ಇದೊಂದು ಚಿದಂಬರ ರಹಸ್ಯವಾಗಿಯೇ ಉಳಿದು ಬಿಟ್ಟಿದೆಯಲ್ಲ. ನೀನ್ ನನ್ನ ಮಾತು ಕೇಳಲ್ಲ, ನನ್ನ ಮರ್ಯಾದೆ ಕೊಡಲ್ಲ, ಆದರೂ ದಿನ ಬೆಳಗ್ಗೆ ಇದು ಈ ಪಾದ ಪೂಜೆ ಯಾಕೆ? ಇದು ನನ್ನ ಸ್ವಂತ ವಿಷಯ, ಯಾಕೆ ಏನು ಅಂತ ಕೇಳಿ ಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಅದ್ಸರಿ ಅದ್ಸರಿ, ನಾನು ಬೇಡ ಅಂತಂದಿದ್ದನ್ನ ಯಾವ್ದು ಮಾಡಿದಿ ನೀನು, ನಾನು ಬೇಕು ಅಂತಂದನ್ನ ಯಾವ್ದು ಬಿಟ್ಟಿದಿ? ಈ ಮನೇಲಿ ಎಲ್ಲ ನಿನ್ನಿಷ್ಟದಾಗ ತಾನೇ ನಡೀತಿರೋದು. ಹಾಗೆ ನಡ್ಕೊಳ್ತಾ ಇರೋದ್ರಿಂದಲೇ ಆಸ್ತಿ ಒಂದಕ್ಕೆ ಹತ್ತರಷ್ಟು ಬೆಳೀತು. ಲಾರಿಗಳು ಬಸ್ಸುಗಳು ದೇಶದ ಮೂಲೆ ಮೂಲೆಗಳಲ್ಲೂ ಓಡಾಡ್ತಿವೆ, ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ. ಹಾಗೆ ಹೆಸರು ಬಂದು ಲಕ್ಷಾಂತರ ರೂಪಾಯಿ ಲಾಭ ಗಳಿಸೋದಕ್ಕೆ ಓಡ್ತಿರೋ ಬಸ್ಸುಗಳೆಲ್ಲ ಕಾರಣ, ಓಡಿಸ್ತಿರೋ ಡ್ರೈವರ್ಗಳು ಕಂಡಕ್ಟರ್ಗಳು ಕಾರಣ. ಪಾಪ, ಅವ್ರಿಗೆ ಸ್ವಲ್ಪ ಬೋನಸ್ ಕೊಟ್ಟು ಸಂಬಳ ಜಾಸ್ತಿ ಮಾಡೋಣ ಅಂತಂದ್ರೆ ಬಿಡ 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 ಅಂದ್ಬಿಟ್ಟು ಹೋಗಿ ಹೋಗಿ ಯಾವುದೋ ತರಳೆ ಕಂಪನಿಗೆ 50,000 ರೂಪಾಯಿ ಡೊನೇಷನ್ ಕೊಟ್ಟೆ. ಸುಮ್ಮನೆ ಕೊಡ್ಲಿಲ್ಲ ರೀ, ಮುಂದುಗಡೆ ಪೇಜಲ್ಲಿ ದೊಡ್ಡದಾಗಿ ಫೋಟೋ ಹಾಕಿ ದಪ್ಪ ದಪ್ಪ ಅಕ್ಷರಗಳಲ್ಲಿ ಹೆಸರು ಹಾಕಿಲ್ಲ ನಂದು. ಡ್ರೈವರ್ಗೂ ಕಂಡಕ್ಟರ್ಗೂ ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಟ್ಟಿದ್ರೆ ತಿಂದು ತೇಗಿ ಅಜೀರ್ಣ ಆಗಿ ಸ್ಟ್ರೈಕ್ ಮಾಡ್ತಾ ಇದ್ರು, ಇನ್ನೂ ಸಂಬಳ ಜಾಸ್ತಿ ಕೊಡಿ ಅಂತ. ಅದಿರ್ಲಿ, ಮಗಳ ವಿಷಯದಲ್ಲಿ ಈ ಬುದ್ಧಿ ಯಾಕೆ ಉಪಯೋಗಿಸ್ತಿಲ್ಲ? ಇರೋಳು ಒಬ್ಬಳೆ ಮಗಳು, ಅವಳನ್ನಾದ್ರೂ ನೀವು ಸರಿಯಾಗಿ ನೋಡ್ಕೋತಾ ಇದೀಯಾ? ಅವಳಿಗೇನ್ರಿ ಕಡಿಮೆ ಆಗಿದೆ? ನಮ್ಮ ಸಿರಿ ಸಂಪತ್ತು ಅಂತಸ್ತಿಗೆ ತಕ್ಕ ಹಾಗೆ ಬೆಳೆಸಿದ್ದೇನೆ, ಯಾರಿಗೂ ಯಾತ್ರೂ ಕಡಿಮೆ ಇಲ್ಲ. ನನ್ನ ಮಗಳು ಭಾಮ. ಬಂದ್ಲು, ಬ್ಯೂಟಿ ಕ್ವೀನ್ ಆಫ್ 1976. ಬಂದ್ರು ಬರ್ತಾಳೆ, ಬಂದ್ರೇನಂತೆ ಕಾಲ್ಪಿದ ಆಶೀರ್ವಾದ ತಗೋತ್ಯಾ? ಅವಳೇನು ಮೈಸೂರು ಚಾಮುಂಡೇಶ್ವರನೋ ಬೆಂಗಳೂರು ಅಣ್ಣಮ್ಮನ ಆಶೀರ್ವಾದ ತಗೊಳಕ್ಕೆ? ಚಾಮುಂಡೇಶ್ವರಿ ಸ್ವಲ್ಪ ಅಣ್ಣಮ್ಮನ ಸ್ವಲ್ಪ ಸೇರಿ ಸದ್ಯಕ್ಕೆ ಸೀಮೆ ಸುಣ್ಣ ಆಗಿದ್ದಾಳೆ ಭಾಮ. ಇವಳು ವಿಷಯ ನಮಗೆ ಗೊತ್ತಿಲ್ವಾ? ಕಾಲೇಜಿನಲ್ಲಿತ್ತು ಕಾರ್ಯದರ್ಶಿಯ ಚುನಾವಣೆ, ಕಾಲ್ ಕೆರೆದು ಪ್ರತಿಸ್ಪರ್ಧಿಯಾಗಿದ್ದಾಳೆ. ನನಗೆ ಒಬ್ಬ ಲಲನೆ ಕೊಟ್ಟು ಓಟನು ಸೆಲೆಕ್ಟ್ ಮಾಡಿದರು ನನ್ನ. ಕುಪಿತಳಾಗಿ ಕಿರಿಬೇಡಿದಳು ತೋರ್ಸಿ ಕೆಂಗಣ್ಣ. ಹರನ್ನು ಶಬ್ದ ಬಂದನ ಕಿವಿಗೆ ಪಡಿಸಿದೆ ಹಬ್ಬ. ಏನಿದ್ದರ ಬಿಡಿಸಿ ತುಪ್ಪ ಕಾದಿದೆ ಮುಂದೆ ಎಲ್ಲರಿಗೂ ಹಬ್ಬ. ಎಲ್ಲರಿಗೂ ಹಬ್ಬ, ಎಲ್ಲರಿಗೂ ಹಬ್ಬ, ಎಲ್ಲರಿಗೂ ಹಬ್ಬ, ಎಲ್ಲರಿಗೂ ಹಬ್ಬ, ಎಲ್ಲರಿಗೂ ಹಬ್ಬ, ಎಲ್ಲರಿಗೂ ಹಬ್ಬ. ದಾರಿ ಗಡ್ಡ ನಿಂತಿದಲ್ದೆ ಎಲೆಕ್ಷನ್ ಸೋತಿದ್ದೀನಿ ಅಂತ ಬೇರೆ ಆಡ್ಕೋತಿದ್ದೀರಾ? ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದನ ಕಲ್ಸಿ ಕಲ್ತ್ಕೋತೀವಿ. ಓಹ್, ನಿಮಗ್ ಮರ್ಯಾದೆ ಕಲ್ಸ್ಬೇಕೇನು? ಕಲಿಸ್ತೀನಿ ಕಲಿಸ್ತೀನಿ, ಪ್ರಿನ್ಸಿಪಾಲ್ ಹತ್ರ ರಿಪೋರ್ಟ್ ಮಾಡಿ ನಿಮಗ್ ಚೆನ್ನಾಗ್ ಮರ್ಯಾದೆ ಕಲಿಸ್ತೀನಿ. ಪ್ರಿನ್ಸಿಪಾಲ್ ಹತ್ರ ತಾನೇ? ಸುಂದರ ಪ್ರಿನ್ಸಿಪಾಲ್ ಅಂತ ತಕ್ಷಣ ಯಾಕೋ ಹೆದರ್ಕೊಂಡು ಓಡ್ ಬಂದೆ? ಪ್ರಿನ್ಸಿಪಾಲ್ ಗೆ ಹೆದರ್ಕೋಬೇಕು, ಮತ್ತೆ ಇವಳಿಗೆ ಹೆದರ್ಕೋತಾರೆ. ನೋಡ, ಪ್ರಿನ್ಸಿಪಾಲ್ ಮೊದ್ಲೇ ಊರ್ನಲ್ಲಿಲ್ಲ, ಅವರಿದ್ರು ಪ್ರಿನ್ಸಿಪಾಲ್ಗೆ ಇವಳು ಕಂಪ್ಲೇಂಟ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವಳು ನಿಮ್ಮ ಸ್ಟೂಡೆಂಟ್ ಅಲ್ವನಾ? ಕರೆಕ್ಟ್ ಕರೆಕ್ಟ್. ಒಂದ್ ಕೆಲಸ ಮಾಡು, ಹೇಳು. ರಾಮರ್ ಮುಂದೆ ಆಂಜನೇಯರ್ ಕೂತ ಹಾಗೆ ಯಾಕೆ ಕೂತಿದ್ದೀರಿ? ಮಿಸ್ ಭಾಮಾ, ಈ ಮುಠಾಡ್ರು ಮರ್ಯಾದೆ ಪಾಠ ಹೇಳ್ಕೊಡ್ತೀರಾ? ಓ, ಹೇಳ್ಕೊಡ್ಬೋದಲ್ಲ. ಯಾವಾಗ ಪ್ರಾರಂಭಿಸ್ತೀರಾ ಮರ್ಯಾದೆ ಪಾಠನ? ಇವತ್ತೆ. ಪಾರ್ಕ್ನಲ್ಲೋ ಮನೆಯಲ್ಲೋ? ಒಳ್ಳೆ ಜಾಗ ನೋಡಿ, ಪಾಠ ಕಲಿಸ್ಕೊಡ್ತೀನಿ. ಹತ್ತಿಕಾರ್ ನೀವು ಹತ್ತು ಅನ್ನ ನಾನು ಗೆಟಿನ್. ಏನೋ ಇಬ್ರ ಹೊರಟ್ಬಿಟ್ರೆ ನಾವು ನಿಮ್ಗೆ ರೋಜಾ ಶಾಂತಾಲ್ ಅಲ್ಲಿ ಪಪ್ಪಿ ಎಲ್ರೂ ಮರ್ಯಾದೆ ಪಾಠ ಹೇಳ್ಕೊಡ್ತಾರೆ, ಒಬ್ಬೊಬ್ರು ಒಬ್ಬೊಬ್ಬಳ ಜೊತೆಲ್ ಹೋಗಿ. ಹೌದಾ? ಹಾಗಾದ್ರೆ ನೀವು ಹೋಗಿ. ಮರ್ಯಾದೆ ಪಾಠ ಯಾವಾಗ ಹೇಳ್ಕೊಡ್ತೀರ? ಓ ಶೇಖ್, ನೀವು ಹಿಂದ್ಗಡೆ ಕೂತ್ಕೊಂಡ್ರೆ ಪಾಠ ಹೇಗೆ ಹೇಳ್ಕೊಡೋದು? ಅಂದ್ರೆ ಮುಂದ್ಗಡೆ ಬನ್ನಿ ಅಂತ ಹೇಳ್ತೀರೇನು? ಏ ಕಮ್ ಆನ್ ಗ್ಲಾಮರ್ ಬಾಯ್. ಯಸ್ ಮಿಸ್ ಬ್ಯೂಟಿ ಕ್ವೀನ್ ಭಾಮ. ಯಾಕಾಗ ಮುದುರ್ಕೊಂಡು ಕೂತ್ಕೊಂಡಿದ್ದೀರಿ, ನಾಚಿಕೆನಾ? ಏನಿಲ್ಲ, ಈ ರೀತಿ ಹುಡುಗಿರ ಜೊತೆ ಕಾರ್ನಲ್ಲಿ ಮೊದಲನೇ ಸಲ ಮುಂದ್ಗಡೆ ಕೂತ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಓ, ಇದೇ ಫಸ್ಟ್ ಏನು? ಯಸ್. ನಿಮ್ ಕೈ ನೋಡಿದ್ರೆ ತುಂಬಾ ಅನುಭವಿಸ್ತಾ ಆಗಾಡ್ತಿದೆ.
ಸರಿ, ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ನಿಮ್ ಕೋಪನಾ? ಛಚೇ, ನನಗ್ಯಾ ಕೋಪ? ನೀವು ಡಿಸರ್ವಿಂಗ್ ಗ್ಲಾಮರ್ ಬಾಯ್, ಸರಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಹೇಳಿ? ಮರ್ಯಾದೆ ಪಾಠ ಹೇಳ್ಕೊಡಕ್ಕೆ. ಓ ಹೌದಲ್ಲ, ಮರ್ತೇ ಹೋಯ್ತು. ಪಾಠ ಶುರು ಮಾಡೋಣ. ಓ ಪ್ಲೀಸ್ ಭಾಮಾ, ಐ ಆಮ್ ವೆರಿ ಇಂಪೇಷಂಟ್ ಯು ನೋ. ಕಾರ್ ನಿಂತೋಯ್ತಲ್ಲ. ಯಾಕೆ, ಪೆಟ್ರೋಲ್ ಇಲ್ವಾ? ಪೆಟ್ರೋಲ್ ಇದೆ. ರೇಡಿಯೇಟರ್ ತುಂಬಾ ಹೀಟ್ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ನೀರು ಹೊಯ್ಬೇಕು. ಡಿಕ್ಕಿನಲ್ಲಿ ಕ್ಯಾನ್ ಇದೆ, ಸ್ವಲ್ಪ ನೀರು ತಗೊಂಡ್ ಬರ್ತೀರಾ? ತೆಗ್ದಿದ್ಯಾ? ತೆಗ್ದಿದೆ. ಓಕೆ. ನಾನು ಹೋಗಿ ನೀರು ತಂದು ಬಿಡ್ತೀನಿ. ಹೋಗಿ ಬೇಗ ಬನ್ನಿ, ಅಷ್ಟರೊಳಗಾಗಿ ನಾನು ಕಾರ್ನ ಸ್ವಲ್ಪ ನೆರಳಲ್ಲಿ ಇಟ್ಕೊತೀನಿ. ಓಕೆ ಓಕೆ ಓಕೆ. ಮಾಡಿದ ಉಪಕಾರಕ್ಕೆ ಒಂದ್ ದಿನ ಥ್ಯಾಂಕ್ಸ್ ಹೇಳಿಲ್ಲ, ಒಂದು ಹೂವಿನ ಹಾಕಿಲ್ಲ, ಒಂದ್ಸರಿ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಅವನ ಬದಲಾಗಿ ನಿತ್ಯ ನಾನು ಗುಡ್ ಮಾರ್ನಿಂಗ್ ಹಾಕ್ತಿದ್ದೀನಲ್ಲ. ಅವನ ವಿದ್ಯಾಭ್ಯಾಸಕ್ಕೆ ನಾವು ಹಣ ಕಳಿಸ್ತಾ ಇದೀವಿ ಅಂತ ಅನ್ನೋದು ಅವನಿಗೆ ಗೊತ್ತಾದ್ರೆ ಅವನು ಖಂಡಿತ ಮುಟ್ಟಲ್ಲ. ಅದಕ್ಕೆ ಸೆಲ್ಫ್ ಚೆಕ್ ಬರೆದು ಲಾಯರ್ ಮುಖಾಂತರ ಕಳಿಸ್ತಾ ಇರೋದು. ಗುಟ್ಟಾಗಿ ಹಣ ಕಳಿಸೋಕೆ ನಾವೇನ್ ಸಾಲಗಾರಲ್ಲ, ಋಣ ತಿಂದಿಲ್ಲ. ತಿಂದಿದ್ದೀವಿ, ತೀರಿಸ್ಲಾರದಷ್ಟು ಋಣ ನಮ್ಮ ತಲೆ ಮೇಲೆ. ಈ ದಿವಸ ಅದ್ಧೂರಿಯಾಗಿ ಮೇರೀತಾ ಇದೆಯಲ್ಲ ಕಮಲ ಟ್ರಾನ್ಸ್ಪೋರ್ಟ್ ಕಂಪನಿ, ಅದ್ಯಾರದ್ದು ಅಂತ ತಿಳ್ಕೊಂಡಿದ್ದೀವಿ. ನಿಮ್ದು? ಹಾಗಂತಲೇ ಊರೆಲ್ಲ ತಿಳ್ಕೊಂಡಿರೋದು. ಆದರೆ ಇದು ಚಿದಂಬರಯ್ಯನವ್ರದು. ಕಂಡಕ್ಟರ್ ಆಗಿದ್ದ ನನ್ನ ನಡವಳಿಕೆಗೆ ಮೆಚ್ಚಿ ಆ ಪುಣ್ಯಾತ್ಮ ಒಂದು ಬಸ್ನೇ ನನಗೆ ಪುಕ್ಸತಿಯ ಕೊಟ್ಟು ಹೋಗಪ್ಪ, ಚೆನ್ನಾಗಿ ಬದುಕೋಗು ಹಾಗೆ ಅಂತಂದ್ರು. ಆ ಮಹಾನುಭಾವ ಆ ದಿವಸ ಮಾಡಿದ ಉಪಕಾರದಿಂದಲೇ ಈ ದಿವಸ ನಾವು ಶ್ರೀಮಂತರಾಗಿ ಮೆರೀತಾ ಇರೋದು. ಆಫೀಸಿಂದ ಬಂದ್ರ ಇಲ್ಲ ಮನೆಯಿಂದ ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಚೆಕ್ ರೆಡಿ ಆಗಿದೆ. ಶೇಖರ್ ಆಗ ಕೇಳ್ತಾ ಇರ್ತಾನೆ ಈ ಹಣ ಸಹಾಯ ಮಾಡೋರು ಯಾರು ಅಂತ. ಹೇಳಿ ನಾವು ಅಂತ. ಶಂಕರಯ್ಯ, ನಾನು ಹೇಳಿದ್ನಲ್ಲ ಹಾಗೆ ಮಾಡಿ. ಸರಿ ಮೇಡಮ್. ಸರಿ, ಇಷ್ಟೊತ್ತಾಗಿದೆ, ಕಾಲೇಜ್ ಹೋದ ನಿನ್ನ ಮಗಳು ಇನ್ನು ಮನೆಗೆ ಬಂದೇ ಇಲ್ಲ. ಡ್ರಾಮಾನೋ ಡಿಬೇಟೋ ಇರಬೇಕು, ಮುಗಿಸ್ಕೊಂಡು ಬರ್ತಾಳೆ. ಬನ್ನಿ ಬನ್ನಿ. ವೈರ್ ಮಿಸ್ ಆಗಿತ್ತು ಅಷ್ಟೇ, ಈಗ ಸ್ಟಾರ್ಟ್ ಮಾಡಿ ನೋಡೋಣ.
ಆಗಲ್ಲ ಎಲ್ಲಿ ಪಾಠ ಹೇಳ್ಕೊಡ್ತೀನಿ ಅಂತ ನೀರಿತ್ತಳ್ ಓಡ್ ಬಂದ್ರಿ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರೆ ಮರ್ಯಾದೆ ಕಳ್ಕೊಳ್ಳೋ ಪಾಠ ಅವನ್ ಹೇಳ್ಕೊಡ್ತೀನಿ. ಐ ಆಮ್ ಸಾರಿ ಶೇಖರ್. ಇಟ್ಸ್ ಆಲ್ ರೈಟ್. ಅದ್ ಸರಿ, ಕಾರ್ಗೆ ಏನಾಗಿದೆ? ಅದೇನಾಗಿದೆಯೋ ಆ ದೇವರಿಗೆ ಗೊತ್ತು. ಕಾರ್ ಚೆನ್ನಾಗಿದ್ದಾಗ ಕೆಟ್ಟ ಹೋಗಿದೆ ಅಂತ ಸುಳ್ಳು ಹೇಳಿದ್ರಿ. ಮರ್ಯಾದಸ್ತ್ರ ಬಾಯಿಂದ ಬಂದ್ ಮಾತು ಸುಳ್ಳು ಮಾಡಬಾರ್ದು ಅಂತ ಕಾರ್ ನಿಜವಾಗ್ಲೂ ಕೆಟ್ಟೋಯ್ತು. ವೆರಿ ಗ್ರೇಟ್ಫುಲ್ ಟು ಎಚ್. ಅದ್ ಸರಿ, ಸ್ವಲ್ಪ ಬಾಯಿ ತೆಗಿರಿ, ನಾಲ್ಗೆ ತೋರಿಸಿ, ಮಚ್ಚೆ ಗಿಚ್ಚೆ ಏನಾದ್ರೂ ಇದೆಯಾ ನೋಡ್ತೀನಿ. ಇನ್ಮೇಲೆ ಹಾಗೆಲ್ಲ ಸುಳ್ಳು ಹೇಳಲ್ಲ. ಈಗ ನಾವೇನ್ ಮಾಡೋದು? ಏನಿಲ್ಲ, ಇಲ್ಲಿಂದ ಊರಿಗೆ ಹತ್ತೆ ಮೇಲೆ ಬಸ್ಸು, ಟ್ಯಾಕ್ಸಿ, ಲಾರಿ, ಟಾಂಗ, ರೈಲು ಯಾವುದು ಇಲ್ಲ. ನಾನು ಬರ್ತೀನಿ ಶೇಖರ್. ಯಾಕ್ರಿ ಇಂಥ ಸ್ಥಳದಲ್ಲಿ ಇಷ್ಟೊತ್ತಿನಲ್ಲಿ ಒಂದು ಹೆಣ್ಣನ್ನ ಇಲ್ಲಿ ಬಿಟ್ಟು ಹೋಗೋದು ನಿಮ್ಗೆ ನ್ಯಾಯ ವೈವೈವ ಅನ್ಯಾಯ ವೈವೈವ? ಒಂದ್ ಕೆಲಸ ಮಾಡೋಣ, ಇಬ್ರು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ನಡ್ಕೊಂಡು ಹೋಗೋಣ. ಹತ್ತು ಮೈಲಿ ನನ್ನಿಂದ ನಡೆಯಕ್ಕಾಗಲ್ಲ. ಇನ್ನೊಂದ್ ಕೆಲಸ ಆಗತ್ತ? ಏನು? ನೀವ್ ಇಲ್ಲಿ ಕೂತ್ಕೊಳ್ಳಿ, ಗರ್ಡ್ ಅಂತರ ಕರ್ಕೊಂಡು ಹೊರಟೋಗ್ತೀನಿ. ಚಿಚ್ಚಿ ಚೀಚಿ ಅಂದ್ರೆ ನೀವಿಲ್ಲೇ. ಐ ಆಮ್ ಸಾರಿ, ನೀವಿಲ್ಲೇ ಇರ್ಬೇಕಾಗತ್ತೆ. ನೀವಿರಿ, ನಾನು ಹೋಗ್ತೀನಿ. ಅಯ್ಯೋ, ನೀವು ಹೊಟ್ಟೋದ್ರೆ ಭಯ ಆಗುತ್ತೆ, ಭಯ ಆಗುತ್ತೆ. ಒಳ್ಳೆ ಗ್ರಹಚಾರ ಬಂತಲ್ರಿ, ಹೋಗೋಣ ಅಂದ್ರೆ ಇರೋಣ ಅಂತೀರಾ, ಇರೋಣ ಅಂದ್ರೆ ಹೋಗೋಣ ಅಂತೀರಾ? ಒಳ್ಳೆ ಸಾಹಸ ನಮಗ್ ಬೇಕಾಗಿರೋದು ಅದೇ. ಸಾರಿ, ಒಂದ್ ಕೆಲಸ ಮಾಡೋಣ. ಏನ್ ಕೆಲಸ ಮಾಡೋಣ? ನೀವು ಹಿಂದ್ಗಡೆ ಸೀಟಲ್ಲಿ ಮಲ್ಕೊಳ್ಳಿ, ನಾನು ಮುಂದ್ಗಡೆ ಸೀಟಲ್ಲಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ. ಅಲ್ರಿ, ನಾನು ಇಷ್ಟತ್ರ ಆಯ್ತು, ಒಳಗಡೆ ಸೀಟಲ್ಲಿ ಮಲ್ಕೊಳಕಾಗಲ್ಲ. ಇನ್ನೆಲ್ಲಿ ಮಲ್ಕೋತೀರಿ? ಬಂಡೆ ಮೇಲೆ. ಬಂಡೆ ಮೇಲೆ ಹೋಗು, ಹುಟ್ಕೊಳ್ಳಿ.
ಮತ್ತೆ ಹೆದರ್ಕೊಂಡ್ಬಿಟ್ರ? ಈಗ ನಾನ್ ನಿಮ್ಮನ್ನ ಹೆದರಿಸ್ತೀನಿ ನೋಡಿ. ನೀವು ಹಾಗೆಲ್ಲ ಮಾಡಿದ್ರೆ ನಂಗ್ ಕೋಪ ಬರುತ್ತೆ. ಅಯ್ಯೋ ಪಾಪ, ಐ ಆಮ್ ಸಾರಿ. ಐ ಮೀನ್, ನಿಮಗೆ ಕೋಪ ಬಂದ್ರೆ ತುಂಬಾ ಲಕ್ಷಣವಾಗಿರುತ್ತೆ. ಮಲ್ಕೊಳ್ಳಲ್ವಾ? ಎಲ್ಲಿ? ನಿಮ್ ಪಕ್ಕದಲ್ಲಿ. ರಾಮ, ಬೇಡ. ನೋಡಿ, ನೀವ್ ಇಲ್ಲಿ ಮಲ್ಕೊಳ್ಳಿ, ನಾನು ಅಲ್ಲಿ ಮಲ್ಕೊತೀನಿ. ನನ್ ಕೈ ತಾಕ್ತ? ಐ ಆಮ್ ಸಾರಿ. ನಾನು ಬಾಳ
ನೀನು ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು ಪ್ರೇಮ ಗೀತೆ ನಾನು ಬಯಸಿ ಬಂದು ಸೇರ ಬಳಲಿ ನಿಂತ ನೀನು ಕಣ ಬಯಸಿ ಬಂದು ಸೇರ ಬಳಲಿ ನಿಂತ ನೀನು ಕಂಡ ಬೇಳ ಬಂದು ಗೂಡ ಬಯಸಿ ಬಂದೆ ನಾನು ಬಾಳ ನರಸಿ ಬಂದ ಅಂದಗಾತಿ ನೀನು ಬಾಳ ಬಯಸಿ ಬರೆದೆ ಪ್ರೇಮ ಗೀತೆ ನಾನು ಪ್ರೇಮ ಗೀತೆ ನಾನು ಶೇಖರ್ ನಾನು ಮೊದಲು ನಿಮ್ಮನ್ನ ತುಂಬಾ ಕೆಟ್ಟವರು ಅನ್ಕೊಂಡಿದ್ದೆ. ನಾನು ನಿಮ್ಮ ತುಂಬಾ ಬಜಾರಿ ಅನ್ಕೊಂಡಿದ್ದೆ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತಾರೆ. ಅದೊಂದೇ ಅಲ್ಲ, ಇಂಥ ಹುಡುಗಿ ಇಂಥ ಹುಡುಗನ ವಿಷಯದಲ್ಲಿ ಇರಬೇಕಾದ್ರೆ ಫೆಮಿಲಿಯಾರಿಟಿ ಬ್ರೀಡ್ಸ್ ಲವ್ ಆಲ್ಸೋ ವಾಟ್ ಈಸ್. ಎಂಥ ವಿರೋಧಿಗಳಾದ್ರೂ ಮನಸ್ ಬಿಚ್ಚಿ ಮಾತಾಡಿದ್ರೆ ಸ್ನೇಹಿತರಾಗ್ಬಿಡ್ತಾರಲ್ಲ. ಕರೆಕ್ಟ್, ಅದೇ ಬದುಕಿನ ಭಾಗ್ಯ ಆಂಡ್ ಲೈಫ್ ಸೀಕ್ರೆಟ್ ಹಾಗೂ ಸಿರಿ ಸಂಪತ್ತು. ಕರೆಕ್ಟ್. ಏನೋ ಸುಂದ್ರ, ನಿನ್ಯಾಕೆ ಇಲ್ಲಿಗೆ ಬಂದೆ? ಮರ್ಯಾದೆ ಪಾಠನ, ಯಾರು ಯಾರಿಗೆ ಹ್ಯಾಕ್ ಕಲಿಸ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಇದು ನೀವಿಬ್ರಿಲ್ಲಿ ಕಾರಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ ಕೆಟ್ಟ ಹೋಗಿದೆ ಕಾರು? ಕಾರು ಕೆಟ್ಟ ಹೋಗಿದೆ. ಒಳ್ಳೆ ಜಾಗದಲ್ಲಿ ಒಳ್ಳೆ ಹೊತ್ತಲ್ಲಿ ಕೆಟ್ಟೋಗಿದೆ. ಸುತ್ತಮುತ್ತ ಯಾರು ಇಲ್ಲ, ನೀವಿಬ್ರೆ ಇಲ್ಲಿ ಎಲ್ಲ ಲಿಲ್ಲಿ. ಒಳ್ಳೆ ಬೆಳದಿಂಗಳು ತಂಗಾಳಿ ಬೀಸ್ತಾ ಇದೆ. ಮರ್ಯಾದೆ ಪಾಠ ಕಲಿಸೋದಕ್ಕೂ ಕಲ್ತ್ಕೊಳ್ಳೋದಕ್ಕೂ ಒಳ್ಳೆ ಜಾಗ. ಇಲ್ಲೋಡಿ, ಪುರಾಣ ಬೆಳೆಸ್ತಾ ಹೋಗ್ಬೇಡಿ, ನಾವ್ ಮನೆಗೆ ಹೋಗ್ಬೇಕು. ಅದೇ ಹೋಗ್ತೀರಾ? ಇರೋದು ಒಂದ್ ಸ್ಕೂಟ್ರು, ಮೂರ್ ಜನ ಯಾಕೆ ಹೋಗೋದು? ಮೂರ್ ಜನ ಹೋಗೋದು ಅಂತ ಯಾರು ಹೇಳಿದ್ದು? ಅದ್ರಲ್ಲೇ ಈ ಸ್ಕೂಟ್ರು ಹಾಗೆ. ಈ ಕಡೆ ಬನ್ನಿ, ನಿಮ್ದೇ ಅಲ್ಲ ಸ್ಕೂಟ್ರು. ಚೆನ್ನಾಗಿದೆ ಚೆನ್ನಾಗಿದೆ. ಸ್ವಲ್ಪ ಹಿಂದ್ಗಡೆ ಕುತ್ಕೊಂಡು ನೋಡೋಣ. ಸರಿ, ಏನೋ ಇದು ಇಬ್ರು ಕುತ್ಕೋತಾ ಇದೀರಾ? ಇದೇನಾ ಫ್ರೆಂಡ್ಶಿಪ್? ಹುಡುಗಿ ಸಿಕ್ಕ ತಕ್ಷಣ ಹುಡುಗನ್ ಮರ್ತ್ಬಿಡೋದಾ? ದೊಡ್ಡಮ್ಮ ಸುಂದ್ರು, ನಿನ್ ಸ್ಕೂಟ್ರಿಂದ ಕಾರ್ ಪ್ರಮೋಷನ್ ಕೊಟ್ಟಿದೀವಿ, ನಿನ್ ಕಾರ್ ನಲ್ಲಿ ಬಂದ್ಬಿಡು. ಹುಷಾರಾಗಿ ಬಂದ್ಬಿಡಿ. ಒಳ್ಳೆ ಹನಿ ಮುನ್ ಹೋಗೋಂತರ ಡಬ್ಬಲ್ ರೆಡಿ ಹೊರಟ್ಬಿಟ್ಟ. ಸದ್ಯಕ್ಕೆ ನಮ್ಮ ಹನಿಮೂನು ಈ ಕಾರ್ ಜೊತೆ. ಅಯ್ಯೋ ರಾಮ. ಗುಡುಗು ಸಿಡಿಲು ಎಲ್ಲ ಪಡೆಯೋದು. ಬನ್ನಿ ಕೂತ್ಕೊಳ್ಳೋಣ. ನಿಮ್ ತಾಯಿಗೆ ಹೆದರೋದು ನೋಡಿದ್ರೆ ನನಗೂ ಭಯವಾಗುತ್ತೆ. ಯಾಕೆ? ಅವ್ರು ನಮ್ಮ ಮದುವೆಗೆ ಒಪ್ತಾರ? ನಮ್ಮಮ್ಮ ಸ್ವಲ್ಪ ಹಟವಾದೆ ಅಷ್ಟೇ, ಆದ್ರೆ ನನ್ನ ಮೇಲೆ ತುಂಬಾ ಪ್ರೀತಿ, ನನ್ನ ಸುಖಕ್ಕೆ ಯಾವತ್ತೂ ಅಡ್ಡಿ ಬರಲ್ಲ. ಅಂದಾಗೆ ಇದು ಯಾವ ತಿಂಗಳು ಯಾವ ಡೇಟ್ ಹೇಳಿ? ಸೆಪ್ಟೆಂಬರ್ 18. ಇದು ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಲಾಗದ ದಿನ. ಭಾಮ, ಇದಕ್ಕೆ ಏನು ಇಷ್ಟು ಸಲಿಗೆಯಿಂದ ಬೆಳೆಸಿರೋದು? ಯಾರವನು? ಶೇಖರ್ ಅಂತ. ಕಮಲ,
ಚಿದಂಬರಯ್ಯನ ಮೊಮ್ಮಗ ಅಂತ ಹೇಳ್ತಿದ್ದಲ್ಲ ಇವನೇ. ನಮ್ ತಾತ ನಿಮ್ಗೆ ಗೊತ್ತೇ ಸರ್? ಗೊತ್ತೇ, ಅವ್ರ ಉಪ್ಪುಂಡು ಬೆಳೆದ ದೇಹ ಅಪ್ಪ ಇದು. ಓಹೋ, ನಾವು ಹಣ ಸಹಾಯ ಮಾಡ್ತಿರೋದು ಇವನಿಗೇನು? ಹಿಂದು ಹೋದ ತೆಗಳು ಹೋದ ಅನ್ನೋ ಹಾಗೆ ನಮ್ ಧರ್ಮ ಇಲ್ಲಿಗೆ ಬಂದಿದೆ. ನಾವು ಮಾಡ್ತಿರೋ ಸಹಾಯಕ್ಕೆ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ನಿಮ್ ಚಿದಂಬರಯ್ಯನ ಮೊಮ್ಮಗ ಪ್ರತಿ ತಿಂಗಳು ನನಗೆ 300 ರೂಪಾಯಿ ಕಳಿಸ್ತಾ ಇರೋದು ನೀವೇನಾ? ಅಲ್ಲದೆ ನಿಮ್ ತಾತನ? ನನಗೆ ಗೊತ್ತಿರಲಿಲ್ಲ, ಸತ್ಯವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನೀವು ಮಾಡಿರೋ ಉಪಕಾರಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ ತಾಯಿ. ಅನ್ನ ಹಾಕಿರೋ ಮನೆಗೆ ಕನ್ನ ಹಾಕೋ ಕಳ್ಳ ನಾನಲ್ಲ. ಇನ್ಮೇಲೆ ನಿಮ್ ಹುಡುಗಿ ಕಡೆ ಕತ್ತೆ ಸಹ ನೋಡೋದಿಲ್ಲ, ಬರ್ತೇನೆ. ಶೇಖರ್ ಭಾಮ, ಭಾಮ, ನಿಮ್ ತಂದೆ ತಾಯಿಗಳ ಋಣ ವಿಪರೀತವಾಗಿ ನನ್ನ ತಲೆ ಮೇಲಿದೆ. ಅವ್ರು ಹೇಳಿದ್ದನ್ನು ಕೇಳಬೇಕಾದ್ದು ನನ್ನ ಕರ್ತವ್ಯ, ಬರ್ತೀನಿ. ಹೇಳವ, ಹಿಮಾಲಯ ಹತ್ತು ಪ್ರಯತ್ನ ಪಟ್ಟ ಹಾಗೆ ನಮ್ ದುಡ್ಡಿಂದ ಓದಿ ಬೆಳೆದ ತಿರುಪಿ ಅವನಿಗೆ ನನ್ನ ಮಗಳನ್ನ ಕೊಡದೆ. ತಿರುಪಿಯನಾದ್ರೇನು, ತಿರುಕಿಯನಾದ್ರೇನು, ಗುಣ ಇಲ್ವಾ ವಿದ್ಯೆ ಇಲ್ವಾ? ಇಲ್ಲಿರೋದಕ್ಕಿಂತ ಅವ್ರ ಮನೆ ದಾಸಿಯಾಗಿರೋಕ್ಕೂ ಸಿದ್ಧ ನಾನು. ಇವೆಲ್ಲ ಪ್ರಾಯದ ಹುಚ್ಚು ಮಾತು. ಈ ಹುಚ್ಚು ಇದ್ರೇನೆ ಜಗತ್ತಿನ ಸ್ವರೂಪ ಹಣದ ಬೆಲೆ ಗೊತ್ತಾಗೋದು. ಹಣ ಹಣ ಇಲ್ಲದೆ ಹೋದ್ರೆ ಯಾರು ಬದುಕೋಕ್ಕಾಗಲ್ಲ. ಆಗುತ್ತೆ ಅನ್ನೋ ಸಿದ್ಧಾಂತ ನಾ ಮಾಡಿ ತೋರಿಸ್ತೀನಿ. ನಾನ್ ಶೇಖರ್ನೇ ಮದ್ವೆ ಆಗ್ತೀನಿ. ಅವನ್ನೇ ಮದ್ವೆ ಆದ್ರೆ ನನ್ನ ಆಸ್ತಿಗೆ ಒಂದು ಪೈಸಾನು ಸಿಗಲ್ಲ. ಬೇಕಾಗಿಲ್ಲಮ್ಮ, ನನ್ನ ಈಗಲೇ ಬಿಟ್ಬಿಡು, ನಾ ಹೋಗ್ತೀನಿ. ಅಮ್ಮ, ನಮ್ದು ನಿಶ್ಚಲವಾದ ಪ್ರೀತಿ ನಮ್ಮ. ನಮ್ಮನ್ನ ಅಗಲಿಸುವ ಬಲ ನಿನ್ ಹಣಕ್ಕಿಲ್ಲ. ಸುಮ್ಮನೆ ಹಠ ಮಾಡಿ ನಮ್ಮ ಪಾಲು ಮೃತ್ಯು ದೇವತೆ ಆಗ್ಬೇಡ. ಏನಂದೆ? ಏನು ನೀನ್ ಮಾಡ್ತಾ ಇರೋ ಕೆಲಸ? ಉದ್ರೇಕದಲ್ಲಿ ಅವಿವೇಕ ಜಾಸ್ತಿ ಆಗ್ತಾ ಇದೆ. ಅವನ ಜೊತೆಲಿ ಮದುವೆ ಮಾಡದೆ ಹೋದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಲೆ ಅವಳು. ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಬಂದು ಭಾಮನ ಕೇಳಿದಾಗ ನನ್ನ ಮಗಳನ್ನ ಹಣ ಇರೋ ಮುಟ್ಟಾಳು ಕೊಡಲ್ಲ ಅಂತಂದೆ ನೀನು. ಏನಿದೆಲ್ಲ, ಸುಮ್ಮನೆ ಒಪ್ಕೊಂಡು ಮದುವೆ ಮಾಡು, ಹುಡುಗರು ಸುಖವಾಗಿರ್ಲಿ. ಭಾಮ ಭಾಮ, ಪರೀಕ್ಷೆನ? ಯಾವ ಪರೀಕ್ಷೆ? ನಿನ್ ಕೈ ಹಿಡಿಬೇಕು ಅಂತ ಆಸೆ ಪಡ್ತಾ ಇದ್ದಾನಲ್ಲ ಶೇಖರ್, ಅವನ ಪರೀಕ್ಷೆ. ಚೆನ್ನಾಗಿದೆಮ್ಮ, ಡ್ರೈವರ್ನ ಕಂಡಕ್ಟರ್ನ ಸೆಲೆಕ್ಟ್ ಮಾಡಿದಾಗೆ ಅವ್ರನ್ನ ಪರೀಕ್ಷೆ ಮಾಡ್ತೀಯಾ? ಡ್ರೈವರ್ ಆಗ್ಲಿ ಕಂಡಕ್ಟರ್ ಆಗ್ಲಿ ಕೆಲಸ ಸರಿಯಾಗಿ ಮಾಡದೆ ಹೋದ್ರೆ ಬದಲಾಯಿಸಬಹುದು. ಮಗಳನ್ನ ಕೊಟ್ಟು ಮದ್ವೆ ಮಾಡಿದ್ಮೇಲೆ ಅಳಿಯನ್ ಬದಲಾಯಿಸೋಕಾಗತ್ತಾ? ಅಮ್ಮ, ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನಿನ್ ಮದ್ವೆ, ಫೇಲ್ ಆದ್ರೆ ಅವನ ಮನೆ ನಾಚೆ ಹೋಗುವಂತೀನಿ. ಅಪ್ಪ, ಅಪ್ಪ. ಏನಮ್ಮ? ನೋಡಪ್ಪ, ಅಮ್ಮ ಏನೇನು ಹೇಳ್ತಿದ್ದಾಳೆ. ಏನ್ ಹೇಳಿದ್ಲು? ಶೇಖರ್ ವಿಷಯ, ಮೊದ್ಲು ಪರೀಕ್ಷೆ ಮಾಡ್ತಾಳಂತೆ, ಆಮೇಲೆ ಮದ್ವೆನಂತೆ. ಮಾಡ್ಕೊಳ್ಳಿ ಬಿಡು. ಹೋಗಪ್ಪ, ಮಾಡ್ಕೊಳ್ಳಿ, ನನಗ್ ಭಯ ಆಗುತ್ತೆ. ಅಮ್ಮ, ನಾನು ಶೇಖರ್ ಹತ್ರ ಹೋಗಿ ಸರಿಯಾಗಿ ಹೇಳ್ಬಿಟ್ಟು ಬಂದಿದ್ದೀನಿ, ನೀ ಏನು ಯೋಚನೆ ಮಾಡ್ಬೇಡ. ನಿಜಾಗ್ಲ ಅಪ್ಪ? ಅಮ್ಮ ನೋಡು, ಅವ್ರು ಬಂದ ಕಾಣತ್ತೆ. ಬನ್ನಿ ಬನ್ನಿ. ಬಂದಿದ್ದಾಯ್ತಲ್ಲ, ಇಂಟರ್ವ್ಯೂ ಮಾಡೋ ಜಾಗ ಇದೇ ತಾನೇ? ವೆರಿ ಗುಡ್, ಜಾಗ ಬಹಳ ಚೆನ್ನಾಗಿದೆ. ಇಂಟರ್ವ್ಯೂ ನೀವು ತಾನೇ ಮಾಡ್ತೀರಾ, ನಿಮ್ ತಾಯಿ ಅಲ್ವಲ್ಲ? ಬಹಳ ಒಳ್ಳೇದೇ ಆಯ್ತು. ನಮ್ ಹುಡುಗ ಏನು ನೀರು ಕುಡ್ದಾಗೆ ಗಟ 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 ಅಂತ ಉತ್ತರ ಹೇಳ್ಬಿಡ್ತಾನೆ. ಎಲ್ಲಿ ಹೇಳೋ ಹೇಳೋ ಕೇಳಿ ಹೇಳೋ. ಗಂಭೀರವಾಗಿರೋ ಎಲ್ಲಿ ಇಂಟರ್ವ್ಯೂ? ಬನ್ನಿ. ನಮಸ್ಕಾರ ಕಮಲ. ಕಾಫಿ ಯಾಕೆ ಸರ್ ಹೇಳ್ತೀರಾ? ಮೊದ್ಲು ಇಂಟರ್ವ್ಯೂ ಆಗ್ಲಿ, ಆಮೇಲೆ ಕಾಫಿ ಕುಡಿದ್ರಾಯ್ತು. ಅಯ್ಯೋ, ನಮ್ಮಮ್ಮ ಇವನ್ ಯಾರು? ಅಳಿಯನ್ ಜೊತೆ ಗೆಳೆಯ ಸುಂದರ. ಕೂತ್ಕೊಳ್ಳಿ. ಪರವಾಗಿಲ್ಲ,
ಮದುವೆ ಅಂದ್ರೆ ಏನು? ಗಂಡಿನ ಜೀವ್ರತನ ಹೆಣ್ಣು, ಹೆಣ್ಣಿನ ಜೀವ್ರತನ ಗಂಡು, ಜೊತೆಲು ನಡ್ಸ್ಕೊಂಡು ಹೋಗೋದಿಕ್ಕೆ ಹಿರಿಯರು ಕೊಡೋ ಅನುಮತಿ ಬಂಧನ. ಸರಳವಾಗಿ ಹೇಳಬೇಕು ಅಂದ್ರೆ ಸ್ವತಂತ್ರವಾಗಿರೋ ಗಂಡ್ಸು ಮೂಗುದಾರ ಹಾಕಿಸ್ಕೊಂಡು ಹೆಣ್ಣಿಗೆ ಗುಲಾಮನಾಗಿರೋ ಬಂಧನ ಈ ಕುಲ್ ಮದುವೆ. ಕರೆಕ್ಟಾ? ಕರೆಕ್ಟಾ? ಹ್ಮ್ ಹ್ಮ್. ನೀನು ನನ್ನ ಮಗಳನ್ನ ಮನಸ್ಸಾರ ಪ್ರೀತಿಸ್ತಾ ಇದೆಯಾ ಅನ್ನೋದಕ್ಕೆ ಏನ್ ಸಾಕ್ಷಿ? ಆಂಜನೇಯ ತನ್ನ ಎದೆ ಬಗೆದು ಶ್ರೀರಾಮನ್ ತೋರಿಸ್ತ, ಹಾಗ ನನ್ನ ಎದೆ ಬಗೆದು ಭಾಮನ್ ತೋರ್ಸಕ್ ಸಾಧ್ಯವಿಲ್ಲ. ನೀನೇನ್ ಬೇಜಾರ್ ಮಾಡ್ಕೋಬೇಡಿ, ಬೇಕಾದ್ರೆ ಭಾಮನ್ ಫೋಟೋ ತೆಗೆದು ಎದೆ ಗಣಿಸಿ ತೋರಿಸ್ಬಿಡ್ತೀವಿ. ಸುಮ್ಮನಿರು. ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾದ್ದೇನು? ಸ್ವಾಭಿಮಾನ. ನಿಮ್ ಹುಡುಗಿನ ಮದುವೆ ಆಗ್ಬೇಕಾದ್ರೆ ಕಾಪಾಡ್ಕೋಬೇಕಾಗಿರೋದು ಸ್ವಾಭಿಮಾನ ಅಲ್ಲ, ಹಣ. ಕರೆಕ್ಟ್, ಕರೆಕ್ಟ್. ಹಾಗೆ ನಮ್ ಹುಡುಗ ಮುಚ್ಚಬಾಯಿ. ಓಕೆ, ಓಕೆ. ಒಂದು ವೇಳೆ ನಿನ್ನೆ ನನ್ನ ಕಂಪನಿ ಮ್ಯಾನೇಜರ್ ಮಾಡಿದೆ ಅಂತ ಇಟ್ಕೋ. ಒಬ್ಬ ಡ್ರೈವರ್ ಬರ್ತಾನೆ, ತನ್ನ ಹೆಂಡತಿಗೆ ಸಖತ್ ಕಾಯಿಲೆ ಅಂತ ಹೇಳ್ತಾನೆ. ಅವನಿಗೆ ರಜಾ ಕೊಡ್ತೀಯೋ, ಕೆಲಸ ಮಾಡುಂತೀಯೋ? ರಜಾ ಕೊಡೋದಿಲ್ಲ, ನೇರವಾಗಿ ಮನೆಗೆ ಹೋಗಿ ಹೆಂಡತಿ ಕತೆ ಮುಗಿಸು ಅಂತೀನಿ. ಯಾಕೆ? ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಕೆಲಸ ಮಾಡೋನ್ಗೆ ಹೆಂಡತಿ ಯಾಕೆ? ಈ ಪರೀಕ್ಷೆ ಫಲಿತಾಂಶ ಏನಾಗಬಹುದು? ಆಗೋದೇನಿದೆ, ಭಾಮಾನನು ಸಿಗೋದಿಲ್ಲ. ಶುಕ್ರವಾರ ಸಪ್ತಮಿ. ಇನ್ನೊಂದು ಇಂಟರ್ವ್ಯೂನ? ಮದುವೆ. ಓ ಗೆಳತಿ,
ರಿಲೇಷನ್ಸ್ ಗಂಡೋ ಹೆಣ್ಣೋ ಹೆಣ್ಣೆ ಗಂಡೋ ಹೆಣ್ಣೋ ಭಗವಂತ ಕೊಟ್ಟಿದ್ದು ತುಂಬಾ ಆಯಸ್ಸಿಂದ ಚೆನ್ನಾಗ್ ಬಾಳ್ಲಿ ಎಷ್ಟು ಮುದ್ದಾಗಿದೆ ಅಮ್ಮ ಇನ್ನೊಂದು ಹೆಣ್ಮಗು ವೆರಿ ಗುಡ್ ವೆರಿ ಗುಡ್ ಕಣ್ಣು ಮೂಗು ಬಾಯಿ ಎಲ್ಲ ನನ್ನ ಆಗಿದೆ ನನ್ನ ಮಗನ ಆಗಿದೆ ಇಬ್ರು ತಪ್ಪು ಮಾಡ್ತಾ ಇದ್ದೀರಿ ಎಲ್ಲ ನಮ್ ಶೇಖರ್ ಇರೋ ಹಾಗೆ ಇರೋದು ಮುಚ್ಚು ಬಾಯಿ ಅಲ್ಲದು ಮಕ್ಕಳನ್ನ ನೋಡಿದ್ರ ನೋಡ್ದೆ ಭಾಮ ತುಂಬಾ ಚೆನ್ನಾಗಿದೆ ಏನಮ್ಮ ಆರೋಗ್ಯವಾಗಿದೀಯಾ ಭಾಮ ಒಂದು ಮಗುಗೆ ನಿನ್ನ ತಾಯಿ ಹೆಸರು ಇನ್ನೊಂದು ಮಗುಗೆ ನನ್ನ ತಾಯಿ ಹೆಸರಿಡೋಣ ಪುರಾಣದ ಹೆಸರನ್ನ ಬೇಕಾಗಿಲ್ಲ ಒಂದು ಕ್ಲೀನ ಇನ್ನೊಂದು ಕ್ಷೀಲ ಮುಂದಿನ ವರ್ಷ ಹುಟ್ಟೋ ಅವಳಿ ಜವಳಿ ಗಂಡು ಮಕ್ಕಳಿಗೆ ಒಂದಕ್ಕೆ ಸಾರಥಿ ಅಂತ ಹೆಸರಿಡೋಣ ಇನ್ನೊಂದಕ್ಕೆ ಕೀರ್ತಿ ಅಂತ ಹೆಸರಿಡೋಣ ಚಿಚಿ ವರ್ಷ ವರ್ಷ ಅವಳಿ ಜವಳಿ ಬೇಕಾಗಿಲ್ಲ ನಾಮಕರಣ ಸಿದ್ಧ ಮಾಡಿ ನೋಡಿ ಮಕ್ಕಳಿಗೆ ಶೀಲಾ ಲೀಲಾ ಅಂತ ಹೆಸರಿಡೋದನ್ನ ನಿರ್ಧಾರ ಮಾಡಿಬಿಟ್ರನು ನನ್ನ ತೀರ್ಮಾನವೇ ತೀರ್ಮಾನ ನನ್ನ ಮಕ್ಕಳು ಹೆಸರಿಡೋದಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ ಈ ವಿಷಯಕ್ಕೆಲ್ಲ ವಾದ ಬೇಕಾಗಿಲ್ಲ ಕಮಲ ಮನೆಗೆ ಅಳಿಯನಾದ್ರು ಕಂಪನಿ ಮ್ಯಾನೇಜರ್ ಟೈಮ್ ಇಷ್ಟು ನೋಡು ಹಲೋ ಎಸ್ ಏನ ಧರ್ಮಸ್ಥಳದಿಂದ ಬರ್ತಾ ಬಸ್ ಬ್ರೇಕ್ ಡೌನ್ ಆಯ್ತಾ ಓಹೋ ಸರಿ ಹಾ ಹಾ ರಿಲೀಫ್ ಗಾಡಿ ಈಗಲೇ ಕಳಿಸ್ತಾ ಇದ್ದೀನಿ ಎಸ್ ಓಕೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಪಂಕಜಾ ಸಿಲ್ವರ್ ಜೂಬ್ಲಿ ಬಜೆಟ್ ಯಾರಮ್ಮ ಬದಲಾಯಿಸಿರೋದು ಡೆಕೋರೇಷನ್ ಖರ್ಚಿದೆ ಡ್ರಿಂಕ್ಸ್ ಖರ್ಚಿದೆ ಡಿನ್ನರ್ ಖರ್ಚಿದೆ ಬಡವರು ಅನುದಾನ ವಿಷಯ ಏನಾಯ್ತು ಇದ್ರ ವಿಷಯ ಒಂದ್ಸಲ ದೊಡ್ಡಮ್ಮ ಅವ್ರನ್ನ ನಾನು ಮನೇಲಿ ಕೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ನಾನು ಒಂದ್ಸಲ ಕೇಳ್ಬಿಡ್ತೀನಿ ಸರ್ ನಾನು ಹೇಳಿದ್ ಕೇಳಿಸ್ತಿದ್ದಾನ ಕೋಪಿಸ್ಕೋಬೇಡಿ ಸರ್ ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ ಹಲೋ ಮೇಡಮ್ ನಾನು ಪಂಕಜ ಆಫೀಸ್ ನಿಂದ ಮಾತಾಡ್ತಾ ಇರೋದು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ಬಡವರ ಅನ್ನದಾನಕ್ಕೆ ಮೇಡಮ್ ಸರಿ ಮೇಡಮ್ ಮುಂದಿರುತ್ತಾನೆ ಇಲ್ಲ ಯೋಚನೆ ಮಾಡಿ ಆಮೇಲೆ ಹೇಳ್ತಾರೆ ಆಯ್ತು ಮನೇಲಿ ಕೇಳಿದಾಗ ಸರಿ ಅಂದ್ರಲ್ಲ ನೀವು ಹೀಗೆ ಹೇಳಿದ್ರಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೇನೇನು ನನಗೇನು ಗೊತ್ತು ಸರ್ ಬಡವ್ರಿಗೆ ಅನ್ನದಾನ ಮಾಡೋ ವಿಷಯ ಹೇಳಿದಾಗ ನಿಮ್ ಮುಂದೆ ಸರಿ ಸರಿ ತೊಕೊಂಡ್ರೆ ಇಲ್ವೋ ಹೌದು ಮತ್ತೆ ಆಫೀಸ್ನಲ್ಲಿ ಪಂಕಜ ಕೇಳ್ದಾಗ ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಅಂದ್ರೆ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾ ಇದ್ರೆ ಆಫೀಸ್ನ ನನ್ ಗೌರವ ಏನಾಗುತ್ತೆ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅವರೇ ತಲೆ ಹಾಕುವಾಗಿದ್ರೆ ನನ್ನ ಯಾಕೆ ಮಾಡಿದ್ರೆ ಅಂತ ಕೂರಿಸ್ಬೇಕಾಗಿತ್ತು ನನಗೋಸ್ಕರ ನನ್ನ ಮೇಲಿರೋ ಪ್ರೀತಿಗೋಸ್ಕರ ನೀವೇ ಹೇಳಿ ಬಸ್ ಕಂಪನಿ ವ್ಯವಹಾರ ನಿಮ್ಗೆ ಏನ್ ಗೊತ್ತು ನೀವು ಅಳಿಯ ಆಗಿಲ್ದಿದ್ರೆ ಇಷ್ಟು ದೊಡ್ಡ ಕೆಲಸ ಎತ್ಕೋತಾನೆ ಯಾರು ಕೊಡ್ತಿದ್ರಪ್ಪ ತುಂಬಾ ಚೆನ್ನಾಗಿದೆ ಮ್ಯಾನೇಜರ್ ಅಂತ ಕೊಡದೆ ಅಳಿಯ ಅಂತ ಸಂಬಳ ಕೊಡ್ತಿದ್ರೆ ಮನೇಲಿ ಕುತ್ಕೊಂಡು ತೊಟ್ಲು ತೂಗ್ತಾಯ್ತು ನೀವ್ ಯಾಕಪ್ಪ ತೊಟ್ಲು ತೂಗ್ಬೇಕು ಒಂದ್ ಪಕ್ಷ ನೀವು ತೊಟ್ಲು ತೂಗ್ತೀರಿ ಅಂತ ಇಟ್ಕೊಳ್ಳಿ ಒಂದ್ ಪಕ್ಷ ನಾವು ಸಂಬಳ ಕೊಡ್ತೀವಿ ಅಂತ ಇಟ್ಕೊಳ್ಳಿ ಒಂದ್ ಪಕ್ಷ ಹಾಗೆ ಲೆಕ್ಕ ಬರೀತೀವಿ ಅಂತ ಇಟ್ಕೊಳ್ಳಿ ಇನ್ಕಮ್ ಟ್ಯಾಕ್ಸ್ ನೀವು ಒಪ್ಕೋತಾರ ನೀವೇ ಹೇಳಿ ಅಲ್ಲ ಸುಮ್ಮನೆ ಹೇಳ್ತೀನಿ ನೀವೇ ಹೇಳಿ ಮಾಮ ನನ್ನ ಕೋಪ ಬರುತ್ತೆ ನಿಮ್ಮ ಕೋಪ ಬಂದ್ರೆ ನನಗ್ ನಗು ಬರುತ್ತಲ್ಲ ನಿಮ್ಮಂತ ಶ್ರೀಮಂತರ ಯೋಗ್ಯತೆನೇ ಎಷ್ಟು ಕಷ್ಟಪಡೋ ನೋಡಿದ್ರೆ ಕನಿಕರ ಬರಲ್ಲ ನಗು ಬರುತ್ತೆ ಹಲೋ ಎಸ್ ಶೇಖರ್ ಸ್ಪೀಕಿಂಗ್ ಆಕ್ಸಿಡೆಂಟ್ ಡ್ರೈವರ್ ಒಬ್ಬ ಮೇಲೆ ಬಸ್ ಹತ್ತಿಸ್ಬಿಟ್ಟ ತುಂಬಾ ಸೀರಿಯಸ್ ಯಾವ ಆಸ್ಪತ್ರೆ ಸೇರಿಸಿದ್ದಾರೆ ಬರ್ತೀನಿ ಈಗಲೇ ಬರ್ತೀನಿ ಈಗಲೇ ಬರ್ತೀನಿ ಒಳ್ಳೆ ಔಷಧಿ ಕೊಟ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ನಾನು ಹೇಳಿದ್ದೀನಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಾವು ನೋಡ್ಕೋತೀವಿ ನಮ್ ಡ್ರೈವರ್ ಮಾಡಿದ ತಪ್ಪನ್ನ
ಕ್ಷಮಿಸ್ಬಿಡಿ. ನಮ್ಮಪ್ಪ ಹಗಲು ರಾತ್ರಿ ಕಷ್ಟಪಟ್ಟಿದ್ದು ನನ್ನ ಮಗನ ಮಾಡೋಕ್ಕೋಸ್ಕರ, ಆದರೆ ಪರಿಸ್ಥಿತಿ ಹೀಗಾಗೋಯ್ತು. ಇನ್ಮುಂದೆ ನಮಗೆ ದೇವರೇ ಗತಿ. ಅಲ್ಬೇಡಮ್ಮ, ಅಲ್ಬೇಡಿ ತಾಯಿ. ಯಾರಿಗೇನು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರು ಅವನಿಗೆ ಕೊಟ್ಟು ಮದುವೆ ಮಾಡಿ. ಆ ಖರ್ಚು 3,000 ರೂಪಾಯಿನ ನಾವು ಕೊಡ್ತೀವಿ. ಆಗಲೇ ನಿಮ್ಮ ಆಫೀಸಿನಿಂದ ಯಾರು ಬಂದು 300 ರೂಪಾಯಿ ಕೊಟ್ಟು ಹೋದ್ರು. 300 ರೂಪಾಯ? ಐ ಆಮ್ ಸಾರಿ. ಯಾರಾದ್ರೂ ನನ್ನ ಜೊತೆಗೆ ಬನ್ನಿ, ಆ ಹಣ ನಾನು ಕೊಡ್ತೀನಿ. ನೀವೇನು ಯೋಚನೆ ಮಾಡಿಬಿಡಿ ತಾಯಿ. ನಿಮ್ಮ ತಾಯಿಗೆ ಹಣ ಕೊಟ್ಟಿದ್ ನೋಡಿಲ್ಲ ನೀನು? ನಾನು ನೋಡಿದೆ. 300 ರೂಪಾಯಿ ಕೊಟ್ಟಿದ್ ಸಾಧು, ಅದಕ್ಕೆ 3,000 ರೂಪಾಯಿ ಕೊಟ್ಟು ರಸೀದಿ ತಗೊಂಡು ಹೇಳಿದ್ದು. ಏನ್ ನೋಡ್ತಾ ಇದೆಯಾ? ಹೇಳಿ, ಗೊತ್ತಾಗಿಲ್ಲ. ಸಾರಿ ಸರ್, ದೊಡ್ಡಮ್ಮ ಅವ್ರ ಕೇಳಿದ ಏನಾದ್ರು ಮಾಡುದು ಅಂದ್ರೆ ಅವ್ರಿಗೆ ಬರ್ತಿದ್ದಾರೆ. ಏನದು ಚರ್ಚೆ ಪಂಕಜ? ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಕಾಲು ಮುಕ್ಕೊಂಡು ಬಿಟ್ಟಿದ್ದಾಳ ಮೇಡಮ್. ಆ ವಿಷಯ ಮಾತಾಡ್ತಿದ್ವಿ. ನಾವು ಕೊಟ್ಟಿದ್ದು ಸಾಲದಲ್ಲಿ. ವಿಷಯ ಮುಗಿತಲ್ಲ, ಇನ್ನೇನು? ಇಲ್ಲ, ಇನ್ನು ಮುಗಿದಿಲ್ಲ. ಸಿಲ್ವರ್ ಜೂಬ್ಲಿ ನಡೆಯೋ ಸಮಯದಲ್ಲಿ ಒಂದ್ ಬಡ ಕುಟುಂಬ ನಮ್ಮನ್ನು ಶಪಿಸಿದ್ರೆ ಕಂಪ್ನಿಗೆ ಅದು ಖಂಡಿತ ಒಳ್ಳೇದಾಗೋದು. ನಿಮ್ಮ ಒಳ್ಳೆ ಮನಸ್ಸಿಗೂ ಉಪದೇಶಕ್ಕೂ ಸಂತೋಷ ಪಡ್ತೇನೆ. ಆದ್ರೆ ಮನುಷ್ಯನ ರಕ್ತಕ್ಕಿಂತ ಪೆಟ್ರೋಲ್ ಬೆಲೆ ಹೆಚ್ಚಾಗಿರೋ ಈ ಕಾಲದಲ್ಲಿ ಚಕ್ರ ಸಿಗ್ನವ್ರು ಕಣ್ಣೇ ಒರೆಸೋಕ್ ಸಾಧ್ಯವಿಲ್ಲ. ಶೇಖರ್, ಇದು ಬಿಸ್ನೆಸ್, ದಯೆ ಕರುಣೆಗೆ ಜಾಗ ಇಲ್ಲ. ದಯೆ ಕರುಣೆ ಅನುಕಂಪ ಇಲ್ದಿರೋ ಬಿಸ್ನೆಸ್ ನಲ್ಲಿ ನಾಳೆ ಜರ ಕೆಲಸ ಮಾಡಕ್ ನನ್ನಂತ ಸಾಧ್ಯವಿಲ್ಲ. ಹಾಗಂತ ಇನ್ನೊಬ್ಬರ ಹಣನ ದಾನ ಮಾಡಿ ಧರ್ಮಾತ್ಮ ಅಂತ ಹೆಸರು ಪಡೆಯೋದು ಬಹಳ ಸುಲಭ. ಬೆವರು ಸುರಿಸಿ ಸ್ವಂತವಾಗಿ ಸಂಪಾದನೆ ಮಾಡಿರ್ತಾನೆ ಗೊತ್ತಾಗೋದು ಹಣದ ಬೆಲೆ. ಹಣ ಹಣ ಹಣ, ಹಣದ ಹುಚ್ಚಿನಿಂದ ಮನುಷ್ಯರು ರಾಕ್ಷಸ ಆಗಬಾರದು ಅತ್ತೆ. ಮನುಷ್ಯತ್ವ ಮನುಷ್ಯತ್ವ ಅಂತ ನಿನ್ನಿಚ್ಛೆ ಹಾಗೆ ನನ್ನ ಹಣನ ಬೀದಿಲೆರಚಿ ಭಿಕಾರಿ ಹಣ ಆಗೋದು ನಾನು ತಯಾರಾಗಿಲ್ಲ. ತಿಳಿಯುತ್ತೆ? ತಿಳ್ಕೊಳ್ಳಿ. ಒಬ್ಬ ಮನುಷ್ಯನ ಪ್ರಾಣಕ್ಕೆ ನಿಮ್ಮಲ್ಲಿ ಬೆಲೆ ಇಲ್ಲ, ಹಣಕ್ಕಿದೆ. ಒಂದು ಬಡ ಸಂಸಾರದ ಕಣ್ಣೀರಿ ಕನಿಕರ ಇಲ್ಲ, ಹಣಕ್ಕಿದೆ. ಸತ್ತವರ ಶ್ರಾದ್ದಕ್ಕಲ್ಲ, ಇದ್ದವ್ರನ್ನ ಸ್ಥಿತಿ ಮಾಡೋದಕ್ಕಿದೆ ನಿಮ್ಮಲ್ಲಿ ಹಣ. ಇಲ್ಲ, ಇನ್ನೊಂದು ತತ್ವವನ್ನು ತಿಳ್ಕೊಂಡೆ. ಹೇಳ್ತೀನಿ ಕೇಳಿ. ಅಡಿಯನಾಗಿರೋನು ಅತ್ತೆ ಕೈಗಳಿಗಿಂತ ತೊತ್ತಾದ್ರೆ ಅವನ್ ಬಾಳು ಕಜ್ಜಿ ನಾಯಿಗಿಂತಲೂ ಕಡೆ ಆಗುತ್ತೆ. ಈ ಬಡ ಸಂಸಾರಕ್ಕೆ ನೀವು ಹಣ ಕೊಡಲಿಲ್ಲ ಅಂದ್ರೆ ನನ್ನ ಸಂಬಳದಲ್ಲಿ ಕೊಡ್ತೀನಿ. ರಸಿದಿ ಬರ್ದು ಮನೆ ಕಳಿಸಿ, ಸೈನ್ ಮಾಡಿ ಕಳಿಸ್ತೀನಿ. ವಕೀಲರು, ನಮಸ್ಕಾರ. ನಮಸ್ಕಾರ. ಏನು ಮನೆಯವರು ಬರ್ಲಿಲ್ವೇ? ನಾನು ಬಂದಿದ್ದೀನಲ್ಲ ನೋಡಿ, ಮನೆ ತುಂಬಾ ಕೆಲಸ ಇತ್ತು, ಬರಕ್ಕಾಗ್ಲಿಲ್ಲ. ಓ ನಮಸ್ತೆ. ಅಲ್ಲ ಶೇಖರ್. ಹಲೋ ಹಲೋ ನೋಡಿ. ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್. ಗೊತ್ತಿದೆಯಲ್ಲ, ನಾನು ಗೊತ್ತಿರ್ಬೋದು ನಿಮಗೆ. ಇವರೆಲ್ಲ ಗೊತ್ತಿಲ್ವಲ್ಲ, ಇವನು ಶ್ಯಾಮ್ ಕುಮಾರ, ಇವನು ರಾಮ್ ಕುಮಾರ, ಅವನು ಬರೀ ಕುಮಾರ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಇಲ್ಲಿ ಚೆನ್ನಾಗಿ ಸರ್ವ್ ಮಾಡಿ. ಅಂದ್ರೆ ಇನ್ನೇನು ವಿಶೇಷ? ಏನಿದೆ ವಿಶೇಷ? ನನಗೂ ಮದುವೆ ಆಗಿ ಅವಳಿ ಜವಳಿ ಆಗಿದ್ರೆ ಡಬ್ಬಲ್ ವಿಶೇಷ ಹೇಳ್ತಾ ಇದ್ದೆ. ಆಗಲಿಲ್ವಲ್ಲ. ಶಂಕರ್ ರಾಯರು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಬಹಳ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡಿದ್ರು. ಬಹಳ ರಸಿಕರು ಅವರು, ಬಹಳ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ವೆರಿ ಗುಡ್, ವೆರಿ ಗುಡ್. ಅಂದಾಗೆ ಹೇಗಿದೆ ನಿಮ್ ಬಿಸ್ನೆಸ್ ಎಲ್ಲ ಈಗ? ಬಹಳ ಚೆನ್ನಾಗಿದೆ ಹೇಳಿ. ಇಲ್ನೋಡಿ, ನೀವೆಲ್ಲರೂ ಬೇರೆ ಕಡೆ ಕೂತ್ಕೊಳ್ತೀರಾ? ಈ ಜಾಗ ವಿಐಪಿಗಳಿಗೆ ಮಾತ್ರ. ನಮಗೂ ಇನ್ವಿಟೇಷನ್ ಬಂದಿದೆ, ನಾವು ವಿಐಪಿಗಳೇ ಇರಬಹುದು,
ಬೇರೆ ಕಡೆ ಕುಕ್ಕಬಹುದಲ್ಲ. ಯಾಕೆ ಹಕ್ಕು ಕೊಟ್ಟಿರಿ? ಜನಗಳನ್ನ ನೋಡಿ ಯಾರನ್ನ ಎಲ್ಲಿ ಕೂರಿಸ್ಬೇಕು ಅನ್ನೋದು ನಿಮಗ್ ಗೊತ್ತಾಗಲ್ಲ. ಅಮ್ಮ ಹೇಳಿದ್ದಾರೆ, ನನಗೆಲ್ಲ ಗೊತ್ತಿದೆ. ಮಿಸ್ಟರ್ ಎದ್ದು ಬೇರೆ ಕಡೆ ಕುತ್ಕೊಳ್ಳಿ. ಎಲ್ಲಿ? ಗೇಟಿನ ಹೊರಗಡೆನಾ? ನಿಮ್ಮಿಷ್ಟ. ಸಾರಿ ಶಂಕರ್, ಇದೆಲ್ಲ ವಿಐಪಿಗಳು ಕುತ್ಕೊಳ್ಳೋ ಜಾಗ. ಆಫ್ಟರ್ ಆಲ್ ನಾವೆಲ್ಲ ಚಿಲ್ಡ್ರಿ ಸ್ಟೂಡೆಂಟ್ಸ್. ಹಣವಂತನ ಮನೆಯಲ್ಲಿ ಅಳಿಯನಾದ್ರೆ ಅವನಿಗೇನು ಮರ್ಯಾದೆ ಸಿಗುತ್ತೆ ಅಂತ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯ್ತು. ಸುಂದರ್, ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಸುಂದರ್, ನೀನು ಚೆನ್ನಾಗಿ ಬದುಕು. ನೋಡೋಣ ಸುಂದರ್, ಕಮ ಸುಂದರ್. ಹೇಳ್ಕೊಂಡು ಬರ್ತಿದ್ದೀರಿ ಅಮ್ಮ? ಈ ಕ್ಷಣನೇ ನಾವ್ ಈ ಮನೆ ಬಿಟ್ಟು ಹೊರಡ್ಬೇಕು. ಮಕ್ಳು ಕರ್ಕೊಂಡು ಹೊರಡು. ಮಕ್ಳು ಕರ್ಕೊಂಡು ಮನೆ ಬಿಟ್ಟು ಹೊರಡೋದು ಯಾಕೆ? ಏನಾಯ್ತು? ಯಾರು ಏನ್ ಹೇಳುತ್ತೆ? ನಿನ್ ಗಂಡ ನಾನ್ ಹೇಳ್ತಿದ್ದೀನಿ, ಹೊರಡ್ತೀವಿ ಇಲ್ವೋ ನೋಡಿ. ಅಪ್ಪ ಅಮ್ಮನ ಒಂದ್ ಮಾತು ಕೇಳಿದೆ, ಹೇಗ್ ಹೊರಡೋದು? ಗಂಡನ ಮಾತಿಗೆ ಬೆಲೆ ಕೊಡೋದು, ಹೊರಡೋದು ಅಷ್ಟೇ. ಚೆನ್ನಾಗಿದೆ. ತಿನ್ನೋರಿಗೆ ಅಂತ ನೂರಾರು ಜನ ದೊಡ್ಡ ಮನುಷ್ಯರು ಬಂದಿದ್ದಾರೆ, ಅವರಿಗೆ ಹೇಗೆ ನಡ್ಕೊಳ್ಳೋದು? ಸ್ವಲ್ಪ ಮನುಷ್ಯರಾಗಿ ನಡ್ಕೋ. ಮನುಷ್ಯರ ಮಧ್ಯೆ ಇದ್ದಿದ್ರೆ ಮನುಷ್ಯ ನಡ್ಕೋತಾ ಇದ್ದ, ಮೃಗಗಳ ಮಧ್ಯೆ ಇರುವಾಗ ಮೃಗಗಳಾಗಿ ನಡ್ಕೋಬೇಕು. ಚೇಚೆ, ಪರದೇಶಿನ ತಂದು ಓದ್ಸಿದ್ವಲ್ದೆ, ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವಲ್ಲ, ಅದಕ್ಕೆ ನಾವು ಮೃಗಗಳು. ಅಮ್ಮ ಏನಮ್ಮ ಇದೆಲ್ಲ, ಸುಮ್ಮನೆ ಇರಬಾರ್ದ? ಭಾಮ ಒಳಗೋಗು. ಭಾಮ ಹೋಗ್ಬಿಡ, ಬಾ ನನ್ನ ಜೊತೆ, ಈ ನರಕದ ವಾಸ ಸಾಕು. ಭಾಮ ಯಾಕೆ ನಿಂತ್ಕೊಂಡೆ? ನನ್ನ ಜೊತೆ ಬರ್ತೀವೋ ಬರಲ್ವೋ? ನಾನೇನು ಬಂದ್ಬಿಡ್ತೀನಿ, ಆದ್ರೆ ಎಳೆ ಮಕ್ಕಳನ್ನ ತಗೊಂಡು ಎದ್ದಕ್ಕಿದ್ದಾಗೆ ಎಲ್ಲಿ ಹೋಗೋದಂದ್ರೆ? ಧರ್ಮಶಾಲೆಗೋ ಛತ್ರಕ್ಕೂ ಹೋಗ್ಬೇಕು, ಅಲ್ಲೂ ಜಾಗ ಸಿಗದಿದ್ರೆ ಬೀದಿಗೆ ಬಿದ್ದಿರ್ಬೇಕು. ಅಮ್ಮ ಆಹಾ, ನಿನ್ ಗಂಡ ಅರಮನೆ ಕಟ್ಟಿದ್ದಾನೆ, ಹೆಂಡತಿಗೊಂದು ಸೀರೆ ತಕ್ಕೊಡೋ ಯೋಗ್ಯತೆ ಇಲ್ಲ, ಮಾತು ಮಾತ್ರ ಬ್ರಹ್ಮಾಂಡವಾಗಿ ಆಡ್ತಾನೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವರಲ್ಲ ಅಮ್ಮ ಮಾತಾಡ್ತಾ ಇರೋದು, ಅವರಲ್ಲಿರುವ ಶ್ರೀಮಂತಿಕೆ ಸೊಕ್ಕು ಮಾತಾಡ್ತಾ ಇದೆ, ಅಳಿಯನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ಸರಿ ಸರಿ ಬಾ ಹೋಗೋಣ. ಭಾಮ ನನ್ನ ಮಗಳು ಭಿಕಾರಿ ಜೊತೆಲಿ ಬೀಗಿನಲ್ಲಿ ದೃಶ್ಯ ಬೇಕಾಗಿಲ್ಲ, ನಡೆಯೋಳೆ. ನಿನಗೆ ಹೇಗೆ ಹೆಂಡ್ತೀನೋ ನನಗೂ ಹಾಗೆ ಮಗಳು. ತಾಳಿ ಕಟ್ಟಿದ ಮುಂಚೆ ನಿಮ್ ಮಗಳಾಗಿದ್ಲು, ತಾಳಿ ಕಟ್ಟಿದ ಮೇಲೆ ನನ್ನ ಹೆಂಡ್ತಿ ಆದ್ಲು. ನಾನ್ ಕರ್ಕೊಂಡು ಹೋಗ್ತೀನಿ. ನಾನ್ ಕಳ್ಸಲ್ಲ, ಅದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಭಾಮ ಭಾಮ ತಾಯಿ ತೀರ್ಮಾನವೇ ಮಗಳ ತೀರ್ಮಾನ, ಅದು ಸುಳ್ಳು. ಅವಳು ನನ್ನನ್ನು ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ. ಭಾಮ ಭಾಮ ತಾಳಿ ಬಿಡಿಸೋ ತಾಯಿ ಬೇಕು, ತಾಳಿ ಕಟ್ಟಿದ ಗಂಡ ಬೇಕು, ನಿನ್ನ ನಿರ್ಧಾರ ಮಾಡು. ಭಾಮ 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 ಪುತ್ರ ಇಲ್ಲ, ಈಗಲಾದ್ರೂ ಗೊತ್ತಾಯ್ತಾ ಮಗಳಿಗೆ ತಾಯಿ ಮನೆಯ ದೇವಸ್ಥಾನ ಅಂತ? ಈ ಮನೆನ ದೇವಸ್ಥಾನ? ಕರುಣೆ ಅನುಕಂಪ ಅನ್ನೋ ದೈವಿಕವಾದ ಗುಣಗಳಿಲ್ಲದೆ ತನುಪುಶಾತಿಗಳು ವಾಸ ಮಾಡ್ತಿರುವ ಸ್ಮಶಾನ. ಈ ಸ್ಮಶಾನದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಒಂದು ನಿಮಿಷ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಹೇಳ್ದ ಕೇಳ್ಕೊಂಡಿರೋ ಹಾಗಿದ್ರೆ ಇರಬೇಕು, ಇಲ್ಲದೆ ಹೋದೆ. ಈ ಸುತ್ತಿನ ಚೀಲ ತುಂಬ ಒಂದು ಹಿಡಿ ಅನ್ನಕ್ಕೋಸ್ಕರ ಮಾನ ಮರ್ಯಾದೆಗಳನ್ನು ಮಾಡ್ಕೊಂಡು ನಿಮ್ಮ ಮನೆ ನಾಯಿ ಹಾಗೆ ಬಾಲ ಹಾಕೊಂಡು ಬಿದ್ದಿರ್ಬೇಕೇನೋ. ಭಾಮ ಭಾಮ ಇವತ್ತು ನಿನ್ನ ಜೊತೆಲಿ ಬರಲಿಲ್ಲ ಅಂದ್ರೆ ನನ್ನನ್ನ ನನ್ನ ಮಕ್ಕಳನ್ನ ಮುಂದೆ ಎಂದು ನೋಡೋದಕ್ಕೆ ಸಾಧ್ಯವಿಲ್ಲ. ಅವು ನನ್ನ ಮಕ್ಕಳು, ನಾ ಕರ್ಕೊಂಡು ಹೋಗ್ತೀನಿ. ಎಳೆ ಮಕ್ಕಳು ತಾಯಿ ಜೊತೆಲಿ ಬೆಳಿಬೇಕು, ಅವ್ರನ್ನ ಎತ್ಕೊಂಡು ಹೋಗೋ ಅಧಿಕಾರ ನಿಮ್ಗಿಲ್ಲ. ಅಂಥ ಕಾನೂನು ಯಾವುದೂ ಇಲ್ಲ. ಕಾನೂನು ಬೇಕಾಗಿಲ್ಲ, ನನ್ನ ಹತ್ರ ಹಣ ಇದೆ, ಹಣ ಕಾನೂನು ಹುಡುಕುತ್ತೆ. ನೀವು ಕಾನೂನು ಹುಟ್ಟಿಸ್ಕೊಳ್ಳಿ, ಹುಟ್ಟಿರೋ ಮಗು ನಾನು ಎತ್ಕೊಂಡು ಹೋಗ್ತೀನಿ. ಬಿಡಲ್ಲ, ಚೆನ್ನಾಗಿದೆ. ಆಮೇಲೆ ಆ ಮಗು ನಿಮ್ಮ ಶ್ರೀಮಂತಿಕೆ ಅಂತಸ್ತು ಆಶ್ರಯದಲ್ಲಿ ಬೆಳಿದಿ, ಈ ಮಗು ನನ್ನ ಜೊತೆ ಇರುತ್ತೆ. ಅದೃಷ್ಟ ಇದ್ರೆ ಬದುಕಿರ್ಲಿ, ಇಂತಿದ್ರೆ ಸಾಯಿ. ಭಾಮ
ಮಗನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಮಗನ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವನೇನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇಲ್ವಲ್ಲ ಮಗು? ಅವನದ್ರೆ ನನ್ನ ಮೊಮ್ಮಗು. ಪೊಲೀಸಿಗೆ ಫೋನ್ ಮಾಡಿ ಅರೆಸ್ಟ್ ಮಾಡ್ತೇವ್ ನಾನು. ಏನಿದ್ದೀರ ಬಾಕಿ ವಿಷಯ ಆಮೇಲೆ ನೋಡೋಣ. ಮಗು ಪ್ರಾಣ ಉಳಿಸ್ಲಿಲ್ಲ ಸರ್. ಯು ಆರ್ ವೆರಿ ಗ್ರೇಟ್ ಸರ್. ನಿಮ್ಮನ್ನೆಲ್ಲ ನೋಡ್ತಾ ಇದೆಯಲ್ಲ, ನೀವ್ ಯಾರು? ಶೇಖರ್ ಅಂತ. ನೀವು ಬಸ್ ಹೋಟೆಲ್ ಚಿದಂಬರನ ಮೊಮ್ಮಗ ಅಲ್ವೇ? ಹೌದು ಸರ್. ನಮ್ ತಾತ ನಿಮ್ಗೆ ಗೊತ್ತೇ ಸರ್? ಐ ನೋ ದ ಹೋಲ್ ಫ್ಯಾಮಿಲಿ. ನಿಮ್ ತಾತ ನಿಮ್ ತಂದೆ ನನ್ಗೆ ಎಷ್ಟೋ ಸಹಾಯ ಮಾಡಿದಾರಪ್ಪ. ಶೇಖರ್, ಇವತ್ತಿನ ದಿವಸ ನಿನ್ನಿಂದ ನನಗೆ ಬಹಳ ಉಪಕಾರ ಆಯ್ತಪ್ಪ. ಒಂದು ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ನನಗಿದ್ದ ಒಬ್ಬ ಮಗ ತೀರ್ಕೊಂಡ್ಬಿಟ್ಟಪ್ಪ. ಇವತ್ತಿನ ದಿನ ನಾನು ಬದುಕಿದ್ರೆ ನನ್ನ ಮೊಮ್ಮನಿಗೋಸ್ಕರ. ಐ ಆಮ್ ಎವರ್ ಎವರ್ ಗ್ರೇಟ್ಫುಲ್ ಟು ಯು ಶೇಖರ್. ಬಿಲಿ ಮೇ ವೆನ್ ಐ ಸೇ ದಟ್. ಅಚ್ಚರಿ, ನೀನು ಯಾವಾಗ ಇಲ್ಲಿಗೆ ಬಂದೆ? ಏನ್ ಮಾಡ್ತಿದ್ದೀಯಾ? ಬಂದು ಮೂರ್ನಾಲ್ಕು ದಿವಸ ಆಯ್ತು ಸರ್. ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ಲಿಲ್ಲ. ನಿನ್ನ ಕೆಲಸ ಬೇಕೆ? ನಾನು ಕೊಡಕ್ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತೆ ಡ್ಯೂಟಿ ಜಾಯ್ನ್ ಆಗು, ಕಮ್ ವಿತ್ ಮೀ. ಒಂದ್ ನಿಮಿಷ ಸರ್, ಮಗು ಕರ್ಕೊಂಡ್ ಬಂದ್ಬಿಡ್ತೀನಿ. ನಿನ್ ಮಗುನ? ಎಸ್. ಆಲ್ರೈಟ್ ಆಲ್ರೈಟ್. ಕಡಲೆಕಾಯಿ ಎಣ್ಣೆ ಬೆಲೆ ಮತ್ತೆ ಸ್ವಲ್ಪ ಇಳಿತ. ಪ್ರೀತಿ ಪಾತ್ರ ಸಮಾಜ ಶಂಕರ. ನಂದಿನಿ, ನಂದಿನಿ ಬಂದೇರಿ. ಏನ್ರಿ ಕೇಳಿದ್ಯಾ? ಪ್ರೀತಿ ಪಾತ್ರರು ಪ್ರಾಣ ಸಮಾನರು ಆದ ಚಂದ್ರಶೇಖರ್ ಅವರಿಗೆ ಕಮಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರ ಮಗಳಾದ ಸತ್ಯಭಾಮ ಮಾಡುವ ವಿನಂತಿಗಳು. ನಿಮ್ಮನ್ನು ಶೀಲಲನ್ನು ಬಿಟ್ಟು ನಾನಿಲ್ಲಿ ಬದುಕಿರಲಾರೆ. ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರುವುದಕ್ಕೆ ಸಿದ್ಧಳಾಗಿದ್ದೀನಿ. ಎಲ್ಲಿದ್ದರೂ ತಕ್ಷಣ ತಿಳಿಸಿ ಕರೆಸಿಕೊಳ್ಳಿ ಸತ್ಯಭಾಮ. ಕೇಳಿದ್ಯಾ? ದಿನಾಹಿ ಪೇಪರ್ಲ್ಲಿ ಹಾಕಿದ್ರೆ ಏನ್ ಪ್ರಯೋಜನ? ಆತರದಲ್ಲಿ ಗಂಡನ್ ಬಿಟ್ಬಿಟ್ಟು ಅಡ್ವರ್ಟೈಸ್ ಮಾಡಿದ್ರೆ ಅವನ್ ಸಿಗ್ತಾನೆ. ಪಾಪ, ನಮ್ಮ ಮದುವೆಗೆ ಸಹಾಯ ಮಾಡಿದ ಮಹಾನುಭಾವ ಆತ. ಹೇಗಾದ್ರೂ ಸರಿ, ಭಗವಂತ ಆತನ ಸಂಸಾರ ಸರಿ ಮಾಡಿದ್ರೆ ಸಾಕು. ಓಹೋ, ಮದುವೆಗೆ ಸಹಾಯ ಮಾಡಿದ್ನಲ್ಲ. ಹೆಂಡತಿ ಭದ್ರಕಾಳಿ ಆಗಿದ್ರೆ ಜೊತೆಲೆದ್ದು ಗಂಡ ಸಂಸಾರ ಮಾಡಕ್ ಹ್ಯಾಕ್ ಸಾಧ್ಯ? ನೋಡಿ, ನಾನು ಅವ್ರ ಹೆಂಡತಿನ ನೋಡಿಲ್ಲ, ಅವಳ ತಾಯಿನ ನೋಡಿದ್ದೀನಿ. ತಾಯಿ ಹಾಗೆ ಮಗಳು ಇದ್ರೆ ಗಂಡ ಮನೆ ಬಿಟ್ಟು ಹೋಗೋದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ರೀ. ಓಹೋ, ಹೌದಲ್ಲ. ಹಾ
ಡಾರ್ಲಿಂಗ್ ಎಲ್ಲಿ ನಾನು ಪ್ರತಿದಿನ ಕೊಡಕ್ ಕೊಟ್ಬಿಡು ಪ್ಲೀಸ್ ಥ್ಯಾಂಕ್ ಯು ಬರ್ಲಾ ಟಾಟಾ ಏನ್ ಮಮ್ಮಿ ಇದು ಕಾಫಿ ಕುಡಿಯೋತ್ತೇನು ಈಗ ಜ್ಯೂಸ್ ಕುಡಿಬೇಕು ಅಜ್ಜಿ ಆದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ತಾಳೆ ನಿಂಗೇನು ಗೊತ್ತಿಲ್ಲ ಸತ್ಯವಾಗಿ ಹೇಳಮ್ಮ ನನಗೇನು ಗೊತ್ತಿಲ್ಲ ನನಗೇನಾದ್ರೂ ಚೂರು ಗೊತ್ತಿದ್ರೆ ನಾನ್ ಯಾಕಮ್ಮ ಅವರನ್ನು ಶೇಲೂರಿಗೆ ತೋರ್ಕೊಂಡು ಕೂತ್ಕೊತಿದ್ದೆ ಅಪ್ಪ ಅಪ್ಪ ಈ ಸಂಸ್ಕೃತ ಪದ್ಯಕ್ಕೆ ಏನು ಅರ್ಥ ಯಾವುದು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಬೀಗರಿಯಸಿ ಹಾಗಂದ್ರೆ ಜನನಿ ಅಂದ್ರೆ ತಾಯಿ ಜನ್ಮಭೂಮಿ ಅಂದ್ರೆ ನಾವು ಹುಟ್ಟಿದ ದೇಶ ಅಂದ್ರೆ ಗೋವಾ ಅಲ್ಲ ಕರ್ನಾಟಕ ಕರೆಕ್ಟ್ ಇವೆರಡು ಸ್ವರ್ಗಕ್ಕಿಂತ ಹೆಚ್ಚು ಅಂತ ಅರ್ಥ ಮತ್ತೆ ಇದು ಮಾತೃ ದೇವೋ ಭವ ಮಾತೃ ದೇವೋ ಭವ ಶೀಲ ಇದಕ್ ಮೂರ್ನಾಲ್ಕು ಅರ್ಥಗಳಿದೆ ನೀನು ಒಂದರ್ಥ ಮಾತ್ರ ತಿಳ್ಕೋಬೇಕು ಈ ಭೂಮಿಗೆ ತಾಯಿನೇ ದೇವರು ಮತ್ತೆ ದೇವರಾಗಿರ್ ನನ್ನ ತಾಯಿನ ಯಾವಾಗ ನೋಡೋದು ಶೀಲ ನಿಮ್ ತಾಯಿ ವಿಷಯ ಹಗಲ ಕೇಳಬಾರದು ಅಂತ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಯಾಕಪ್ಪ ಅಮ್ಮನ ಮೇಲೆ ನಿನ್ಗೆ ಇಷ್ಟೊಂದು ಕೋಪ ಅಮ್ಮ ದೇವರಿಗೆ ಸಮಾನ ಅಂತ ನೀನೇ ಹೇಳ್ತಿಯಲ್ಲ ಶೀಲ ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ ಇನ್ಮೇಲೆ ಇಂಥ ಪ್ರಶ್ನೆ ಕೇಳ್ಕೊಡ್ತು ಗುಡ್ ಮಾರ್ನಿಂಗ್ ಶೀಲ ಡಿಯಾ ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಸರ್ ಸಿಟ್ ಡೌನ್ ಶೇಖರ್ ನಿನ್ನ ನಿಷ್ಠೆ ಶ್ರದ್ಧೆಗಳಿಂದ ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಬಂದ್ಬಿಟ್ಟಿದೆ ನಿನ್ನ ಹಾರ್ಡ್ ವರ್ಕ್ ನೋಡಿ ನಾ ಬಹಳ ಮೆಚ್ಕೊಂಡ್ಬಿಟ್ಟಿದ್ದೀನಿ ಡು ಯು ನೋ ಮೈ ಪ್ರಾಫಿಟ್ ದಿಸ್ ಟೈಮ್ 5 ಲಕ್ಷ ರೂಪಾಯಿ ಸರ್ ಅರ್ಧ ನಿಂದು ಅರ್ಧ ನಂದು ಸರ್ ನಿಮ್ಮ ಉಪಕಾರನ ಹ್ಯಾಕ್ಸ್ ಬರ್ಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಶೀಲಾ ನೀ ಬೆಳೆದು ದೊಡ್ಡವಳು ಆಗೋಕ್ ಮುಂಚೆ ನಿಮ್ಮಪ್ಪ ದೊಡ್ಡ ಶ್ರೀಮಂತನಾಗೋಗ್ಬಿಟ್ಟ ಥ್ಯಾಂಕ್ ಯು ಅಂಕಲ್ ವೆಲ್ ಸೆಡ್ ಮೈ ಡಿಯರ್ ಚೈಲ್ಡ್ ಶೇಖರ್ ನೀ ಮಂಗಳೂರು ಹುಟ್ಟೋಗು ಸರ್ ಯಾಕೆ ಸರ್ ಐ ಆಮ್ ಸಾರಿ ನಾ ಹೇಳೋದಕ್ಕೆ ದುಃಖವೂ ಆಗುತ್ತೆ ಸಂತೋಷವೂ ಆಗುತ್ತೆ ನನ್ನಿಂದ ಏನಾದರೂ ನೋ ನಾಟ್ ಅಟ್ ಆಲ್ ನಾಟ್ ಅಟ್ ಆಲ್ ಶೇಖರ್ ಮಂಗಳೂರಿನಲ್ಲಿರೋ ಮನೆ ನಿನ್ನ ಮಗಳ ಹೆಸರು ಬರ್ತಿದ್ದೀನಿ ಅಲ್ಲಿ ನೀವಿಬ್ರು ಹೋಗಿದ್ದೀವಿ ಅಲ್ಲಿ ಅಫೇರ್ಸ್ ಎಲ್ಲ ನೀ ನೋಡ್ಕೊ ಇಲ್ಲಿ ಅಫೇರ್ಸ್ ಎಲ್ಲ ನಾನು ನೋಡ್ಕೊತೀನಿ ಅಂಕಲ್ ಅಂಕಲ್ ನೀವು ಬನ್ನಿ ಅಂಕಲ್ ಮಂಗಳೂರಿಗೆ ಬರ್ತೀನಿ ಅಮ್ಮ ಖಂಡಿತ ಬರ್ತೀನಿ ಈಗೆಲ್ಲ ನಿನ್ನ ಮದುವೆ ಆಗತ್ತೆ ನೋಡು ಆಗ ಬರ್ತೀನಿ ಇನ್ವಿಟೇಷನ್ಸ್ ಮಾತಾಡ ಕಸ ಮರಿಬೇಡ ಶೇಖರ್ ಸರ್ ಗಾಡ್ ಬ್ಲೆಸ್ ಯು ಬೋತ್ ಥ್ಯಾಂಕ್ ಯು ಸರ್ ಬರ್ತೀನಿ ಬಾ ಬನ್ನಿ ಮಹಾಸ್ವಾಮಿ ಬನ್ನಿ ಮಹಾರಾಯರೇ ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ ಬನ್ನಿ ಮಹಾಸ್ವಾಮಿ ಬನ್ನಿ ಮಹಾರಾಯರೇ ಶಿರೋ ಭಾರವ ನೀಗಿಸುವೆ ಉಪ
ದೊಡ್ಡವೇನು ಮೊಟಕೇನು ತುರುಳೇನು ಸುರುಳಿಯೇನು ಚಿಕ್ಕದಿರಲಿ ದೊಡ್ಡದಿರಲಿ ಸಣ್ಣದಿರಲಿ ದಪ್ಪದಿರಲಿ ಕೇಶವ ಎಲ್ಲ ಇವನ ನನ್ನ ಹೆಸರು ನಿಂಗೆ ಯಾಕೆ ಗೊತ್ತಾಯ್ತು ಅದಲ್ಲಪ್ಪ ಇದು ಕೇಶವ ತೊಲಗಿಸುವೆ ಮನೋ ಕೇಶವ ತೊಲಗಿಸುವೆ ಬನ್ನಿ ಮಹಾಸ್ವಾಮಿ ಬನ್ನಿ ಮಹಾರಾಯರೇ बढ़ गई है हाँ ये पूंछ लग रही है हाँ पूंछ बढ़ गई है ये पूंछ लग रही है पूंछ बढ़ गई है ये पूंछ लग रही है प्यारी प्यारी सूरत बंदर सी लग रही है चेहरे पर ये दाढ़ी वह जैसे चादर ओढ़ी हटाने दो जल्दी तभी प्यार करे साड़ी ताने लेड़ी बन्नी महास्वामी इल्ली बन्नी महाराय रे ವಳರ್ತಾಯ್ ಕೂಂದಲ್ ಏನ್ ವಳರ್ತಾಯೋ ಏನ್ ವಳರ್ತಾಯ್ ಕೂಂದಲ್ ಏನ್ ವಳರ್ತಾಯೋ ಪೆಣ್ಣೆನ್ರು ಉನ್ನ ಎಣ್ಣಿ ಉನ್ನೋಡು ಕಾದಲ್ ತಿನ್ನಿ ಪಿನ್ನಾಲೇ ಓಡಿ ಬರುಂ ಕಾಳೈ ಕೇಳು ಅದನಾಲೇ ಒಂಬು ಬರುಂ ನಾಳೈ ಮಗನೇ ಏನ್ ಕೆಡುತ್ತಾಯ್ ಕೊಡಪ್ಪೇ ಏನ್ ಕೆಡುತ್ತಾಯೋ ನೀವು ಎಂದು ತಿಂತ ದುಟ್ಟು ಇದು ಗುಲ್ಲೋಡಿಗೆ ನಚ್ಚದಮ್ಮ ನೀ ಮೀದ ಒಟ್ಟು ಬಾಬ್ರು ಹೇರು ಪೆಟ್ಟುಕುಂಟೆ ಕುದುರುತುಂದಿ ದಟ್ಟು ಇಪ್ಪುಡು ಬಾಬ್ರು ಹೇರು ಫ್ಯಾಷನ್ ಕಿ ಮಂಚಿ ಮಾರ್ಕೆಟ್ ನೀ ಕೋಸಮೇ ಕಾದಟಮ್ಮ ಪೆಟ್ಟ ನೀ ಕೊಟ್ಟು ನೀಕೆಂದುಕು ಈ ಕುಚ್ಚು ನಾ ಚೇತಿಲು ಪೆಟ್ಟು ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ ಬನ್ನಿ ಬನ್ನಿ ನನ್ನ ಕಲೆಗೆ ನಿಮ್ಮ ತಲೆಯ ತನ್ನಿ ಬನ್ನಿ ಮಹಾಸ್ವಾಮಿ ಇಲ್ಲಿ ಬನ್ನಿ ಮಹಾರಾಯರೇ ಸುಂದರ್ ಯಾಕೋ ಈ ರೀತಿ ಓಡ್ತಾ ಇದ್ದೆ ಶೇಖರ್ ನೀನಾವಾಗ ಇಲ್ಲಿಗೆ ಬಂದೆ ನಾನ್ ಬಂದು ಬಹಳ ದಿವಸ ಆಯ್ತು ಇಲ್ಲ ನನ್ನ ಫ್ಯಾಕ್ಟರಿ ಇಂಡಸ್ಟ್ರಿ ಎಲ್ಲ ಇದೆ ಹೌದಾ ಬಹಳ ಸಂತೋಷ ನಾನು ಬರ್ತೀನಿ ಏ ಸುಂದರ್ ಶೇಖರ್ 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 ಸುಂದರ್ ಯಾಕೆ ಹೇಳ್ತಾ ಇದೀಯೋ ನಾನು ನಿನ್ನ ಫ್ರೆಂಡ್ ಶೇಖರ್ ಮಾತಾಡೋ ಶೇಖರ್ ಅಳ್ತಾ ಹೇಳ್ಬೇಕಾದನ್ನ ಅಳುತ್ತಾ ಹೇಳೇ ಮುಗಿಸ್ಬೇಕು ಏಳು ವರ್ಷದಿಂದ ನಿನ್ ನೋಡಿದೆ ನಾನು ಪಟ್ಪಾಡು ಶನಿ ದೃಷ್ಟಿ ಬಿದ್ದ ರಾಜ ವಿಕ್ರಮ ಕೂಡ ಪಡೀಲಿಲ್ಲ ಏನು ಏಳು ವರ್ಷಕ್ಕೆ 70 ಕಷ್ಟಪಟ್ಟಿರ್ಬೇಕು ಅದನ್ನೆಲ್ಲ ಲೆಕ್ಕ ಹಾಕಕ್ಕಾಗುತ್ತಾ ಸರಾಸರಿ ತಗೊಂಡ್ರೆ ವರ್ಷಕ್ಕೆ 24 ಆಗುತ್ತೆ ಅಮಾವಾಸ್ಯೆಗೆ ಒಂದ್ ಚೇಂಜು ಪೌರ್ಣಿಮೆಗೆ ಒಂದ್ ಚೇಂಜು ಅವತ್ತು ನೀ ನಾನು ಬಿಟ್ಟು ಹೋದ್ಮೇಲೆ ಮಿಲ್ಟ್ರಿ ಸೇರ್ಕೊಳ್ಳ ಅಂತ ಮಿಲ್ಟ್ರಿ ಆಫೀಸ್ ಅಲ್ಲಿ ಹೋಗಿ ನೋಡಿದೆ ಪ್ಲೀಸ್ ವೈಟ್ ಅಂದ್ರು ಥ್ಯಾಂಕ್ ಯು ಆಲ್ ರೈಟ್ ಅಂದೆ ಅದಕ್ಕೆ ಅವ್ರ ಕೋಪ ಬಂದ್ಬಿಡ್ತು ಗೆಟ್ ಔಟ್ ಅಂದ್ರು ನಾನ್ ನಿಮಗೆ ನಾಟ್ ಔಟ್ ಅಂತ ಹೇಳಿ ಬಂದ್ಬಿಟ್ಟೆ ಸುಧಾ ನಿನ್ಗೆ ಆ ರೀತಿ ಕೆಲಸ ಎಲ್ಲ ಸರಿ ಹೋಗೋದಿಲ್ಲ ಮುಂದಕ್ಕೆ ಹೇಳು ಸದ್ಯ ಹೋಗು ಮುಂದಕ್ಕೆ ನಿಲ್ವಲ್ಲ ಚಿಕ್ಕ ಚಿಕ್ಕ ಕೆಲಸನಾದ್ರೂ ಮಾಡೋಣ ಅನ್ಕೊಂಡು ಹುಡುಕೊಂಡು ಅಲ್ದೆ 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 ಎಲ್ಲೂ ಸಿಗ್ಲಿಲ್ಲ ಭಗವಂತ ಜನಗಳು ಉದ್ಧಾರ ಮಾಡಕ್ ಮಾಡಿದ್ದು ಹತ್ತವತಾರ ನನಗೆ ನಾನೇ ಉದ್ಧಾರ ಮಾಡಕ್ ಮಾಡ್ಕೊಂಡಿದ್ದು ದಶಾವತಾರ ಅಲ್ಲ ಶತಾವತಾರ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಏನ್ ಕೇಳಿ ಕಷ್ಟ ಅನ್ನಷ್ಟ ಹೊಟ್ಟೆಗಿದ್ರು ಬಟ್ಟೆಗಿಲ್ಲ ಬಟ್ಟೆಗಿದ್ರು ಹೊಟ್ಟೆಗಿಲ್ಲ ಇದೆರಡೂ ಇದ್ರೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಇದ್ಯಾವುದು ಬೇಡ ನಂದೇ ಒಂದು ವೃತ್ತಿ ಮಾಡೋಣ ಅಂದ್ಬಿಟ್ಟು ಕೇಶ ಶೃಂಗಾರ ಕಲೆಯಲ್ಲಿ ಸಂಪಾದನೆ ಮಾಡೋಣ ಅಂದ್ಬಿಟ್ಟು ಈ ಕತ್ರಿ ನೀಡಿದೆ ಜನ ಇದು ನೋಡಿದ ತಕ್ಷಣ ಜೇಬ್ಗಳನ್ನ ಪಿಕ್ ಪಾಕೆಟ್ ಮಾಡೋಣ ಅಂತ ಅಟ್ಟಿಸ್ಕೊಂಬಂದ್ರು
ಗೊತ್ತಲ್ಲ, ಓಡ್ದೆ 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 ಓಡ್ತಾನೆ ಇದ್ದೆ. ನೀನ್ ಸಿಕ್ಕದೆ ಆಮೇಲೆ ಮುಂದಕ್ಕೆ ಮುಂದಕ್ಕೆ ಮನೆಗೆ ಹೋಗೋಣ ನಡಿ. ಮನೆಗೆ? ನಿಮ್ ಮನೆಗ? ನಮ್ ಮನೆಗೆ ನಡಿ. ಸುಂದರ್ ಬರ, ಇವತ್ತಿಗೆ ನಿನ್ ಶನಿದಸೆ ಬಿಡುಗಡೆ ಆಯ್ತು, ನಾಳೆಯಿಂದ ನಿನ್ ಶುಕ್ರದಸೆ. ಅಪ್ಪ ಅಪ್ಪ ಅಪ್ಪ, ಎಲ್ಲಿಗೆಪ್ಪ ಹೋಗಿದ್ದೆ? ಸ್ಕೂಲ್ ಗೊತ್ತಾಯ್ತು. ಶೇಖರ, ಯಾರು ಈ ಚಟಾಕು? ನನ್ ಮಗಳು ಕಣ. ಏನಮ್ಮ ನಿನ್ ಹೆಸರು? ಶೀಲಾ ಚಂದ್ರಶೇಖರ್, ಶೀಲಾ ಅಂತ ಕರೀತಾರೆ. ಏನಪ್ಪ ಸ್ಪೀಡು, ಡಬ್ಬಲ್ ಜಡೆ, ದುಂಡು ಮುಖ, ಏನೋ ಏನೋ ಏನೋ. ಏನೂ ಅಲ್ಲ, ನಾನು ಏನೇ. ಅದೇ ಗೊತ್ತಿಲ್ಲ, ಈ ಕಾಲದಲ್ಲಿ ಏನಮ್ಮ ಅಂತ ಕರೆಯೋದೆ ಗಂಡಸರ್ನ, ಏನೋ ಏನಪ್ಪ ಅಂತ ಕರೆಯೋದೆ ಹೆಂಗಸರ್ನ. ಅಪ್ಪ ಅಪ್ಪ, ಯಾರು ಪೈಮಾವ ತಮಾಷಾಗಿ ಮಾತಾಡ್ತಾರೆ? ನಿಮ್ಮ ಅಪ್ಪನ ಫ್ರೆಂಡ್ ತಮಾಷೆ ಮಾಡ್ಕೊಂಡೆ ಜೀವನನ ಹುಡುಗಾಟ ಮಾಡ್ಕೊಂಡ ಸುಂದರ ಮಾವ. ಶೇಖರ್, ನಿನ್ನ ಮಗಳು ತೇಟ್ ನಿನ್ನ ಚಿದ್ದಾಗಿದ್ದಾಳೆ ಕಣ. ಹಾ ಸುಂದರ, ಎಸ್ ಇನ್ಮೇಲೇನೇ ನನಗೆ ಮ್ಯಾನೇಜರ್. ಯಾಕಪ್ಪ ಈಗ ತಾನೇ ಮನೆಗೆ ಬಂದ ತಕ್ಷಣ ಎರಡು ಹೊತ್ತು ಊಟದ ಯೋಚನೆ ಕಳೆಯುತ್ತೆ ಅಂತ ಇದ್ದೆ, ಅಷ್ಟರಲ್ಲೇ ಮ್ಯಾನೇಜರ್ ಅಂತೀಯ? ನನಗ್ಯಾಕೋ ಭಯವಾಗುತ್ತೆ ಕಣ, ಯಾಕೆಂದ್ರೆ ನನ್ನ ಜಾತಕ ಚೆನ್ನಾಗಿಲ್ಲ. ಎಲ್ಲಾರ ಜಾತಕದಲ್ಲೂ ಒಂದೊಂದು ಗ್ರಹ ವ್ಯತ್ಯಾಸ ಇದ್ರೆ ನನ್ನ ಜಾತಕದಲ್ಲಿ ಒಂದೇ ಮನೆಯಲ್ಲಿ ಒಂದೇ ಸಮನೆ ಎಲ್ಲಾ ಗ್ರಹಗಳು ಸೇರಿಕೊಂಡು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇವೆ. ಸುಂದರ, ನೀನ್ ಯಾಕೋ ಬರ್ತಾ ಬರ್ತಾ ಬಹಳ ಅನುಮಾನ ಪ್ರಕೃತಿಯವನಾಗ್ತಿದ್ಯಾ ನೋಡು. ಇನ್ಮೇಲೆ ನನ್ನ ಮಗಳಿಗೆ ನೀನೇ ಫ್ರೆಂಡು, ಫಿಲಾಸಫರು, ಗೈಡು, ಟೀಚರು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೀವಿಬ್ರು ಹೀಗೆ ಮಾತಾಡ್ತಾ ಇರ್ತೀರೋ ಅಲ್ಲೇ ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀರೋ? ಅಮ್ಮ ನನ್ನ ಸ್ಕೂಲ್ಗೆ ಹೋಗಿ ಬರ್ತೀನಿ. ಸರಿಮ್ಮ. ಯಾಕಮ್ಮ ಯಾವಾಗ್ಲೂ ಅಪ್ಪನ ಫೋಟೋ ನೋಡ್ಕೊಂಡು ಅಳ್ತಾನೆ ಇರ್ತೀಯ? ಹೀಗೆ ಅಳ್ತಾ ಇದ್ರೆ ಅಪ್ಪ ಬರ್ತಾರ? ಭೇಷ್, ಸರಿಯಾಗಿ ಕೇಳ್ದೆ, ಎಷ್ಟೇ ಆದ್ರೂ ನನ್ನ ಮೊಮ್ಮಗಳಲ್ವೇ. ಅಪ್ಪ ನನ್ನ ತಂಗಿನ ಕರ್ಕೊಂಡು ಹೋಗುವಾಗ ನಾನಿದ್ದಿದ್ರೆ ಬಿಡ್ತಾ ಇದ್ನ? ನಿಮ್ಮಪ್ಪ ನಿನ್ನು ಕರ್ಕೊಂಡು ಹೋಗ್ಬೇಕು ಅಂತಿದ್ದ, ನಾನ್ ಬಿಟ್ರೆ ತಾನೆ? ಯಾಕಜ್ಜಿ ಯಾಕೆ ಬಿಡ್ಲಿಲ್ಲ? ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ನಡಿ, ನಿನ್ನ ಸ್ಕೂಲಿಗೆ ಬಿಟ್ಟು ನಾ ಆಫೀಸಿಗೆ ಹೋಗ್ಬೇಕು. ಅಮ್ಮ ನಾನು ಹೋಗಿ ಬರ್ತೀನಿ. ಪೂಜ್ಯರಾದ ಮಾವಂತಿರ ಚರಣ ಕಮಲಕ್ಕೆ ಶೇಖರ್ ಮಾಡುವ ನಮಸ್ಕಾರಗಳು. ನಾನು ವಿದ್ಯಾಭ್ಯಾಸ ಮಾಡುವಾಗ ನೀವು ಧರ್ಮವಾಗಿ ಕೊಟ್ಟ ಹಣವನ್ನು ಬಡ್ಡಿ ಸಮೇತ ಹಿಂದಕ್ಕೆ ಕಳಿಸಿರುತ್ತೇನೆ, ಸ್ವೀಕರಿಸಬೇಕಾಗಿವೆ ನಂತೆ ಶೇಖರ್. ಅಪ್ಪ ಈ ಕಾಗದ ಈ ಹಣ ಹೇಗ್ ಬಂತು, ಎಲ್ಲಿಂದ ಬಂತಪ್ಪ? ನನಗೆ ಗೊತ್ತಿಲ್ಲಮ್ಮ, ಯಾವ ವಕೀಲರು ಮುಖ್ಯನ ನಾವು ಶೇಖರ್ಗೆ ಹಣ ಕಳಿಸ್ತಾ ಇದ್ವೋ ಅದೇ ವಕೀಲರು ಮುಖ್ಯನ ಹಣ ಕಳಿಸಿದ್ದಾರೆ. ಯಾರೋ ಶೇಖರ್ ಸ್ನೇಹಿತನಂತೆ ಬೆಳಗ್ಗೆ ಬಂದು ವಕೀಲರ ಕೈ ಹಣ ಕೊಟ್ಟು ನಮ್ಗೆ ತಲುಪಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋದ್ನು. ಅವ್ರ ಬಗ್ಗೆ ಆಗ್ಲಿ ಶೇಲಿನ ಬಗ್ಗೆ ಆಗ್ಲಿ ಏನು ಬರೀಲಿಲ್ಲ, ಎಲ್ಲಿದ್ದಾರೋ ಹೇಗಿದ್ದಾರೋ ಏನು ಗೊತ್ತಾಗ್ಲಿಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಅಲ್ಲಮ್ಮ ಈ ರೀತಿ ಚಿಂತೆಯಿಂದ ಕೊರತಾ ಕಣ್ಣೀರು ಸುರಿಸ್ತಾ ಇದ್ರೆ ಏನ್ ಪ್ರಯೋಜನ? ನೋಡು, 7 ವರ್ಷ ಆಯ್ತಮ್ಮ, ಒಂದು ಮಾತಾಗ್ಲಿ ಒಂದು ಕಾಗದೂ ಆಗ್ಲಿ ಇಲ್ಲ. ಈ ಹಣ ಕಳಿಸಿರೋದು ನೋಡ್ತು ಅಂತಂದ್ರೆ ಚೆನ್ನಾಗಿದ್ದಾನೆ ಅಂತ ಕಾಣುತ್ತೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ತಗೋ. ಯಾರ ಹಣ ಅಂತ ತಗೊಂಡಿಪ್ಪ? ಈ ಹಣ ಅಮ್ಮನಿಗೆ ಸೇರ್ಬೇಕಾದ್ರು. ಯಾವತ್ ನನಗೆ ಅವ್ರ ತಾಯಿ ಕಟ್ಟಿದ್ರು ಆವತ್ತೇ ಅವರ ಅರ್ಧಾಂಗಿಯಾಗಿ ಅವ್ರ ಜೊತೆ ನಾನು ಸಾಲ್ಗಾರನಾಗ್ಬಿಟ್ಟೆ. ಅಮ್ಮನಿಗೆ ಕೊಟ್ಟುಬಿಡು. ಸರಿ, ಸಮಾಧಾನ ಸಮಾಧಾನ ಮಾಡ್ಕೊ. Thank you.
ಇದ್ದಿ? ನಮ್ಮಪ್ಪ ಬಾಂಬೆಯಿಂದ ತಂದ್ಕೊಟ್ರು, ಎರಡೂ ಒಂದೇ ತರ ಇದೆ, ಒಂದು ಒಂದೊಂದು ರೂಪಾಯಿ. ಲೇಲೆ ನಂಗೊಂದು ಕೊಡೆ, ನಾಳೆ ಅಪ್ಪನ್ ಹೇಳಿ ರೂಪಾಯಿ ಇಸ್ಕೊಂಡು ಬಂದು ಕೊಡ್ತೀನಿ. ಸರಿ ಇಟ್ಕೋ. ತುಂಬಾ ಥ್ಯಾಂಕ್ಸ್. ಹಾಕೊಂಡಿರ ಫ್ರಾಕ್ ತುಂಬಾ ಚೆನ್ನಾಗಿದೆ. ಇದು ನಮ್ಮಜ್ಜಿ ಲಂಡನ್ ಇಂದ ತರಿಸಿದ್ದು. ಲೇ ಈ ರಿಂಗ್ ತುಂಬಾ ಚೆನ್ನಾಗಿದೆ. ಇದು ನಮ್ಮಜ್ಜಿ ಜಪಾನ್ ಇಂದ ತರಿಸಿದ್ದು. ಲಲ್ಲಿ ಲಲ್ಲಿ, ಮತ್ತೆ ಗೋವಾ ಇಂದ ಒಂದ್ ಹುಡುಗಿ ಬಂದಿದ್ಯಲ್ಲ ನಮ್ ಕ್ಲಾಸ್ ಸೇರಿದ್ಯಲ್ಲ, ಅವಳು ತುಂಬಾ ಬುದ್ಧಿಶಾಲಿ ಅಂತ ಜಂಬ ತಲೆ ಎಲ್ಲ ಜಂಬ ಹೊಡಿತಾಳೆ. ಅವಳು ನಿನ್ನ ಹಾಗೆ ಇದ್ದಾಳೆ. ನನ್ನಾಗೆ ಇದ್ದಾಳೆ. ಆದ್ರೆ ಗುಣ ನಿನ್ನ ಆಗಿಲ್ಲ. ಸರಿ ನೋಡೋಣ. ಸ್ಕೂಲ್ನಲ್ಲಿ ನನ್ನಾಗೆ ಇರಬಳು, ನಾನು ಒಬ್ಳೇ ಇರ್ಬೇಕು. ಯಾಕೆ ನನ್ನಾಗೆ ಇದೆಯಾ? ನಾನೇನು ನಿನ್ ಹಾಗಿಲ್ಲ. ನನ್ ಲಂಗ ಹಾಕೊಂಡಿದ್ದೀನಿ, ನಿನ್ ಫ್ರಾಕ್ ಹಾಕೊಂಡಿದ್ಯಾ? ಬಟ್ಟೆಲ್ಲ ನಾನ್ ಕೇಳಿದ್ದು, ನನ್ ಮುಖದಾಗೆ ನಿನ್ ಮುಖ ಯಾಕಿದೆ ಅಂತ. ಬ್ರಹ್ಮನ್ ಕೇಳಿ ಹೇಳ್ತಾನೆ. ಇಲ್ಲಿ ನಿನ್ನೆ ಒಂದ್ ಕತೆ ಹೇಳಿದ್ನಲ್ಲ, ಜ್ಞಾಪಕ ಇದೆಯಾ? ಅದನ್ ಬರೆದವ್ರು ಯಾರು? ಟಾಲ್ಸ್ಟಾಯ್. ಅದು ನೀತಿ ಏನು? ಲಿಟಲ್ ಗರ್ಲ್ಸ್ ಆರ್ ವೈಸರ್ ದನ್ ಎಲ್ಡರ್ಸ್. ಇದರ ಅರ್ಥ ದೊಡ್ಡವರಿಗಿಂತ ಚಿಕ್ಕ ಹುಡುಗರೆ ತಿಳುವಳಿಕೆ ಉಳ್ಳವರು ಅಂತ. ಕರೆಕ್ಟ್. ಟೀಚರ್ ಟೀಚರ್. ಏನಮ್ಮ? ನಮ್ ತಂದೆ ಒಂದ್ ಹಾಡು ಹೇಳ್ಕೊಟ್ಟಿದ್ದಾರೆ, ಈ ಕಥೆಯಲ್ಲಿರೋ ನೀತಿಯಾಗೆ ಅದರ ಅರ್ಥ ಇದೆ. ಹಾಡ್ಲ ಟೀಚರ್? ಹಾಡಮ್ಮ ಕೇಳೋಣ. ಹಾಡಮ್ಮ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆ ಮೊದಲ ಪಾಠ ಶಾಲೆ, ಮಕ್ಕಳ ನೋಟ
ವೆರಿ ಗುಡ್, ಒಳ್ಳೆ ಹಾಡು ಕಲ್ತ್ಕೊಂಡಿದ್ಯಾ, ತುಂಬಾ ಚೆನ್ನಾಗಿದೆ. ಚಿಲ್ಡ್ರನ್, ನೀವೆಲ್ಲ ಪಿಕ್ನಿಕ್ ಕ್ಯಾಂಪ್ಗೆ ಹಾಡು ಕಲ್ತ್ಕೋಬೇಕು, ನಾಳೆ ಹೋದಾಗ ಹಾಡ್ಬೇಕು. ಯಾಕಮ್ಮ ಹೊರಗೆ ನಿಂತಿದ್ದೀರಿ? ಒಳಗ್ ಬನ್ನಿ, ಮಳೆ ಈಗಲೇ ನಿಲ್ಲೋ ಹಾಕೋಣಲ್ಲ. ಇರ್ಲಿ ಬಿಡಿಮ್ಮ, ಇಲ್ಲೇ ನಿಂತಿರ್ತೀನಿ. ಸಂಕೋಚ ಯಾಕೆ? ಒಳಗ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಅಮ್ಮ ಅಮ್ಮ, ಹೊರಗಡೆ ಮಳೆ ನೋಡ್ತಾ ನಿಂತಿರ್ತೀನಿ. ಸರಿಮ್ಮ, ನೋಡು ಮಳೆಯಲ್ಲಿ ಬೇಡ, ಹೋಗು. ನೀವು ಸಾವಿರ ವರ್ಷ ಬದುಕಿರಿ, ಅಷ್ಟಕ್ಕಾಗೋಷ್ಟು ಪ್ರೀತಿ ವಿಶ್ವಾಸ ನನ್ನ ಎದುರು ಇದೀರಿ. ಖರ್ಚು ಮಾಡ್ತಾ ಇದ್ರಿ, ಹೆಚ್ಚುತ್ತೆ ಹೊರತು ಅದು ಕಡಿಮೆ ಆಗೋಲ್ಲ. ನಂದಿನಿ, ನಿನ್ನಿಂದ ನನ್ನ ಬದುಕೇ ಸ್ವಲ್ಪವಾಯ್ತು. ಅಯ್ಯೋ, ಒಬ್ರೇ ನಿಂತಿದ್ದೀರಲ್ಲ, ಮಗು ಎಲ್ಲಿ? ಮಳೆ ನೋಡ್ತಾ ನಿಂತಿದ್ದಾಳೆ. ನಿಮ್ಮನ್ ಕಾಯಿಸ್ಬಿಟ್ಟೆ ಅಲ್ಲ? ಇಲ್ಲಮ್ಮ, ನಿಮ್ ಮನೆಯವ್ರ ಯೋಗಕ್ಷೇಮ ನೋಡ್ಕೊಳಕ್ಕೆ ನಿಮ್ ಟೈಮ್ ಸಾಕಾಗಲ್ಲ ಅಂತ ಕಾಣುತ್ತೆ ಅಲ್ಲ? ಅವ್ರ ಯೋಗಕ್ಷೇಮಕ್ಕಿಂತಲೂ ಹೆಚ್ಚಾದ್ದು ನನ್ಗೇನಿದೆ ತಾಯಿ. ಹೌದಮ್ಮ, ನಾನು ನೋಡ್ತಾನೆ ಇದ್ದೆ. ಹಾಲು ಛತ್ರಿ ಎಲ್ಲ ಜ್ಞಾಪಿಸಿ ರಾಜೋಪಚಾರ ಮಾಡ್ತಿದ್ರಿ. ಮತ್ತೆ ಈ ಮನೆಗೆ ಅವರೇ ಇಲ್ವೇ ರಾಜ? ಅವ್ರು ಹೊರಗೆ ಹತ್ತು ಜನಗಳ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಥರ ಅಂತ ಇರ್ತಾರೆ. ಅವರಿಗೆಲ್ಲ ಭಯ ಪಟ್ಕೊಂಡು ನಡೀಬೇಕು. ಹೊರಗೆ ಕೆಲಸ ಮಾಡಿ ದಣದ ಬರ ಗಂಡಸು ತನ್ನ ಮನೆಯಲ್ಲಿ ಆದರೂ ಹಾಯಾಗಿ ರಾಜನಾಗಿರಬೇಕು ಅಂತ ಆಸೆ ಪಡ್ತಾನೆ. ಗಂಡನ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ನಡ್ಕೊಂಡ್ರೆ ತಾನೇ ಸಂಸಾರ ಸ್ವರ್ಗದ ಹಾಗಿರುತ್ತೆ. ಏನಮ್ಮ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ, ಎಷ್ಟು ಓದಿದ್ರು ಈ ಚಿಕ್ಕ ತತ್ವನ ತಿಳ್ಕೊಳ್ದೆ ಸ್ವರ್ಗದಾಗಿರ್ಬೇಕಾದ ಜೀವನ ಮರ್ಕ ಮಾಡ್ಕೊಂಡೆ. ಬನ್ನಿ, ಕುಂಕುಮ ಕೊಡ್ತೀನಿ. ತಗೊಳ್ಳಿ. ನೋಡಿ, ಇವರೇ ಆ ಮಹಾನುಭಾವ. ಈ ಮನೆಗೆ ಬೆಳಕು ಹಚ್ಚಿ ನಮ್ಮ ಬದುಕನ್ನು ಬಂಗಾರ ಮಾಡಿದವರು. ಈ ಪುಣ್ಯಾತ್ಮ ಕೊಟ್ಟ ಹಣದಲ್ಲಿ ನನಗೆ ಮದುವೆ ಆಯಿತು. ಅವರು ನಮ್ಮನ್ನೆಲ್ಲ ಮರ್ತಿರಬಹುದು, ಆದರೆ ನಾವು ಅವ್ರನ್ನ ಮರೆಯಲಿಲ್ಲ. ಒಂದನೇ ತಾರೀಕು ಸಂಬಳ ಬಂದರೆ ಅವರು ಫೋಟೋ ಹತ್ರ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ತಗೊಂಡು ಖರ್ಚು ಮಾಡೋದು. ಯಾರನ್ನ ನೀವು ದೇವ್ರು ಅಂತ ಪೂಜಿಸ್ತಿದ್ದೀರೋ ಆ ಮಹಾತ್ಮನ್ ಮನ್ಸನ್ನು ಹೆಚ್ಚಿದ ಪಾಪಿ ನಾನೇ. ನಮ್ಮ ಅವ್ರ ಹೆಂಡತಿ ನೋಡಿ, ನಿಂತ್ಕೊಳ್ಳಿ ತಾಯಿ. ನಮ್ ದೇವ್ರ ಹೆಂಡತಿನ ನೀವು? ಅವರಂತೂ ಸಿಗ್ಲಿಲ್ಲ, ಅವ್ರ ಹೆಂಡತಿ ನೀವಾದ್ರೂ ಸಿಕ್ಕಿದ್ರಲ್ಲ. ಅಯ್ಯೋ ಬೇಡಮ್ಮ, ಗಂಡನ್ ಪ್ರೀತಿ ಕಳ್ಕೊಂಡಿರೋ ಪಾಪಿಷ್ಟಳು ನನ್ ಕಾಲಕ್ಕೆ ಬೇಳ್ಬೇಡ. ಗಂಡನ್ ಪ್ರೀತಿ ವಿಶ್ವಾಸ ಪಡ್ತಿರೋ ನೀನು ಪುಣ್ಯವಂತೆ. ಮಳೆ ನಿಂತೋಯ್ತು, ದೇವಸ್ಥಾನಕ್ಕೆ ಹೋಗೋಣ? ನಾವೀಗಿರೋದು ದೇವಸ್ಥಾನದಲ್ಲೇ ಕಂದ, ಪೂಜೆನೂ ಮಾಡಿ ಆಯ್ತು, ಮನೆಗೆ ಹೋಗೋಣ. ನೀಡಿ ಬರ್ತೀನಿ ತಾಯಿ. ಬನ್ನಿ. ಎಲ್ಲೇ ಪೆನ್ಸಿಲ್ ತಗೊಂಡಿದ್ದು? ರೂಪಾಯಿ ಕೊಡ್ಲಿಲ್ಲ. ಏಯ್, ಯಾರನ್ನೇ ಕೇಳ್ತಾ ಇದೀಯಾ? ನನಗೆಲ್ಲೇ ಕೊಟ್ಟ ಪೆನ್ಸಿಲ್? ಸುಮನ ಸುಮನ ಸುಮನ, ಪೆನ್ಸಿಲ್ ಕೊಟ್ಟಿದ್ದು ಅವಳಿಗಿಲ್ಲ, ನನಗೆ. ತಗೋ ರೂಪಾಯಿ. ಸಾರಿ ಕಣೆ, ಇಬ್ರು ಒಂದೇ ತರ ಇದ್ದೀರಾ ಗೊತ್ತಾಗ್ಲಿಲ್ಲ. ಸಾರಿ ಹೇಳಿದ್ರೆ ಆಯ್ತಾ? ಹುಷಾರ್, ಒಂದೇ ತರ ಇದೀವಂತ ಅದು ಇದು ಮಾಡ್ಬೇಡ, ಕೆಟ್ಟ ಹೆಸರು ನನಗ್ ಬರ್ತೆ. ಆ
ಉಪವಾಸ ಇರಬೇಕು. 50 ಲಕ್ಷ ರೂಪಾಯಿ ಆಸ್ತಿಗೆ ನೀನೇ ಯಜಮಾನಿ. ನೆನ್ನೆಯಿಂದ ಯಾಕೆ ಊಟ ಮಾಡಲಿಲ್ಲ? ಬದುಕಬೇಕು ಅನ್ನೋ ಆಸೆನೇ ಕಡಿಮೆ ಆಗ್ತಿದೆ. ಇಷ್ಟಕ್ಕೆಲ್ಲ ಕಾರಣ ಆ ಶೇಖರ್. ಮಗುವನ್ನು ಕರ್ಕೊಂಡು ಹೋಗಿ ನಿಮ್ ಜೀವ ಹಿಂತಾ ಇದ್ದಾನೆ. ಅವನು ಇರೋ ಜಾಗ ಗೊತ್ತಾಗಿದ್ರೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತದೆ. ಬೇಕು ಸಂತಂದು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅವ್ರೇನ್ ಕಳ್ತನ ಮಾಡ್ಲಿಲ್ಲ, ದರೋಡೆ ಮಾಡ್ಲಿಲ್ಲ. ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನೀನೇ ಅವಸರ ಪಟ್ಟು ಮಾತಾಡಿ ನನ್ನ ಅವ್ರನ್ನು ಅಗಲಿಸ್ದೆ. ನನ್ಗೆ ಈ ಜೀವನನೇ ಬೇಕಾಗಿಲ್ಲಮ್ಮ. ನಮ್ಗೂ ಏನು ಬೇಕಾಗಿಲ್ಲ. ಅಪ್ಪ ಬೇಕು. ಗೋವಾದಿಂದ ಒಂದ್ ಹುಡುಗಿ ಬಂದು ನಮ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ಅವಳಪ್ಪ ಅವಳಿಗೆ ಇಂಗ್ಲಿಷು, ಕನ್ನಡ, ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ನಮ್ಗೂ ಅಪ್ಪ ಇದ್ರೆ ಎಲ್ಲ ಹೇಳ್ಕೊಡ್ತಾ ಇದ್ರು. ನನ್ನಿ ಅಪ್ಪನ ವಿಷಯ ಅಮ್ಮನ ಮುಂದೆ ಹೇಳ್ಕೊಡ್ದಂತ ಹೇಳಿಲ್ಲ? ನೀನ್ ಸುಮ್ನೆ ಇರತಿ. ಎಲ್ರು ದಬಾಯಿಸೋದೇ ನಿನ್ ಕೆಲ್ಸ. ನಿನ್ನಿಂದಾನೆ ಅಮ್ಮ ಯಾವಾಗ್ಲೂ ಅಳ್ತಾ ಇರ್ತಾಳೆ. ಅಮ್ಮಂಗ ಬೇಡವತ್ತು, ನಂಗೆ ಏನು ಬೇಡ. ಅಬ್ಬಬ್ಬಬ್ಬಬ್ಬಬ್ಬಾ, ಮಾತು ನಡತೆ ಹಠ ಕೋಪ ಎಲ್ಲ ನಿಮ್ಮ ಅಪ್ಪನೇ. ಏನಾದ್ರೂ ಮಾಡ್ಕೊಳ್ಳಿ, ನನಗೇನಂತೆ? ಅಮ್ಮ ಇಲ್ಲ ನನ್ ಕಂದ. ಹಾಗೆ ಬಾಯನಲ್ಲಿ ಹೇಳಿದ ಅರ್ಥ ಆಗುತ್ತೇನಮ್ಮ. ಅದು ಮಗು ನೀನು ಆ ತೋರ್ಸು. ಯಾಕೋ ಹಾಗೆ ನೋಡ್ದಾ ನಿಂತಿದೆ? ನಿನ್ ಜಾತಕಕ್ಕೂ ಹೆಂಗಸರ್ ಜಾತಕಕ್ಕೂ ಸರಿ ಹೋಗಲ್ಲ. ಮೊದಲನೇದಾಗಲೇ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿದೆ, ಇನ್ನ ಆಮೇಲೆ ಎಲ್ಲಿವರೆಗೂ ಹೋಗುತ್ತೋ ಏನೋ. ಏನ್ ಟೀಚರ್, ಶೀಲಾ ಎಲ್ಲ ಕಲ್ತ್ಕೋತಿದ್ದಾಳ? ಮೊದಲೇ ಕೊಂಚ ಗೊತ್ತಿರೋದ್ರಿಂದ ಎಲ್ಲ ಬೇಗ ಬೇಗ ಕಲಿತಾ ಇದ್ದಾಳೆ. ಹೌದ್ ಹೌದು, ಬಹಳ ಚುರುಕು. ಅಂದ ಹಾಗೆ ನಾಳೆ ನಮ್ ನಿರ್ಮಲ ಹುಟ್ಟಿದ ದಿನ, ನೀವು ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ಬೇಕು, ಜೊತೆಲಿ ಶೀಲನ್ನು ಕರ್ಕೊಂಡ್ ಬನ್ನಿ. ಮಗು ಸ್ಕೂಲ್ ಇರುತ್ತೆ. ಹೌದೌದು, ಮರ್ತು ಬಿಟ್ಟಿದ್ದೆ, ಶೀಲಾ ಸ್ಕೂಲ್ ಇರುತ್ತೆ. ನೀವಂತೂ ಖಂಡಿತ ಬರ್ಲೇಬೇಕು. ನಿಮ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆಗ್ಲಿ ಆಗ್ಲಿ, ಖಂಡಿತ ಬರ್ತೀನಿ. ನಮಸ್ಕಾರ, ಬನ್ನಿ ಬನ್ನಿ. ಒಳ್ಳೆ ದೇವಸ್ಥಾನ ಇದ್ದಾಗಿದೆ ನಿಮ್ ಮನೆ. ಕಲಾವಿದರ ಮನೆ ದೇವಸ್ಥಾನ ತಾನೆ. ಜೊತೆಗೆ ಮಗಳು ಮದುವೆ ಬೇಡ ಅಂತ ಹಠ ಹಿಡ್ದಿದ್ದಾಳೆ ನೋಡಿ.
ಯಾವಾಗ್ಲೂ ಭಾರತ ಭಾಗವತ ಅಂತ ಪಾರಾಯಣ ಮಾಡ್ಕೊಂಡೇ ಕೂತಿರ್ತಾಳೆ. ಸಾತ್ವಿಕ ಜೀವನ ಆದ್ರೆ ಸಮಾಜ ಒಪ್ಪಬೇಕಲ್ಲ, ಅದೇ ಚಿಂತೆ. ಅಮ್ಮ, ಓ ನಮಸ್ಕಾರ, ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ ಇಲ್ಲ, ಈಗ ತಾನೇ ಬಂದೆ. ಅಮ್ಮ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ. ಅಚ್ಚರಿ, ನೀವ್ ಈ ರೀತಿ ಕಲೆ ಕಲೆ ಅಂತಿರೋದು ನಿಮ್ ತಾಯಿಗೆ ಸಮಾಧಾನ ಇಲ್ಲ ಅಂತ ಕಾಣಿಸುತ್ತೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ, ವಯಸ್ಸು ತಕ್ಕ ಹಾಗೆ ನಡ್ಕೊಳ್ಳೋದು ಬೇಡವೇ? ತಗೊಳ್ಳಿ. ನಮ್ಮ ಅಮ್ಮನ್ಗೆ ಯಾವಾಗ್ಲೂ ನನ್ ಮದ್ವೆ ಚಿಂತೇನೆ. ಏನ್ ಮಾಡೋದು, ಹೆಣ್ಣ ಗುಟ್ಟದ ಮೇಲೆ ನೋಡಿ, ಒಂದು ಒಳ್ಳೆ ಮನುಷ್ಯನ ಕೈ ಹಿಡಿದು ಅವನ ಮುಖೇಣ ಭಗವಂತನ ಕಾಣೋದು, ಇನ್ನೊಂದು ಆ ಭಗವಂತನೇ ಮದ್ವೆ ಆಗಿ ಅವನ್ ಸೇವೆ ಮಾಡ್ತಾ ಇಂ ಬಾಳ ಸವಸೋದು ಅಲ್ವೇ? ನೀವ್ ಮೊದ್ಲೇ ಹೇಳ್ದಾಗ ಯಾಕೆ ಮಾಡಬಾರ್ದು? ಒಳ್ಳೆ ಮನುಷ್ಯನ್ ಸಿಗ್ಬೇಕಲ್ಲ, ಅದಕ್ಕೇನೆ ನನ್ ಮನ್ಸನ್ನ ಈ ಕಲಾ ಸೇವೆಯಲ್ಲಿ ಆ ಭಗವಂತನ ಪಾದಕ್ಕೆ ಅರ್ಪಿಸ್ಬಿಟ್ಟಿದ್ದೀನಿ. ನಿಮ್ಮ ಕಲಾ ಸೇವೆಗೆ ನಂದೊಂದು ಪುಟ್ಟ ಕಾಣಿಕೆ. ಆ ಮುತ್ತುನುಂಗುರ, ಬೇಡಿ ಬೇಡಿ. ಏನಮ್ಮ ಇದು, ದೊಡ್ಡವ್ರು ಕೊಟ್ಟಿದ್ದು ಆಶೀರ್ವಾದ ಅಂತ ಈಸ್ಕೋಬೇಕು, ಬೇಡ ಅನ್ನಬಾರ್ದು. ನೀವೇ ತೊಡಸ್ಬಿಡಿ. ಭಗವಂತ ಕೊಟ್ಟಿದ್ದು ಅಂತ ತಿಳ್ಕೊತೀನಿ. ಈ ಮನೆ ನಿಮಗ್ ಕೊಟ್ಟಿದ್ದು ಆ ಭಗವಂತ ಅಲ್ಲ, ಈ ಜಾಂಬವಂತ. ಮರ್ಯಾದಿಯಾಗಿ ಹೇಳ್ತಾ ಇದ್ದೀನಿ, 3 ತಿಂಗಳು ಬಾಕಿ ಬಿಸಾಕಿ, ಇಲ್ಲ ಈ ಮನೆ ಖಾಲಿ ಮಾಡಿ. ಮಿಸ್ಟರ್, ಎಷ್ಟು ನಿಮ್ ಬಾಡಿಗೆ? 300 ರೂಪಾಯಿ. ಅಮ್ಮ, ನಿಮ್ ಮಗಳು ಇಷ್ಟೊಂದು ಜ್ಞಾನ ದೈವ ಭಕ್ತಿ ಇಟ್ಕೊಂಡು ನನ್ ಮಗಳು ಟೀಚರ್ ಆಗಿರೋದು ನನ್ ಭಾಗ್ಯ ಅಂತ ತಿಳ್ಕೊತೀನಿ. ನೀವೇನು ತಿಳ್ಕೊಳ್ದೆ ಹೋದ್ರೆ ನಂದೊಂದು ಚಿಕ್ಕ ವಿನಂತಿ, ಇನ್ಮೇಲೆ ನೀವು ನಿರ್ಮಲಾ ಇಬ್ರು ನನ್ ಮನೆಗೆ ಬಂದಿದ್ ಬಿಡಿ, ಇದರಿಂದ ನನ್ ಮಗಳಿಗೂ ಜೊತೆಯಾಗಿರುತ್ತೆ, ನೀವು ನೆಮ್ಮದಿ ಆಗಿರಬಹುದು. ನೀವ್ ಹೀಗ್ ಕೇಳಿದ್ಮೇಲೆ ನಾವು ಅಂದ್ರೆ ಆ ಭಗವಂತ ಸುಮ್ಮನಿರೋದಿಲ್ಲ, ನಿಮ್ ಅಪ್ಪಣೆ ಇದ್ದಂತೆ ಆಗ್ಲಿ. ಹಾಗಾದ್ರೆ ನೀವು ಹೊರಟ್ಬಿಡಿ, ನಾ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬಂದ್ಬಿಡಿ. ಒಳ್ಳೇದು. ಬಾಳನರಸೆ ಬಂದ ಅಂದಗಾತಿ ನೀನು, ಬಾಳ ಬಯಸೆ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು. ಹರೆಯ ತಂದವಲವಿನಂದ ತೋರೋ ದೀಪ ನೀನು, ಕುಶಲ ಕೇಳಿ ಪ್ರೇಮ ಬೀರ ಬಳಿಗೆ ಬಂದೆ ನಾನು, ಬಾಳನರಸಿ ಬಂದ ಅಂದಗಾತಿ ನೀನು, ಬಾಳ ಬಯಸೆ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು. ಗೆಲುವ ದಾರಿ ಚಲುವ ಸಾರಿ ನಿಂತೆ ಬಡಗಿ ನೀನು, ಸುಖವ ಕಂಡು ಬಯಕೆ ಸಾಗಿ ಮನವ ತೆರೆದೆ ನಾನು, ಬಾಳನರಸೆ ಬಂದ ಅಂದಗಾತಿ ನೀನು, ಬಾಳ ಬಯಸೆ ಬರೆದೆ ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ ನಾನು, ಪ್ರೇಮ ಗೀತೆ.
ಗೀತೆ ನಾನು. ಅಯ್ಯೋ 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 ಏನಿದು, ತಾಯಿ ಮಗಳಿಬ್ರು ಸೇರ್ಕೊಂಡು ರಾಜ್ಯ ಅಂತ ಮಾಡ್ತಾ ಇದೀರಾ? ರಾಜ್ಯ ಅಂತಾನಲ್ಲ, ಏನಿಲ್ಲ, ತಿಂಡಿ ಮಾಡ್ಕೊಂಡು ತಿಂತಾ ಇದ್ದಿ. ಹೊರಾಡೋರು ಕುಕ್ಕಿಸ್ಕೊಂಡು ಮಗು ಪಾಠ ಆಡ್ಕೊಡೋ ನೀವು? ಅಡಿಗೆ ಮನೆ ತನಕ ಬಂದ್ಬಿಟ್ರ? ಯಾರು ನಿಮಗೆ ಪ್ರಮೋಷನ್ ಕೊಟ್ಟಿದ್ದು? ಇದು ನಿಮ್ ಚಕ್ರ ಅಂತ ತಗೊಂಡ್ಬಿಟ್ರ? ಈ ಛತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು, ನಾವ್ ಈ ಮನೆ ಯಜಮಾನ್ರ ಗೊಳು. ಯಜಮಾನ್ರು ಗೊಳು ಗಳು ಹೋಗು ಅಂತ ಶೇಖರ್ ಪರ್ಮನೆಂಟ್ ಮಾಡ್ದ? ಇಲ್ಲ ಹೊರಗಡೆ ಹೋಗಿ ಮುಸ್ಲಿ ಸಿಕ್ಕಿ ಅಂತ ಹೇಳದ್ನ? ಇಲ್ಲೇ ಪರ್ಮನೆಂಟ್ ಬೇರೆ ಬಂದಿರೋರ? ಅಯ್ಯೋ 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 ಅಯ್ಯೋ, ಹೋಯ್ತಲ್ಲಪ್ಪ ಬೆಣ್ಣೆಲ್ಲ ಹೋಯ್ತು ತುಪ್ಪ. ಅಯ್ಯೋ ಇನ್ನೊಂದು ಗಪ 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 ತಿಂತಾಯಿರೋಳಪ್ಪ. ಅಯ್ಯೋ ನಡಪ ಇರೋಳಪ್ಪ. ಅಯ್ಯೋ ಕತ್ತೆ ತಿಂದು ಹಾಲು ಮಾಡ್ತು, ಉರುಳು ಹಾಲು ಮಾಡ್ಕೊಂತ ತಿಂತ್ಯಾ? ನನ್ನ ಕೈ ನೋಡಕ್ಕಾಗಲ್ಲ, ಇದು ನನ್ನ ಕೈ ನೋಡಕ್ಕೆ. ಶೇಖರ ಶೇಖರ, ಆಗಲ್ಲಪ್ಪ ಆಗಲ್ಲಪ್ಪ, ನನ್ನ ಕೈ ನೋಡಕ್ಕಾಗಲ್ಲಪ್ಪ. ಏನೇ ಆಯ್ತು, ಮಗು ಪಾಠ ಹೇಳ್ಕೊಡ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ಅಡಿಗೆ ಮನೆಯಲ್ಲಿ ಸಿಕ್ಕ ಬಟ್ಟೆ ಕತ್ತರಿಸ್ತಾ ಬಿದ್ದಾರೆ. ಏನೋ ಅದು, ತಿಂದು ತೇರ್ತಾ ಇದ್ದಾರೆ. ತಿನ್ಲಿ ಬಿಡು, ಹೊಟ್ಟೆ ಇದೆ ತಿಂತಾರೆ. ಅವರು ಈ ಮನೆಯ ಅತಿಥಿಗಳು. ಅತಿಥಿಗಳು ಅತಿಥಿಗಳು, ಬೀದಿ ಲೋಕ ಭಿಕಾರಿಗಳನ್ನೆಲ್ಲ ಅತಿಥಿಗಳು ಅಂತ ಮನೆ ಕರ್ಕೊಂಡ್ಬಂದು ಸೇರ್ಸ್ಕೊಂಡಿದೆಯಲ್ಲ, ಇದು ನಿನಗೆ ನ್ಯಾಯನ? ನೋಡು, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡ್ಬೇಡ. ಈ ಮನೆ ನನಗಷ್ಟು ಮರ್ಯಾದೆ ಕೊಡ್ತಿದೆಯೋ ಅವ್ರಿಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ? ಎಸ್. ನಿರ್ಮಲಾ ತನ್ನ ಕಲೆ ಜೀವನನ ಭಗವಂತನ ಗರ್ಭಿಸ್ತಾರೋ ಸೇಂಟ್? ಅವಳು ಸೇಂಟ್ ಅಲ್ಲ, ಪೇಂಟ್ ಹಚ್ಕೊಳ್ಳೋಳು. ಅವಳು ಕುಣಿತಾ ನೋಡಿ ನೀನು ಪೇಂಟ್ ಆಗ್ಬಿಡ್ಬೇಡ. ಲೇ ಸಲಹಟ್ಟೆ, ಬಾಯಿಗೆ ಬಂದಾಗಲ್ಲ ಬಗಳ್ಬೇಡ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ನೋಡು, ನೀನು ಅವ್ರಿಗೆ ಮರ್ಯಾದೆ ಕೊಡಬೇಕು. ದಟ್ಸ್ ಆಲ್. ಆಗಲಪ್ಪ ಆಗಲಿ, ತಪ್ಪಾಯ್ತು ತಪ್ಪಾಯ್ತು. ಅಯ್ಯೋ 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 ಅಯ್ಯೋ, ಅಯೋಗ್ಯನ ಆದವನಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೋದು. ಬುದ್ಧಿ ಇದ್ದು ಅಯೋಗ್ಯನ ಆದವನಿಗೆ ಹೇಗೆ ಸರಿ ಮಾಡೋದು? ಏನು ಮಾಡೋ ಹಾಗಿಲ್ಲ, ತಲೆ ತಲೆ ಚಚ್ಕೊಳ್ಳೋದು. ನೀನೇನ್ ಯೋಚನೆ ಮಾಡ್ಬೇಡಮ್ಮ, ನಾನ್ ಭದ್ರವಾಗಿ ಹೋಗ್ ಬರ್ತೀನಿ. ಯಾಕೋ ನೀನೊಬ್ಬಳನ್ನೇ ಕಳ್ಸಕ್ಕೆ ನನಗ್ ಭಯ ಆಗುತ್ತೆ ಕಂದ. ಭಯ ಪಡೋಕೇನಿದೆ, ಪಿಕ್ನಿಕ್ ಅಂದ್ರೆ ಸಂತೋಷವಾಗಿ ಸುತ್ತಾಡ್ಕೊಂಡು ಬರ್ತಾರೆ, ಮಕ್ಕಳ ಜೊತೆ ಹೋಗ್ ಬಂದ್ರೆ ಅವಳಿಗೂ ಧೈರ್ಯ ಬರುತ್ತೆ. ಅದಕ್ಕಲ್ಲಮ್ಮ, ಇವಳು ನನ್ ಬಿಟ್ಟು ಎಲ್ಲೂ ಹೋಗಿಲ್ಲ, ರಾತ್ರಿ ಸಹ ಮೈಗಂಟ್ಕೊಂಡು ಮಲ್ಕೊಂಡೆ ಅಭ್ಯಾಸ. ಅಮ್ಮ ಅದಕ್ಕೆ ನಿನ್ ಫೋಟೋನ ಜೊತೆಲೇ ಇಟ್ಕೊಂಡಿದ್ದೀನಿ. ಮಹಾಬುದ್ಧಿವಂತಳು, ತಗೋ ಬಿಸ್ಕೆಟ್, ಹೊತ್ತೊತ್ತಿಗೆ ಸರಿಯಾಗಿ ತಿನ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಇಲ್ಲ ನೋಡಮ್ಮ, ಅವ್ರಿವ್ರ ಹತ್ರ ಜಗಳಕ್ ಹೋಗ್ಬೇಡ. ಅಮ್ಮ ನಾನು ಅಜ್ಜಿ ತರಹ ಜಗಳಕ್ ಹೋಗೋದಿಲ್ಲ, ಯಾರು ಬಂದ್ರೆ ಬಿಡೋದಿಲ್ಲ. ಸರಿ ಸರಿ ಹೊರಡು. ನೀನು ಬಾಮ್ಮ. ಎಲ್ಲಿಗೆ? ಸ್ಕೂಲ್ ಹತ್ರ ಬಾಮ್ಮ ಬಾ. ಮಗು ಆಸೆ ಪಡ್ತಾ ಇದೆ, ಹೋಗಮ್ಮ. ಅಮ್ಮ ಬಾಮ್ಮ. ಅಂದ ಕಮಲ, ಈ ಅಪ್ಪ ಅಲ್ಲಿ ನೋಡಪ್ಪ, ಎಲ್ರು ಎಲ್ಲ ಹುಡುಗರು ಅವರ ಅಪ್ಪ ಅಮ್ಮ ಬಂದು ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ನನಗೆ ಮಾತ್ರ ನಮ್ಮಮ್ಮ ಪಕ್ಕದಲ್ಲಿಲ್ಲ. ನಾನ್ ಬಂದಿದ್ದೀನಲ್ಲ ಶೀಲಾ. ನಾನ್ ನಿಮ್ಮನ್ ಹೇಳಿಲ್ಲ ಟೀಚರ್, ನಮ್ಮ ಅಮ್ಮನ ವಿಷಯ ಹೇಳಿದ್ದು. ಅಪ್ಪ ನಿಮ್ಗೆ ಜ್ವರ ಬಂದಿದೆ, ಮನೆಗೆ ಹೋಗಿ ರಸ್ ತಗೊಳ್ಳಿ. ಇಲ್ಲಮ್ಮ, ಬಸ್ ಹೋಗೋ ತನಕ ನಿನ್ ಜೊತೆನೆ ಇರ್ತೀನಿ. ಬೇಡಪ್ಪ. ಓಕೆ ಹೋಗಿ ಬರ್ತೀನಿ. ಓಕೆ ಟಾಟಾ. ಟಾಟಾ. ಬರ್ತೀನಿಪ್ಪ. ಟಾಟಾ ಟೀಚರ್. ಬರ್ತೀನಿ. ಟಾಟಾ ಟಾಟಾ ಟಾಟಾ. ಅಜ್ಜಿ ಕಾರು ಕೂತ್ಕೊಳ್ಳಲ್ಲ ಅಂತಿದ್ದೆ, ಸ್ಕೂಲ್ ಹತ್ರ ಬಾ ಅಂದೆ, ನೀನು ಬಂದೆ, ಒಟ್ಟಲ್ಲಿ ಅಜ್ಜಿ ಕಾರಲ್ಲಿ ಕೂರಿಸ್ಬಿಟ್ಟೆ. ಅಮ್ಮ ನಾನು ಹೋಗ್ಬರ್ತೀನಿ.
ಯಾರತ್ರನೂ ಜಗಳ ಆಡ್ಬೇಡ. ಅರೆರೆ, ಯಾರ್ದು ಮಗು? ನಿರ್ಮಲಾ. ಏನಮ್ಮ? ಅವ್ರಿಗೆ ಔಷಧಿ ಕೊಡಲ್ವೇನಮ್ಮ? ಅಮ್ಮ ಇದು ಊಟಕ್ಕೆ ಮುಂಚೆ ಕುಡಿಯುವಾಗ ಇದನ್ನ ಊಟಕ್ಕೆ ಮುಂಚೆನೆ ಕುಡಿಬೇಕು. ಕುಡಿರಿ. ತುಂಬಾ ಖಾರವಾಗಿದೆ. ಇನ್ಮೇಲೆ ನಿಮಗೆ ಮೈ ಕೈ ನೋವೇ ಗೊತ್ತಾಗುತ್ತಿಲ್ಲ. ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ಮೈಸೂರಿಗೆ ಪಿಕ್ನಿಕ್ ಬಂದಿದ್ದೆ. ಆಗ ದಸರಾ ಸಮಯ, ನವರಾತ್ರಿ ಹಬ್ಬದ ಹತ್ತನೇ ದಿನ ಮೈಸೂರಲ್ಲಿ ಸಂಭ್ರಮನೇ ಸಂಭ್ರಮ. ಆವತ್ತು ಮಹಾರಾಜರು ಅರಮನೆಯಿಂದ ಜಂಬೂ ಸವಾರಲ್ಲಿ ಹೊರಟು
ಹೇಗಿತ್ತು ಆ ದಿವಸ ಸಂಭ್ರಮ? ಈಗ ಮಹಾರಾಜ ಇಲ್ಲ, ಆ ಮೆರವಣಿಗೆನೂ ಇಲ್ಲ, ಎಲ್ಲ ಕಥೆಯಾಗಿ ಹೋಯಿತು. ಈ ಪೆನ್ ತುಂಬಾ ಚೆನ್ನಾಗಿದೆ, ಯಾವ ಪೆನ್ ಇದು? ಅಷ್ಟು ತಿಳಿಯಲ್ವೇ, ಇದು ಪೈಲಟ್ ಪೆನ್ನು. ಶಿಲಾ ಶಿಲಾ, ಸ್ವಲ್ಪ ಗೊಂಬೆ ಕೊಡು, ತಗೋ. ಎಷ್ಟು ಚೆನ್ನಾಗಿದೆ ಈ ಗೊಂಬೆ. ಹಾ ಹಾ, ಏನ್ ಮಹಾ ಫಸ್ಟ್ ಪ್ರೈಸ್ ಬಂದಿದೆ ಅಂತ? ಮುರ್ಕಿಳಿ ಪೆನ್ನು, ಹರ್ಕಿಳಿ ಬೊಂಬೆ ಇಟ್ಕೊಂಡಿದ್ದಾಳೆ ಅಂತ ಎಲ್ರು ಅವಳ ಸುತ್ತ ನಿಂತ್ಕೊಂಡಿದ್ದಾರೆ. ಎಲ್ರು ನಿನ್ನ ತುಂಬಾ ಅಹಂಕಾರ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾನ್ ಏನ್ ಮಾಡ್ಲಿ, ನನಗ ಅಭ್ಯಾಸ ಹಾಗೆ. ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ನಿಮ್ಗೇನ್ ಬೇಕೇಳು. ಅವಳ ಸುತ್ತ ನಿಂತ್ಕೊಂಡಿರೋರೆಲ್ಲ ನನ್ ಸುತ್ತ ನಿಂತ್ಕೋಬೇಕು. ತೆಗಿ ಬಿಸ್ಕೆಟ್ ತಗೋ. ಕರಿ ಎಲ್ರಿನ, ಎಲ್ರು ಬನ್ನಿ, ಎಲ್ರು ಬನ್ನಿ, ಲೀಲಾ ಬಿಸ್ಕೆಟ್ ಕೊಡ್ತಾಳೆ, ಎಲ್ರು ಬನ್ನಿ. ಎಲ್ರು ಲೈನಾಗಿ ನಿಂತ್ಕೊಳ್ಳಿ, ಆಮೇಲೆ ಬಿಸ್ಕೆಟ್ ಕೊಡ್ತೀನಿ. ಈಗ ಲೀಲಾ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಕೊಡ್ತಾಳೆ. ನೀವೆಲ್ರು ಅವಳನ್ನ ಒಳ್ಳೆಯವಳು ಅಂತ ಹೇಳ್ಬೇಕು. ಬಿಸ್ಕೆಟ್ ತಿನ್ಮೇಲೆ ತಾನೇ ಒಳ್ಳೆಯವಳು ಅಂತ ಹೇಳ್ಬೇಕು. ಅದ್ ಹಾಗೆ ಬಿಸ್ಕೆಟ್ ಈಸ್ಕೊಳಕ್ ಮುಂಚೆನೆ ಹೇಳ್ಬೇಕು, ಆಗ ಹೇಳಿದ್ರೇನೆ ಕೊಡೋದು. ಹ್ಮ್, ಎಲ್ರು ಹೇಳಿ, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು, ಲೀಲಾ ಒಳ್ಳೆಯವಳು. ಹಾಗಂದ್ರೆ ನಮ್ಮ ಅಪ್ಪನ ಹತ್ರ ಎಲ್ಲಾ ಹಣ ಈಸ್ಕೊಂಡು ಬೇರೆಯವ್ರಿಗೆ ಓಟ್ ಹಾಕಿದ್ರು. ನಿಮ್ಮಪ್ಪ ಸುಮ್ನೆ ಇದ್ರಾ? ಆ, ನಮ್ಮಪ್ಪ ಏನ್ ಸುಮ್ನೆ ಬಿಡ್ಲಿಲ್ಲ, ಎಲೆಕ್ಷನ್ ಜಯಿಸಿದ ಮೇಲೆ ಸೇಡಕ್ ಸೇಡ್ ಸರಿಯಾಗಿ ತೀರಿಸ್ಕೊಂಡ್ರು. ಹಾಗಾದ್ರೆ ಈ ಶೀಲನ್ಗೆ ಏನಾದ್ರೂ ಮಾಡೋಣವಾ? ಏನ್ ಮಾಡೋಣ? ಶೀಲಾ, ಶೀಲಾ, ನಾನು ನಿನ್ನ ಏನೋ ತಿಳ್ಕೊಂಡು ಗೇಳೇನೋ ಅಂದ್ಬಿಟ್ಟೆ. ನನ್ನ ಶಂಸು, ನಾನು ನಿನ್ನ ಗುಂಪಿಗೆ ಸೇರಿಸ್ಕೋ. ನಮ್ಮಿಬ್ರೆ ಸ್ನೇಹದ ಗುರುತಿಗಾಗಿ ತಗೋ, ಎಲ್ರಿಗೂ ಕೊಡು. ಬರೀ ಜೇಡಿ ಮಣ್ಣು. ಸರಿ ಹೋಗಲ್ಲ. ಐ ಟೀಚ್ ಯು ಎ ಲೆಸನ್, ಕಮ್ ವಿತ್ ಮೀ. ಚಿಲ್ಡ್ರನ್, ಯು ಆರ್ ಸ್ಟೇ ಹಿಯರ್. ನಿಮ್ಮಿಬ್ಬರಿಗೂ ಬುದ್ಧಿ ಬರೋವರೆಗೂ ನೀವಿಲ್ಲೇ ಇರಬೇಕು. ನಿರ್ಮಲ,
ಎಷ್ಟಲ್ಲಿ ಔಷಧಿ ಕುಡಿಯೋದು, ಇದನ್ ಕುಡಿದ್ರೆ ಹೊಟ್ಟೆಲೆಲ್ಲ ಒಂಥರ ಉರಿ ಹೇಳುತ್ತೆ. ಇದು ತುಂಬಾ ಒಳ್ಳೇದು, ಗ್ಯಾಸ್ಟ್ರಿಕ್ ಟ್ರಬಲ್, ವಾಯು ಪಿತ್ತ ಎಲ್ಲ ಹೋಗಿ ಜೀವಶಕ್ತಿ ಜಾಸ್ತಿ ಆಗುತ್ತೆ. ಸ್ವಲ್ಪ ತಗೊಳ್ಳಿ. ನನಗೆ ಬೇಡ. ಒಂದು ಗಂಟೆ ಆಯ್ತು, ಹಾಕೊಂಡಿರೋರು ಹೋಗಿ ತಿನ್ಲಿ, ನಾನ್ ತಿಂದಾಯ್ತು, ಯಾರ್ ಬೇಕಾದ್ರೂ ತಿನ್ಬಹುದು. ತಗ್ದೆ ಹೋಗೋದು ಮುಟ್ಟಾಡ್ರಿ ಕೆಲ್ಸ. ಎಂದಿಲೇ ಎತ್ತೋದು ಗತಿ ಇಲ್ದೇ ಇದ್ದ ಅಭ್ಯಾಸ. ಶ್ರೀಮಂತರ ಮನೆಯಲ್ಲಿ ಕೆಲ್ಸದವರು ಎಂದಿಲೇ ಎತ್ತಾರೆ.
ಎದುರ್ಕು ಬೇಡ ಲೀಲ, ನನ್ ಹಾಸ್ಕೇಲ್ ಮೆಲ್ಕು. ನಿಜವಾಗ್ಲು ಇಷ್ಟೊತ್ತಿನಲ್ಲಿ ನಮ್ಮಮ್ಮ ನನ್ನ ನೆನೆಸ್ಕೊತಾನೇ ಮಲ್ಗಿರ್ತಾಳೆ, ನಮ್ಮಪ್ಪನೂ ಹಾಗೆ ನನ್ನ ನೆನೆಸ್ಕೊತಾನೇ ಮಲ್ಗಿರ್ತಾರೆ. ಇದು ಇರುಳು ಅರಳುವ ಮಲ್ಲಿಗೆ, ನಿನ್ನ ಕೊರಳು ಬಳಸಲು ಇಲ್ಲಿಗೆ ಬಂದಿದೆ ಮೆಲ್ಲಗೆ 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 ಮೆಲ್ಲಗೆ. ಇದು ಇರುಳು ಅರಳುವ ಮಲ್ಲಿಗೆ, ನಿನ್ನ ಕೊರಳು ಬಳಸಲು ಇಲ್ಲಿಗೆ ಬಂದಿದೆ ಮೆಲ್ಲಗೆ 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 ಮೆಲ್ಲಗೆ.
ಮಗು, ಈ ನಾಟಕ ಮಜ ನೋಡುವೆ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಬ್ರು ಸ್ನೇಹಿತರಾದ್ರಾ? ಎಸ್ ಮಿಸ್. ನಿನ್ನೆ ರಾತ್ರಿ ಹಾಡಿದ್ರಲ್ಲ ಇವಳ ಹಾಡು, ಅದು ನನ್ನ ಮನಸ್ಸನ್ನ ಬದಲಾಯಿಸ್ತು. ಹೌದು ಮಿಸ್. ವೆರಿ ಗುಡ್. ನೀವು ಚಿಕ್ಕ ಹುಡುಗರು, ಅದರಿಂದ ನಿಮ್ಮ ಮನಸ್ಸು ಬೇಗ ಬದಲಾಯಿಸ್ತು. ಸರಿ, ನಾವು ಊರ್ ಹೋಗೋಣ, ರೆಡಿಯಾಗಿರಿ. ಸರಿ ಮಿಸ್. ಬಾಯ್. ಬಾಯ್. ಶೀಲು, ತಗೋ ಚಾಕ್ಲೇಟ್. ನಿನ್ನೆ ಜಗಳ ಆಡಿದ್ವಿ, ಇವತ್ತು ಫ್ರೆಂಡ್ಸ್ ಆದ್ವಿ. ಅಮ್ಮ, ಹುಟ್ಟಬೇಕೆ ನನಗೆ? ದೊಡ್ಡವ್ರು ಹೇಳಿದ್ದು ಸರಿ ಆಯ್ತು. ಬೆಣ್ಣೆನು ಬೆಂಕಿ ಒಂದ್ ಕಡೆ ಇಟ್ರೆ ಏನಾಗುತ್ತೆ? ನನ್ನ ಬುದ್ಧಿಗೆ ಚಪ್ಲಿ ಹೊಡ್ಕೋಬೇಕು. ಪಾಪ, ಅಪ್ಪ ಅಮ್ಮ ಹೆಂಡತಿ ಯಾರು ಇಲ್ದೆ ಜ್ವರ ಬಂದು ಅನಾಥರಾಗಿ ಮಲಗಿದ್ದಾರಲ್ಲ ಅಂತ ಔಷಧಿ ಕೊಡೋ ಕಳಿಸಿದ್ರೆ ಹೀಗೆ ನಾ ನಡ್ಕೊಳ್ಳೋದು? ಅಮ್ಮ ಅಮ್ಮ, ಅವನೇನು ಅನ್ಬೇಡಮ್ಮ. ಜ್ವರ ಬಂದು ಬುದ್ಧಿ ಕೆಟ್ಟಿದ್ರಿಂದ ಅವ್ರಿಗೇನು ಗೊತ್ತಾಗ್ಲಿಲ್ಲ. ಕುಣಿ ಅಂದ್ರು, ಕುಣಿದೆ. ಆಮೇಲೆ ನನ್ ತಪ್ಪಿಡ್ಕೊಂಡ್ರು, ನನಗೂ ಏನು ತಿಳಿಲೇ ಇಲ್ಲ. ನನ್ಗೆಲ್ಲ ತಿಳಿಯುತ್ತೆ, ಈ ಪ್ಲಾನ್ ಹಾಕಿ ಮಗಳ ಪಿಕ್ನಿಕ್ ಕಳಿಸಿದ್ದು. ಅಯ್ಯೋ, ಈಗ ಹತ್ರ ಏನ್ ಪ್ರಯೋಜನ? ಮಡಿಕೆ ಹೊಡೆದಾದ್ಮೇಲೆ ಮೊಸರುಗತ್ರು ಅಂತ. ನನ್ನ ರಾತ್ರಿ ಏನ್ ನಡೀತು ನನಗ್ ಗೊತ್ತಾಗ್ಲಿಲ್ಲ. ಏನಾದ್ರೂ ತಪ್ಪು ನಡೆದಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಕ್ಷಮಿಸಿ ಅಂತ ಒಂದ್ ಮಾತು ಹೇಳ್ಬಿಟ್ರೆ ಸಾಕ? ದೇವ್ರೇ ಅಂತ ಮರ್ಯಾದೆ ಆಗಿ ಬಾಳ್ತಾ ಇದ್ದವಳ್ನ ಹೀಗೆಲ್ಲ ಮಾಡ್ಬಿಟ್ರಲ್ಲ, ಅವಳ ಭವಿಷ್ಯದ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರ? ಇನ್ನೆಲ್ಲಿದೆ ನನ್ ಭವಿಷ್ಯ? ಮಳೆನು ಕೆರೆನೂ ನೋಡ್ಕೊತೀನಿ ಬಂದು. ಯೋಚನೆ ಮಾಡ್ಬೇಡ, ಇನ್ಮೇಲೆ ನನ್ ಭವಿಷ್ಯನೇ ನಿನ್ ಭವಿಷ್ಯ. ಎಸ್. ನನಗೆ ಅಪ್ಪ ಮನೇಲಿಲ್ಲ, ನಿನಗೆ ಅಮ್ಮ ಮನೇಲಿಲ್ಲ. ಹೌದು ಲೀಲು. ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ನಮ್ಮ ಅಪ್ಪನ್ನ ನಿಮ್ಮ ಅಮ್ಮಂಗೆ ಮದುವೆ ಮಾಡ್ಬಿಟ್ರೆ? ಅಯ್ಯೋ ಮಂಕು ಕಣೆ ನೀನು, ಅಪ್ಪ ಎಷ್ಟು ಸಲ ಬೇಕಾದ್ರೂ ಮದುವೆ ಮಾಡ್ಕೋಬಹುದು, ಅಮ್ಮಂಗೆ ಮಾತ್ರ ಒಂದೇ ಒಂದ್ ಸಲ ಮದುವೆ. ಅದೇ ನಮ್ ದೇಶದ ಪದ್ಧತಿ, ಸಂಸ್ಕೃತಿ. ಹೌದು, ಮರ್ತಿ ಹೋಯ್ತು. ಅದಕ್ಕೆ ನಾನ್ ಮಂಕು ಅಂತೀಯ? ಇಲ್ಲಮ್ಮ, ಸಾರಿ ಶೀಲು. ಎಲ್ರು ಹಾಗೆ ಹೀಗೆ ಮಾತಾಡಿ ಅಭ್ಯಾಸ. ನಮ್ಮಜ್ಜಿ ಪ್ರೀತಿಯಿಂದ ನನ್ ಹೀಗ್ ಬಳಸಿದಾಳೆ. ನಾನು ಸ್ವಲ್ಪ ಗರ್ವಿಸ್ಲೆ, ಅಪ್ಪ ಅಮ್ಮನ ಗುಣಗಳೇ ನಮ್ಗೂ ಬರೋದು. ನಮ್ಮಪ್ಪ ಶೀಲ, ನಿಮ್ಮಮ್ಮನಾಗ ಗರ್ವಿಸ್ಲಾಗ್ಬೇಡ ಅಂತ ಹಾಗಾಗಿ ಹೇಳ್ತಾನೆ ಇರ್ತಾರೆ. ಹೌದು ಶೀಲು, ನಮ್ಮ ಅಜ್ಜಿನೂ ನಿಮ್ಮಪ್ಪನಾಗೆ ಹಠ ಇಡ್ತೀಯ ಅಂತಾಳೆ. ಎಲ್ಲಿ ಎಲ್ಲಿ ಇನ್ನೊಂದ್ಸಾರಿ ಮುಗ್ಮರಿ. ನಮ್ಮಪ್ಪನು ಹೀಗೆ ಒಂದೊಂದ್ಸಲ ಮೂಗ್ನ ಮುರಿತಾನೆ ಇರ್ತಾರೆ. ಅಯ್ಯೋ, ಏ ಯಾರ್ದಿ ಫೋಟೋ ಕೊಡೆ ಇಲ್ಲಿ? ಇದು ನಮ್ಮ ಅಪ್ಪ ಅಮ್ಮನ ಫೋಟೋ. ಇದು ನಮ್ಮ ಅಪ್ಪನ ಫೋಟೋ ಅಲ್ಲ, ಇದು ನಮ್ಮ ಅಮ್ಮನ ಫೋಟೋ. ಅಲ್ಲಿಗೆ ನಮ್ಮಿಬ್ರು ಅಪ್ಪ ಅಮ್ಮನು, ಇವರಿಬ್ರೆ. ನಿಮ್ಮ ಅಮ್ಮನ ಹೆಸರು ಫತೇಬಾಮ, ಬಾಮ ಅಂತ ಕರೀತಾರೆ. ನಿಮ್ಮ ಅಪ್ಪನ ಹೆಸರು ಚಂದ್ರಶೇಖರ್, ಶೇಖರ್ ಅಂತ ಕೂಗ್ತಾರೆ. ನಮ್ಮಪ್ಪನ ಹೆಸರು ಚಂದ್ರಶೇಖರ್ ತಾನೆ. ಅವ್ರ ಮನೆಯಲ್ಲಿ ಕೋಪಿಸ್ಕೊಂಡು ನನ್ನ ತಂಗಿನ ಎತ್ಕೊಂಡು ಹೋದ್ರು ಅಂತ ಅಜ್ಜಿ ಹೇಳಿದ್ಲು. ಅಲ್ಲಿಗೆ ನೀನು, ನೀನೇ ನನ್ನ ತಂಗಿ. ಅಕ್ಕ ಶೀಲಾ, ಅಕ್ಕ ಶೀಲಾ, 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 ಅಕ್ಕ ಶೀಲಾ. ನನಗೆ ಅಮ್ಮನ್ ನೋಡ್ಬೇಕು ಅನ್ನೋ ಆಸೆ, ನನಗೂ ಅಪ್ಪನ್ ನೋಡ್ಬೇಕು ಅನ್ನೋ ಆಸೆ. ಹಾಗಾದ್ರೆ ನನ್ ಜೊತೆ ಮನೆಗ್ ಬಂದ್ಬಿಡು. ಅದು
ಹೌದು, ಇಷ್ಟು ದಿವಸ ನನ್ನ ಅಮ್ಮನ ಜೊತೆಲೇ ಇದ್ದೀನಿ, ಅಪ್ಪನನ್ನ ಅಮ್ಮನ ಕಡೆ ಅಂತ ತಿಳ್ಕೊಂಡು ಕೋಪ ಮಾಡ್ಕೊಂಡ್ರೆ, ಹಾಗೆ ಅಮ್ಮನು ನನ್ನ ಅಪ್ಪನ ಕಡೆ ಅಂತ ಅನ್ಕೊಂಡ್ರೆ? ಚೇಚೆ, ಅಮ್ಮ ಒಂದ್ ದಿವಸವೂ ಆಗ ಅನ್ನೋದಿಲ್ಲ. ಅಮ್ಮ ಅಂದಿದ್ರು ಅಜ್ಜಿ ಬೈದ್ರೆ? ಹೌದು, ಈಗೇನ್ ಮಾಡೋದು? ಶೀಲಾ, ಒಂದ್ ಐಡಿಯಾ. ಏನಕ್ಕ? ನಾವಿಬ್ರು ಸೇರ್ ಹೋದ್ರೇನೆ ಕಷ್ಟ. ನೀನು ಅಮ್ಮನ ಮನೆಗ್ ಹೋಗು, ನಾನು ಅಪ್ಪನ ಮನೆಗ್ ಹೋಗ್ತೀನಿ. ಹಾಗಂದ್ರೆ? ಅಯ್ಯೋ, ಹಾಗಂದ್ರೆ ನೀನು ನನ್ ಮನೆಗೆ ಲೀಲಾ ಆಗಿ ಹೋಗು, ನಾನು ನಿನ್ ಮನೆಗೆ ಶೀಲಾ ಆಗಿ ಹೋಗ್ತೀನಿ. ನಾವಿಬ್ರು ಒಂದೇ ತರ ಇದೀವಲ್ಲ. ಸರಿ, ಅಜ್ಜಿ ಮನೆಯಲ್ಲಿ ಯಾರ್ಯಾರು ಹೇಗಾಗಿದ್ದಾರೆ ಅಂತ ಹೇಳ್ಕೊಡು, ಹೋಗಿ ನೋಡ್ಕೋತೀನಿ. ಅದ್ ಸರಿ, ಅಪ್ಪನ ಮನೆಯಲ್ಲಿ ಅಪ್ಪ ಒಬ್ರೇನಾ? ಜೊತೆಗೆ ಸುಂದರ ಅಂತ ಫ್ರೆಂಡ್ ಇದ್ದಾರೆ, ಅವ್ರು ಯಾವಾಗ್ಲೂ ಹುಡುಗಾಟ. ನಿರ್ಮಲಾ ಅಂತ ಡ್ಯಾನ್ಸ್ ಟೀಚರು, ಅವ್ರ ತಾಯಿಯೂ ಇರ್ತಾರೆ. ಅವ್ರ ತಾಯಿ ಹೆಸರು ಸಿಂಗಾರಿ. ಮುಖ ನೋಡಿದ್ರೆ ಅಂಗೋರಿ, ಹೆಸ್ರೇ ಅಸಹ್ಯವಾಗಿದೆ. ಅಪ್ಪ ಯಾಕೆ ಡ್ಯಾನ್ಸ್ ಟೀಚರ್ ಎಲ್ಲ ಮನೇಲಿ ಇಟ್ಕೊಂಡಿದ್ದಾರೆ? ಅಜ್ಜಿ ಆಗಿದ್ರೆ ಒಂದೇ ದಿವಸದಲ್ಲಿ ಓಡಿಸ್ತಾ ಇದ್ರು. ಅದೆಲ್ಲ ನಂಗೆ ಗೊತ್ತಿಲ್ಲ. ಸರಿ, ಈ ಲಂಗ ಜಂಪರ್ ನೀನ್ ಹಾಕೋ, ನಿನ್ ಗೌನು ನನಗ್ ಕೊಡು. ಅಕ್ಕ, ನನಗೆ ಗೌನ್ ಚೆನ್ನಾಗಿದೆಯಾ? ಕ್ಲಾಸ್ ಆಗಿದೆ. ನನಗೆ ಲಂಗ ಸೆಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸರಿ, ಏನಾದ್ರೂ ಅವಸರದ ವಿಷಯ ಮಾತಾಡ್ಬೇಕಾದ್ರೆ? ಪ್ರತಿ ಶುಕ್ರವಾರ ಫೋನ್ ಮಾಡ್ತೀನಿ. ಕರೆಕ್ಟ್, ಹೋಗೋಣ ಅಕ್ಕ. ಅಕ್ಕ ನಂಗೊಂದು ಮುತ್ತು ಕೊಡಕ್ಕ. ನೀನಾ? ಯಾವಾಗೊಂದು ಪಿಕ್ನಿಕ್ ಎಲ್ಲ ಪಿಕ್ನಿಕ್ ಎಲ್ಲ ಚೆನ್ನಾಗಿತ್ತಾ? ಎಷ್ಟು ಜನ ಹುಡುಗರ ಜೊತೆ ಜಗಳ ಆದ್ರೆ? ನಾನು ಒಂದ್ಸತಿ ಪಿಕ್ನಿಕ್ ಹೋಗಿದ್ದೆ, ಈಗಲ್ಲ, ಚಿಕ್ಕ ವಯಸ್ಸಿನಲ್ಲಿ. ನಮ್ಗೊಬ್ರು ಕನ್ನಡ ಪಂಡಿತರಿದ್ರು, ಅಪ್ಪಳಾಚಾರ ಮಗ ಪುಕ್ಲಾಚಾರು ಅಂತ. ಅವರು ತಮಗ್ ತಾವೇ ದೊಡ್ಡ ಮೇಧಾವಿ ಹೇಳ್ಕೊಂಡ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಬೈತಾ ಇದ್ರು. ಇಲ್ಲಿ ಅಂತ ಒಂದ್ ದಿವಸ ರಾತ್ರಿ ಒಂದು ಬೆಳ್ದಚ್ಚನ್ ತೆಗೆದು ಅವ್ನ ದಿಂಬಿನ ಕೆರೆಗೆ ಇಟ್ಬಿಟ್ಟೆ. ರಾತ್ರಿ ಎಲ್ಲ ಗೊದ್ದ ಸೇರ್ಕೊಂಡಿದ್ದೇನೆ, ಪಂಡಿತರ ಮಗನ ಕಚ್ಚಿ 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 ರಸ ಗುಂಡು ಮಾಡ್ಬಿಟ್ಟಿತ್ತು. ಅವಳು ಯಾರೇ? ಅವಳು 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 ಯಾರ? ಅದಿರ್ಲಿ, ರಾತ್ರಿ ಎಲ್ಲ ಕೊಡ್ಡ ಕಡಿಸಿದಾಗ ಪಂಡಿತರು ಸುಮ್ನೆ ಮಲಗಿದ್ರ ಅಥವಾ ಕೊತ್ತುಗಳು ಬೆಲ್ಲ ಬಿಟ್ಟು ಪಂಡಿತರೇ ಕಡಿತಾ ಇತ್ತಾ? ಅದು ಬರೀ ಬೆಲ್ಲನೇ ತಿಂತಾ ಇರ್ಲಿಲ್ಲ, ಅವಾಗವಾಗ ಬೇಜಾರಾದಾಗ ನಂಚ್ಕೊಳ್ಳಕ್ಕೆ ಅಂತ ಉಪ್ಪಿನಕಾಯಿ ತರ ಪಂಡಿತರ ಮಕ್ಕನ್ ಕಡಿತಾ ಇತ್ತು. ಏ ಸುಂದರ ಮಾವ, ಇದ ಈ ಡೂಪಲ ನನ್ನ ಹತ್ರ ಬೇಡ, ಯಾರಾದ್ರೂ ಚಿಕ್ಕ ಹುಡುಗಿ ಹತ್ರ ಇಟ್ಕೋ. ನಾನು ನೋಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಾ ಇದೆಯಲ್ಲ, ನನ್ನ ಯಾಕೋ ಅನುಮಾನ. ಆಸಾಮಿನೇ ಬದಲಾಯಿಸಿರೋ ಆಗಿದೆ. ಯಾರ್ ನೀನು? ಯಾರ್ ನೀನು? ಎದ್ಕೊಂಬಿಟ್ಟ ಸಿಟ್ಟು ಬಂತ? ಅಲ್ಲ, ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ, ಮೊದಲು ನಾನು ಏನ್ ಹೇಳಿದ್ರು ಕೇಳ್ತಾ ಇದ್ದೆ. ಈಗ ಮಾತಿಗೆ ಮುಂಚೆ ಬೊಗಳೆ ಟೂಪು ಅಂತೆಲ್ಲ ಯಾಕೆ ಕಂಡಿರ್ದೆ? ಸರಿ, ನಾನ್ ಹೇಳಿದ್ದಲ್ಲ ತಂದ್ಯ. ನೀನ್ ಹೇಳಿದ್ದು ಇದು ಇದು ಅದೇ ಯಾವ್ದು? ಮುಚ್ಚಿದ್ದಳ ಅದ ಎಲ್ಲ ಕಡೆ ಟ್ರೈ ಮಾಡುದು, ಎಲ್ಲೂ ಸಿಗ್ಲಿಲ್ಲ. ನನಗೆ ಡೂ ಕುಡಿತ್ಯಾ? ಅಪ್ಪ ಮಗಳಿಬ್ರು ಮರೆಯಕ್ಕೆ ಆರಂಭಿಸ್ಬಿಟ್ರು. ಹೌದು, ಅಪ್ಪ ಎಲ್ಲಿಗೆ ಹೋದ್ರು? ಮಾಡಿಗೆ ಹೋದ್ರು. ಮಾಡಿಗೆ ಹೋಗದೆ ಇನ್ನೆಲ್ಲ ಹೋಗ್ತಾರೆ? ಊಟ ತಿಂಡಿ ಎಲ್ಲ ಮಾಡಿರ್ತಾನೆ. ಏನು ಹುಡುಗಾಟಿಕೆಗೆ ಅಂತ ಅಡಿಗೆ ಮಾಡಿದೆ,
ನಿಜವಾಗ್ಲೂ ಅಡಿಗೆವನಾಗ್ಬಿಟ್ಟೆ. ನಮ್ಮ ಅಪ್ಪ ಹೇಳ್ತಾ ಇದ್ರು, ನೋ ಮಗನೇ ನೀನು ಉದ್ಧಾರ ಆಗಲ್ಲ ಅಂತ. ತಕ್ಷಣ ನಮ್ಮ ಅಮ್ಮ ಹೇಳ್ತಾ ಇದ್ರು, ಸುಮ್ಮನಿರ್ರಿ, ನನ್ನ ಮಗ ನಾಲ್ಕು ಜನಕ್ಕೆ ಅನ್ನ ಹಾಕ್ತಾನೆ ಅಂತ. ಇಬ್ಬರು ಮಾತು ಕಾಪಾಡ್ತಾ ಇದ್ದೀನಿ, ಉದ್ಧಾರವೂ ಆಗ್ಲಿಲ್ಲ, ನಾಲ್ಕು ಜನಕ್ಕೆ ಅನ್ನಾನು ಹಾಕ್ತಾ ಇದ್ದೀನಿ. ಅಯ್ಯೋ ಸುಂದ್ರ ಮಗ, ಪೊಟ್ಟ ಪೊಟ್ಟ ಅರ್ಥ ಮಾತಾಡ್ಬೇಡ, ಆ ಬ್ಯಾಗ್ ತಗೊಂಡು ರೂಮ್ನಲ್ಲಿ ಇಡು. ರಾಕ್ಷಸಿ ಅಂತಂದ್ಲು. ಆಹಾ, ತಾತನ್ನ ಅಜ್ಜಿನ ಇದಕ್ಕಿಂತ ಚೆನ್ನಾಗಿ ವರ್ಣನೆ ಮಾಡೋಕ್ ಸಾಧ್ಯನೇ. ಏನ್ ಕಂದ ದೇವಸ್ಥಾನಕ್ಕೆ ಹೋಗಿದ್ದೆಪ್ಪ, ಅದಕ್ಕೆ ಸ್ಕೂಲಿಗೆ ಬರಕ್ಕಾಗ್ಲಿಲ್ಲ. ಕೊಪ್ಪನ ಅಮ್ಮ, ನೀವು ತುಂಬಾ ಒಳ್ಳೆಯವರಮ್ಮ. ನೀವು ಅಜ್ಜಿಯಾಗಿಲ್ಲ, ಅಮ್ಮ ನಿಮ್ಮನ್ನ ಬಿಟ್ಟೋಗ್ರಮ್ಮ. ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ದೆ? ಮೊದ್ಲು ನೀವು ಅಂತಿದ್ದೆ, ಈಗ ನೀವು ಅಂತಿದ್ಯಾ? ನಿನ್ ಮಾತೇ ಒತ್ತರ ಇದೆಯಲ್ಲ ಕಂದ. ಅವಳು ತುಂಬಾ ಬದಲಾಯಿಸಿ ಹೋಗಿದ್ದಾಳೆ, ಹಣದ ಬೆಲೆ ತಿಳಿದೆ, ಕಿವಿ ಯಾಕೆ ಹಾಳು ಮಾಡ್ ಬಂದೆ ಅಂತ ಕೇಳಿದೆ. ಅಷ್ಟಕ್ಕೆ ನಾನು ರಾಕ್ಷಸಿ ಆಗ್ಬಿಟ್ಟೆ. ಹಣ ಹಣ ಹಣ, ಮಾತು ಮಾತುಗೂ ಹಣ ಅಂತ ಅದ್ಯಾಕು ಹೊಡ್ಕೋತೀವೋ ನನಗ ಅರ್ಥ ಹೋಗುದಿಲ್ಲ. ಈ ಹಾಳು ಹಣ ಗಂಡ ಹೆಂಡರನ್ನ ಅಗಲಿಸ್ಬಿಡುತ್ತೆ, ಅಣ್ಣ ತಮ್ಮದರನ್ನ ದೂರ ಮಾಡುತ್ತೆ, ಅಪ್ಪ ಮಗರ ಕೋರ್ಟ್ ಹತ್ತಿಸ್ಬಿಡುತ್ತೆ. ಹಣ ಹಣ ಹಣ, ಹಣಕ್ಕೆ ಮರಳಾದನು ಹೆಣಾನ ಹರಾಜು ಮಾಡೋಕ್ಕೂ ಸಿದ್ಧ. ಸಾಕು ನಿಮ್ ಭಾಷಣ, ರಾಮಾಯಣವೋ ಮಹಾಭಾರತವೋ ಓದ್ತಾ ಕೂತ್ಕೊಳ್ಳಿ. ಆ ರಾಮಾಯಣಕ್ಕಿಂತ ಈ ಕಮಲಾಯಣವೇ ಎಷ್ಟು ದೊಡ್ಡದಾಗಿದೆ. ಬಾಮ್ಮಲ್ಲಿ ಏನು? ನನಗೆ ಒಂದು ಮುತ್ತು ಕೊಡಮ್ಮ. ತೂ, ಕೆಟ್ಟ ವಾಸನೆ ಹತ್ರ ನಿಂತ್ಕೊಳ್ಳಕ್ಕೆ ಅಸಖ್ಯವಾಗುತ್ತೆ. ಈ ಸುಡುಗಾಡು ಮುಖಕ್ಕೆ ಮುತ್ತು ಬೇರಬೇಕಾ? ಅಜ್ಜಿನ ಹಾಗೆಲ್ಲ ಅನ್ಬಾರ್ದಮ್ಮ. ಯಾರು ಅಜ್ಜಿ? ನಾನು. ನೀನು ಅಜ್ಜಿ ಅಲ್ಲ, ಅಜ್ಜಿ. ಓಹೋ, ಯಾರಿಗ್ ನಿನ್ಗೆಲ್ಲ ಹೇಳ್ಕೊಟ್ಟಿದ್ದು? ಸುಂದರಮ್ಮ. ಓಹೋ, ಅಡಿಗೆ ಒಂದು ಕಿತಾಪತಿ. ಲೋ ಸುಂದರ, 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 ಲೋ ಸುಂದರ. ಹೋಟೆಲ್ ಕೂಗೋದೇ ಮೂರ್ ಸತಿ, ಯಾಕೆ ಹೀಗ್ ಪಡ್ಕೋತೀಯ? ಮಾರ್ಕೆಟ್ ಅಲ್ಲಿ ಹುಲ್ಲು ಮಾರೋವಾಗೆ. ಏನು ವಿಷಯ? ಆ ಮಗುಗೆ ನನ್ನ ಹೆಸರು ಏನಂತ ಹೇಳ್ಕೊಟ್ಟಿದ್ದೀಯೋ? ಮನುಷ್ಯರು ಮಾಡೋ ಕೆಲ್ಸಕ್ಕೆ ಒಂದೊಂದು ಟೈಟ್ಲ್ ಕೊಡ್ತಾರೆ. ಈ ಮನೆಯಲ್ಲಿ ಸೇರ್ಕೊಂಡು ಬಂಗಾರದಂತ ಮನುಷ್ಯನ ಅಂಗಾರದಾಗ ಮಾಡ್ದಿಲ್ಲ ನೀನು, ಕಜ್ಜಿ ಅಲ್ದು ಇನ್ನೇನು? ಏನೋ ತಲೆ ಎಲ್ಲ ಹಾಡ್ತಾ ಇದ್ಯಾ? ಹರಟೋದು
ತಲೆ ಅಲ್ಲ ನಾಲ್ಗೆ. ಆ ನಾಲ್ಗೆ ಕಿತ್ತು ಕೆಲ್ಸಕ್ಕೆ ಪುಲಿಸ್ ಸ್ಟಾಪ್ ಇಟ್ಟು ಕಾಸಿಂದ ನಿನ್ನ ತಿರುಗ್ತಿ ಕಳಿಸ್ತೀನ. ಅದಕ್ಕೆ ಮುಂಚೆ ನಿನ್ನ ಫಿಲ್ಪೆ ಕಳಿಸ್ತೀನಿ. ಜೋಳಿಗೆನ ಸಿದ್ಧ ಮಾಡ್ಕೋ ಸೆರಗಲ್ಲಿ. ಯಾಕೆ ಹೆಕ್ಕೋತಿಯಾ ಸುರ್ಪಣಿಕೆ? ಕುಟ್ಟು ಕುಟ್ಟು ಚೆನ್ನಾಗಿ ಕುಟ್ಟು. ಈ ಕುಟ್ಟಿದ್ರೆ ನಾಳೆ ಎದೆ ಎದೆ ತಟ್ಕೊಂಡು ಬೀದಿ ಬೀದಿಲಿ ಅಪ್ಪ ಅಮ್ಮ ಅಂತ ಅನ್ನ ನೀರು ಭಿಕ್ಷೆ ಬಿಡಕ್ಕೆ ಸರಿ ಹೋಗುತ್ತೆ. ಕುಟ್ಟೆ ಕುಟ್ಟು. ಇಲ್ಲಲ್ಲ ಅಲ್ಲಿ ಕುಟ್ಟ. ಬಾದಾಮಿ ಕೇಸರಿ ಎಲ್ಲ ಹಾಕಿ ಹಾಲು ತಂದಿದ್ದೆ. ಆಮೇಲೆ ಇದ್ರ ಜೊತೆ ಮಲ್ಕೊಳ್ಳೋಣ. ಜೊತೆ ಬೇಡ, ನಾನೊಬ್ಬಳೇ ಮಲ್ಕೊಳ್ತೀನಿ. ಯಾಕೆ ಮಗು, ಅಮ್ಮನ ಜೊತೆ ಮಲ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಇದೆ, ಆದ್ರೆ ನೀನು ನಮ್ಮಮ್ಮ ಅಲ್ಲ, ನಮ್ಮಮ್ಮ ಬೇರೆ ಇದ್ದಾಳೆ. ಹಾಗೆಲ್ಲ ಮಾತಾಡಬಾರ್ದು. ನಿರ್ಮಲಾ ನಿನ್ ಮೇಲೆ ತುಂಬಾ ಪ್ರಾಣ ಇಟ್ಕೊಂಡಿದ್ದಾರೆ. ನನ್ನೇನು ಅವಳ ಪ್ರಾಣ ಇಡೋದಕ್ಕೆ ಬೇರೆ ಜಾಗ ಬೇಕಾದಿಷ್ಟಿದೆ. ನನ್ನೇ ಯಾಕಿಡ್ಬೇಕು? ಅವಳ ಪ್ರಾಣನ ಅವಳ ಅಮ್ಮನ ಗೆಳೆಯಡಿಕೆ ಪೆಟ್ಟಿಗೆಯಲ್ಲಿ ಇಟ್ಕೋ. ಶಿಲಾ ಯಾಕೆ ಹಾಗಂತೀಯ? ನಿರ್ಮಲಾ ಕಂಡ್ರೆ ನಿನ್ಗೆ ಯಾಕೆ ಆಗ್ತಾ ಇಲ್ಲ? ಅಮ್ಮ ಕಂಡ್ರೆ ನಿನಗೆ ಹೇಳಿದ ಪುತ್ರ ಅಂತ ನನ್ನೇ ಪ್ರಶ್ನೆ ಕೇಳ್ತೀಯ. ಮೊದ್ಲು ಇದೆಲ್ಲ ನಿಮ್ ಕೇಳ್ತಾ ಇರ್ಲಿಲ್ಲ. ಏನಾಗಿದೆ ನಿಮ್ಗೆ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಪುತ್ರ ಹೇಳಿದೆ ಕೋಪ ಯಾಕೆ? ನಿರ್ಮಲ ನಾನು ಎಷ್ಟು ಪ್ರಯತ್ನ ಪಟ್ಟರು ಅವಳು ನಮ್ಮ ಅಂತ ಒಪ್ಕೋತಾ ಇಲ್ಲ. ಆತರ ಪಡ್ಬೇಡ, ನಿಧಾನ ಅವಳ ಮನಸ್ಸನ್ನು ಒಲಿಸ್ಕೊಳ್ಳೋಣ. ಹಲೋ, ತಾತ ಯಾರ ಮನೇನು? ಶೀಲಾನೆ? ಇಲ್ಲಿ ಯಾರು ಇಲ್ವಲ್ಲ ಮಾ ಹೆಸರುನವರು. ಲೀಲನಾ? ಅವಳು ಮಲಗಿದಾಳಮ್ಮ. ಏನು ಅಧಿಕಾರ ಚಲಾಯಿಸ್ತಿದ್ದೀರ ನೀನು? ಯಾರ ನೀನು? ಯಾಕೆ ಮಾತಾಡ್ತಿಲ್ಲ? ಯಾರ ನೀನು? ಪಿಕ್ನಿಕ್ ಫ್ರೆಂಡ್? ಎಷ್ಟೋ ಜನ ಪಿಕ್ನಿಕ್ ಬಂದಿದ್ರು, ಅದ್ರಲ್ಲಿ ನೀನ್ ಯಾರು? ಎಂಜಲೇ ಎತ್ತಕ್ ಬರ್ತಿದ್ದೋಳು, ಇದು ಒಂದು ಹೆಸರೇ. ಸರಿ ಸರಿ. ಏನು ಇಲ್ಲಿ ನೀನು ಓದ್ಕೊಳ್ತಾ ಇದೀಯಾ? ನಿಮ್ ಫ್ರೆಂಡ್ ಯಾರು ಫೋನ್ ಮಾಡಿದ್ರು? ಹೋಗಿ ಮಾತಾಡು. ಯಾರಮ್ಮ ಅವಳು? ನೀನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದವಳು? ಶುಕ್ರವಾರ ಯಾಕೆ ಮಾಡಲು? ಏನೋ ಶುಕ್ರವಾರ ಶನಿವಾರ ಇಷ್ಟು ವರ್ಷ ನಾನು ಟೆಲಿಫೋನ್ ಅಲ್ಲಿ ಮಾತಾಡಿದ್ದೀನಿ, ಆದ್ರೆ ಈ ರೀತಿ ನನ್ನನ್ನು ಯಾರು ತರ ಇಟ್ಕೊಂಡಿಲ್ಲ. ಹೆಸರೇನು ಅಂತ ಕೇಳಿದ್ರೆ ಎಂಜಿಲ್ ಎತ್ತಕ್ ಬರ್ದಿದ್ರು ಅಂತ ಹೇಳಿದ್ದಾಳೆ. ಯಾರು ಮಾಡ ಎಂಜಿಲ್ ಎತ್ತಕ್ ಬರ್ದೇ ಇರೋಳು? ಸರಿ ಅಮ್ಮ, ಬಂದು ಹೇಳ್ತೀನಿ. ಹಲೋ, ಯಾರು? ಅಕ್ಕನ ಯಾಕಿಷ್ಟ ಅವಸರ? ಇವತ್ತು ಶುಕ್ರವಾರ ಅಲ್ವಲ್ಲ? ಇಲ್ಲಿ ಅಮ್ಮನ ತಾತಾರು ಎಷ್ಟೊತ್ತಿನಲ್ಲಿ ಯಾರು ಫೋನ್ ಮಾಡಿದ್ದು ಅಂತ ಕೇಳಿದ್ರು. ಅದರಲ್ಲಿ ಅಮ್ಮ ನೋಡಕ್ ಚೆನ್ನಾಗಿದ್ದಾಳ, ಲಕ್ಷ್ಮಿ ಆಗಿದ್ದಾರೆ. ಅಪ್ಪ ಆಗಿದ್ದಾರೆ. ಚೆನ್ನಾಗಿದ್ದಾರ? ತುಂಬಾ ಚೆನ್ನಾಗಿದ್ದಾರೆ. ಆದ್ರೆ ಟೀಚರು ಅಪ್ಪನ ಮದುವೆ ಮಾಡ್ಕೊಳ್ಳಕ್ಕೆ ಪ್ಲಾನ್ ಆಗ್ತಾ ಇದ್ದಾಳೆ. ಟೀಚರ್ ಒಳ್ಳೆಯವರು, ಯಾಕೆ ಈ ಪ್ಲಾನ್ ಆಗ್ತಾ ಇದ್ದಾರೆ? ಅಯ್ಯೋ ಮಂಕೆ ಮಂಕೆ, ನಿನಗೆ ಎಲ್ರೂ ಒಳ್ಳೆಯವರಾಗಿ ಕಾಣಿಸ್ತಾರೆ. ಟೀಚರು ಲಂಕಡಿ, ಅವರ ಅಮ್ಮ ಡಂಕಡಿ. ಅಯ್ಯಯ್ಯೋ ಈಗೇನ್ ಮಾಡೋದು? ನಾನಿಲ್ಲಿಗೆ ಬರಲ. ಅಯ್ಯೋ ನೀನೇನು ಇಲ್ಲಿಗೆ ಬರ್ಬೇಡ, ಬಂದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗುತ್ತೆ. ನೀನಲ್ಲಿ ಅಮ್ಮನ್ ನೋಡ್ಕೋ, ನಾನಿಲ್ಲಿ ಅಪ್ಪನ್ ನೋಡ್ಕೋತೀನಿ. ಆ ವಿಷಯ ಹೇಳಿದ್ದು ಅಷ್ಟೇ.
ನನಗೆ ಅವತ್ತೇ ಅನುಮಾನ ಬಂತು. ಈಗಲಾದ್ರೂ ಹೇಳು, ಯಾರು ನೀನು? ನಾನು ನಾನು ನೀನೇ ಯಾರು? ಅಯ್ಯೋ, ಲೋ ಅಡಿಗೆ ಸುಂದ್ರ, ಆ ಮಗು ಮೇಲೆ ಯಾಕೋ ಗಲಾಟೆ ಮಾಡ್ತಾ ಇದ್ದೀಯಾ? ಏಯ್, ಏನೋ ನಾನು ಕೇಳ್ತಾ ಇದ್ರೆ ನೀನು ಹೋಗ್ತಾನೆ ಇದ್ದೀಯಾ? ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ಬಿಟ್ರು, ಇವ್ರಿಗೆ ತಕ್ಷಣ ಎಲ್ಲ ಹೇಳ್ಬಿಡ್ಬೇಕು. ಏನಂದೆ? ನಾನು ಅಡಿಗೆ ಮಾಡೋ ಸುಂದ್ರ ಆದ್ರೆ ನೀನು ಮುಸುರೆ ತಿಕ್ಕೋ ತಿಮ್ಮಿ, ಗೊತ್ತಾ? ಯಾಕೆ ಹೊರಕೊತ್ತೆ ಹಿಡಂಬಿ? ನೋಡು, ನಾನು ಟೆಲಿಫೋನ್ ಮಾಡ್ತಾ ಇದ್ದೆ, ಮಗು ಒಂದೇ ಮಲ್ಕೊಳಕ್ಕೆ ಹೆದರ್ಕೋತು, ಅದು ಬಂತು, ನಾವಿಬ್ರು ಮಾತಾಡ್ತಾ ಇದ್ವಿ, ಅಷ್ಟೊಂದು ನೀನು ಬಂದೆ, ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾದ್ಮೇಲೆ ಯಾಕೆ ಇಲ್ಲ ಕೂತಿದ್ಯಾ? ನಿನ್ ಸುಡುಗಾಡ ಮೈನ್ ತಗೊಂಡೋಗಿ ಆ ಹಾಸಿಗೆ ಮೇಲೆ ಎಸಿ. ಎಸಿತೀನು, ಎಸಿತೀನಿ. ಒಂದಿನ ಕಸದಾಗಿ ಮನೆ ಮುಂದೆ ಇರೋ ಮುನ್ಸಿಪಾಲ್ಟಿ ತೊಟ್ಟಿಗೆ ನಿನ್ನ ತೊಳಗಿನ ಒಪ್ಪಿಗೆ ಬಿಡ್ತೀನಿ. ಬಾಯಲ್ಲಿ ಕುತ್ಕೋ. ಈಗಲಾದ್ರೂ ಹೇಳು, ನೀನು ಯಾರು? ನಾನು ನಾನು ಇಲ್ಲ. ಮತ್ತೆ ಅದೇ ಹೇಳ್ತಿಯಲ್ಲ, ನನಗೆಲ್ಲ ಗೊತ್ತು, ಇಲ್ಲ ನಂಬೋದಿಲ್ಲ. ಹೇಳು, ನೀನ್ ಯಾರು ಹೇಳು? ಹೌದು, ಕಳ್ತಿಯಲ್ವ ಹೇಳು. ನಾನು ನಾನು ಏನು ನಕ್ಕ ಲೀಲಾ. ಲೀಲಾ? ಓ, ತಾಯಿ ಹತ್ರ ಬಿಳಿತಾ ಇದ್ದವನು ನೀನೇ ತಾನೆ? ಹೌದು. ಪಿಕ್ನಿಕ್ ನಲ್ಲಿ ನಾವಿಬ್ರು ಯಾರು ಅಂತ ಇಬ್ರಿಗೂ ಗೊತ್ತಾಯ್ತು. ನಾನು ಅಪ್ಪನ್ ನೋಡ್ಬೇಕು ಅನ್ನೋ ಆಸೆ ಅಂತ ಇಲ್ಲಿಗ್ ಬಂದೆ, ಅಮ್ಮನ್ ನೋಡ್ಬೇಕು ಅನ್ನೋ ಆಸೆ ಅಂತ ಅವಳು ಅಲ್ಲಿಗ್ ಹೋದ್ಲು. ಸುಂದರ ಮಾವ, ಸುಂದರ ಮಾವ, ಈಗ ಅಪ್ಪನ ಹತ್ರ ಹೇಳ್ಬೇಡ ಬಾವ, ನಿನ್ ಕೈ ಮುಗಿತೀನಿ. ಎಲ್ಲಾದ್ರೂ ಉಂಟಾ? ಇದೊಂದು ದೊಡ್ಡ ವಾರ್ ಸೀಕ್ರೆಟ್ ಇದ್ದಾಗೆ ನಿಮ್ಮಪ್ಪ ವೈದ್ಯರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿಯಾನೆ. ಇದನ್ನ ನಾನು ಹೇಳ್ತೀನ, ನೀನ್ಯಾಕೆ ಹೆದರ್ಕೋತಾ ಇದೀಯಾ? ಯಾಕೆ ನಡುಗ್ತಾ ಇದೀಯಾ? ಯಾಕೆ ನೋಡ್ತಾ ಇದೀಯಾ? ಮೊದಲು ನಿನ್ ನನ್ ಕೈ ಇಟ್ಕೊಂಡ ತಕ್ಷಣ ನನ್ಗೆ ತುಂಬಾ ಭಯ ಐತೆ. ಸುಂದ್ರ ಮಾವ, ನೀನು ತುಂಬಾ ಒಳ್ಳೆಯವಳು. ಅಪ್ಪನ ಅಮ್ಮನ ಸೇರ್ಸೋದಕ್ಕೆ ಏನ್ ಮಾಡೋದು ಹೇಳು. ಏನ್ ಮಾಡಕ್ಕಾಗತ್ತಮ್ಮ, ನಾವೆಲ್ಲ ಏನ್ ಮಾಡಕ್ ಸಾಧ್ಯ? ಶೀಲಾ, ಅಲ್ಲ ಲೀಲಾ, ಚಾಮುಂಡೇಶ್ವರಿ ದುಷ್ಟನ್ನ ಧ್ವಂಸ ಮಾಡಿ ಸಜ್ಜನನ್ನ ಕಾಪಾಡ್ತೀನಿ ಅಂತ ಹ್ಯಾಗ ನಿಂತಿದ್ದಾನೆ? ಈ ತಾಯಿಂದ ಮಾತ್ರ ಸಾಧ್ಯ ಅಮ್ಮ. ನಿಜವಾಗ್ಲೂ ಚಾಮುಂಡೇಶ್ವರಿಂದ ಆಗ್ತಿರೋ ಕೆಲಸ ಏನೂ ಇಲ್ಲ. ನಿಮಗೆ ಬೇಕು ಅಮ್ಮ, ಬೇಕು. ಬೇರೆಯಾಗಿವೆ ದೂರದಲ್ಲಿ, ಬೇರೆಯಾಗಿವೆ ದೂರದಲ್ಲಿ.
Thank you.
ಕರಡಿ ಕೋತಿ ಡಾನ್ಸಿಂಗ್ ಬೊಂಬೆ ಎಲ್ಲ ತಂದಿದ್ದೀನಿ. ಆಟ ಸಾಮಾನು ಕೊಟ್ಟು ಮಗು ಮನಸ್ಸು ಬದಲಾಯ್ತಕ್ ನೋಡ್ತಾ ಇದ್ದೀರಾ? ಶೀಲಾ, ಈ ಬೊಂಬೆ ನೋಡು, ಚೆನ್ನಾಗಿದೆಯಾ? ಮನೆಯಲ್ಲಿ ಕುರಿಯು ಟೀಚರ್ ಇರುವಾಗ ಈ ಬೊಂಬೆ ಯಾಕಪ್ಪ ತಂದೆ? ಶೀಲಾ, ಅದೆಲ್ಲ ಮಾತಾಡಬಾರ್ದು. ಸರಿಪ್ಪ. ಗುಡ್ ಗರ್ಲ್. ಶೀಲಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ದೆ. ಈ ಬೊಂಬೆ ಎಲ್ಲ ತಂದು ನನ್ ಮುಂದೆ ಇಟ್ಟು ಟೀಚರು ಅಂದ ಹಾಕಿರ್ದಾಗ್ಲೇ ವಿಷಯ ನನಗೆ ಗೊತ್ತಾಯ್ತು. ಎಕ್ಸಲೆಂಟ್. ಏನೋದು ಎಕ್ಸಲೆಂಟ್? ಏನಿಲ್ಲ, ಈ ಪುಸ್ತಕದಲ್ಲಿ ಒಂದು ಕೇಸ್ ವಿಚಾರಣೆ ಇದೆ. ಮ್ಯಾಜಿಸ್ಟ್ರೇಟ್ ಅಪರಾಧಿನ ಕೇಳಿದ ಪ್ರಶ್ನೆ. ಓ, ಎಕ್ಸಲೆಂಟ್. ಸರಿ, ಎದ್ದು. ಎಸ್ ಶಿವರಾನಾಥ್. ಶೀಲಾ, ನಿಮ್ಗೆ ಅಮ್ಮ ಬೇಕಲ್ವಾ? ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ನಿಮ್ಗೋಸ್ರ ಹೊಸ ಅಮ್ಮ ನೋಡಿಟ್ಟಿದ್ದೀನಿ. ಬೊಂಬೆ ತಾನೇ? ಯಾವ ಅಂಗಡಿಲಿ? ವಂಡರ್ಫುಲ್. ಅದಪ್ಪ ಪ್ರಶ್ನೆ. ಏನೋದು ನಿಮ್ ಪ್ರಶ್ನೆ? ಅಪರಾಧಿ ಮ್ಯಾಜಿಸ್ಟ್ರೇಟ್ ನೋ ಕೇಳ್ದ. ಮ್ಯಾಜಿಸ್ಟ್ರೇಟು ತಿರುಗಿಸ್ ಕೇಳಿದ್ರು. ವೆರಿ ಫೈನ್. ಅಪರಾಧಿ ಉತ್ತರ ಕೊಡಕ್ ಆಗದೆ ತಡವಾಡ ಆಯ್ತು ಬಿಟ್ಟ. ನೋಡು, ನಿಮ್ ಪುಸ್ತಕ ಅಡುಗೆ ಮನೆಗೆ ಓದ್ಕೊ. ಆಗಲಪ್ಪ. ಅಪ್ಪ ಅಪ್ಪ. ಏನಮ್ಮ ಶೀಲಾ? ಅಮ್ಮ ನ ಬೊಂಬೆ ಯಾಕಪ್ಪ ತರ್ತಿ? ನಮ್ಮಮ್ಮನೆ ಈ ಮನೆ ಕರ್ಕೊಂಡು ಬಂದ್ರಿ. ಅದು ಸಾಧ್ಯವಿಲ್ಲ. ಯಾಕೆ? ಅಮ್ಮಂಗೆ ಡ್ಯಾನ್ಸ್ ಮಾಡೋದ್ ಬರೋದಿಲ್ಲ ಅಂತಾನ? ಬೇಡ ಬಿಡಿ, ಅಜ್ಜಿ ಆಗಿ ಅಮ್ಮನ ಡ್ಯಾನ್ಸ್ ಮಾಡೋದ್ ಬೇಡ. ಹಾಗಲ್ಲಮ್ಮ ಶೀಲಾ, ನಿಮ್ಮಮ್ಮನ ಗುಣ ನಿನಗೆ ಗೊತ್ತಿಲ್ಲ. ಮಾನ ಇರೋನು, ಅವ್ರ ಜೊತೆ ಬಾಳೋದಕ್ಕೆ ಸಾಧ್ಯವಿಲ್ಲ. ಇಂಥ ಡ್ಯಾನ್ಸ್ ಟೀಚರ್ ಜೊತೆ ಮಾನ ಇಲ್ಲದೆ ಇರೋನ್ ಕೂಡ ಬಾಳಕ್ಕಾಗಲ್ಲ. ಒಳ್ಳೆ ಮಾತು ಶೀಲಾ. ನೀನು ಅಸೆಂಬ್ಲಿ ಮೆಂಬರ್ ಆಗಕ್ಕೆ ಲಾಯಕ್ ಆದಳು ಅಲ್ವೇನ ಶೇಖರ್? ಸುಂದರ್. ಈಗ ನಂಗೆ ಅರ್ಥವಾಗ್ತಾ ಇದೆ, ನನ್ನ ಮಗಳ ಬುದ್ಧಿನ ಹಾಳು ಮಾಡಿರೋ ನೀನು ಅಂತ. ಶೇಖರ್, ನೀನು ಹಾಳಾಗ್ಬಾರ್ದು ಅಂತ ನಾನು ನಿನ್ ಮಗಳು ನಿನ್ ತಡಿತಾ ಇದ್ದೀನಿ. ಅದಕ್ಕೆ ನಿಮ್ಗೇನು ಅಧಿಕಾರ ಇದೆ? ಸತ್ಯವಾದ ಸಾಧಿಸ್ಬೇಕು ಅನ್ನೋ ಆಸೆ ಇದೆ. ಹಣಕ್ಕೋಸ್ಕರ ಕಂಡು ಕಂಡೋರ್ ಮುಂದೆ ಕುಣಿಯೋ ಹೆಣ್ಣು ನಿನ್ನ ಸಂಸಾರದಲ್ಲಿ ನಿನ್ನ ಮಗಳ ಭವಿಷ್ಯದಲ್ಲಿ ವಿಷ ಹಾಕ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದನ್ನ ತಿಳ್ಕೊಳೋ ದಶರ ನಿರ್ಮಲ ನನ್ನ ಹೆಂಡತಿ ಅವಳು. ಅವಳ ವಿಷಯದಲ್ಲಿ ನೀನ್ ಮಾತಾಡ್ಕೊಡು. ಮಾಡ್ತೇನೆ, ಸಾವಿರ ಮಾತಾಡ್ತೇನೆ. ನಿರ್ಮಲ ಸಾಧಾರಣವಾದ ಹೆಂಗಲ್ಲ, ಅವಳು ಅವರಮ್ಮ ವಂಚಕರು ಮೋಸಗಾರರು. ಲೇ, ನೀನು ಅವಳು ಗಂಡ ಆಗಕ್ ಮುಂಚೆ ಎಷ್ಟು ಅವಳು ತಿಳ್ಕೊಳ್ಳೋಂದ್ರೆ. ಯಾಕೋ ನೆಲೆಸ್ಬಿಟ್ಟೆ ಹೊಡಿಯೋ. ಎಷ್ಟೋ ಸಲ ನಿನ್ ಕೈ ಈ ದೇಹಕ್ಕೆ ಅನ್ನ ಇಟ್ಟಿದೆ, ಬಟ್ಟೆ ಉಳಿಸ್ಕೊಟ್ಟಿದೆ, ಇದೆಲ್ಲ ನಿನ್ ಋಣದಿಂದಾನೆ ಉಳಿದಿರೋದು. ಹೊಡಿ, ಚೆನ್ನಾಗಿ ಹೊಡಿ. ನೀನು ಹೊಡಿಯೋ ಒಂದೊಂದು ಏಟ್ಗೂ ಆ ಭಗವಂತ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಭಗವಂತ, ಅಡ್ಡ ದಾರಿ ಹಿಡಿದಿರೋ ಶೇಖರ್ನ ಸರಿಯಾದ ದಾರಿಲಿ ನಡೆಸಪ್ಪ ಅಂತ ಕೇಳ್ಕೊತೀನಿ. ನಿನ್ ಕೈಗೆ ನಾನು ಅಡ್ಡಿ ಬರಲ್ಲ. ಹೊಡಿಯೋ ಹೊಡಿಯೋ ಹೊಡಿಯೋ. ನಾನು ಹೋಗೋದಕ್ಕೆ ಬಂದಿಲ್ಲ, ಇಲ್ಲೇ ಇರ್ತೇನೆ. ಹೋಗ್ತೀಯ ಇಲ್ವೋ? ಇಲ್ಲ, ಹೋಗು, ನೀನು ಹೋಗ್ಲೇಬೇಕು. ಇದು ಮಗುನ? ಇದು ನನ್ನ ಜೀವ ಹಿಂಡಿದ್ರ ಮೃಗ. ಏನು ಮೃಗನ? ನನ್ ಮಗುವಿನ ತಾಯಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ. ಈಗ ಬಣ್ಣ ಬಯಲಿಗೆ ಬರ್ತಾ ಇದೆ ಶೇಖರ್. ಮಗು ಮೂರ್ಛೆ ಹೋಗಿದೆ, ಮಗು ಡಾಕ್ಟರ್ ಫೋನ್ ಮಾಡ್ಬೇಕು. ಸುಂದರ್, ನನ್ ಮಗುನ್ ಹ್ಯಾಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಸೈಟ್. ಹಲೋ, ಯಾರು? ಮಾವನ. ಏನು ಲಲ್ಲಿ ಮೂರ್ಛೆ ಹೋಗಿದ್ದಾಳ? ನಿರ್ಮಲ ಟೀಚರ್ ತಳ್ಬಿಟ್ರ? ಮಾತುಕತೆ ನಿಂದೋಗಿದ್ಯಾ ಮಾವ? ನಿಜ ಹೇಳ್ತಾ ಇದೀಯಾ ಇಲ್ಲ ಇದು ಡೋಪ? ಲೀಲಾ, ಯಾರಮ್ಮ ಅಲ್ಲಿ? ಆ ನಿರ್ಮಲ ಟೀಚರ್ ಯಾರು? ಅಮ್ಮ, ನಿರ್ಮಲ ಟೀಚರ್ ಲಲ್ಲಿನ ತಳ್ಬಿಟ್ರಂತೆ. ನಾನು ಈಗ್ಲೇ ಹೋಗ್ಬೇಕು. ಹೋಗ್ತಿ ಅಂತೆ ಕಂದ. ಆ ಲಲ್ಲಿ ಯಾರಮ್ಮ? ಲಲ್ಲಿ ಲಲ್ಲಿ ಅಕ್ಕ ಲೀಲಾ. ನಾನು ಶೀಲಾ. ಶೀಲಾ? ಹೌದಮ್ಮ, ನಾನು ಅಪ್ಪನ ಜೊತೆಯಲ್ಲಿದ್ದವಳು. ನಿನ್ ಜೊತೆಯಲ್ಲಿದ್ದವಳು, ಅಪ್ಪನ ಮನೆಯಲ್ಲಿದ್ದವಳು.
ನಮ್ಗೇನು ಅರ್ಥ ಆಗ್ತಿಲ್ಲ. ಯಾರಮ್ಮ ಅಪ್ಪ? ಯಾಕೆ ಕೇಳ್ತಿದ್ದ ಅಪ್ಪ ಯಾರು ಅಂತ? ನಾನು ನಿನ್ ಮಗಳ ಅಪ್ಪನ ಜೊತೆ ಮುಂದೆ ಏನಾಯ್ತು ಹೇಳಮ್ಮ? ಬರ್ಬೇಡ ಹೇಳ್ಬೇಡ. ಕೋಮದಿಂದ ಇಲ್ಲಿ ಬಂದ್ವಿ, ಅಲ್ಲಿರೋ ಕೂಡಲಿ ನಾನು ಓದ್ತಾ ಇದ್ದೀನಿ. ಅವಳು ಅಪ್ಪನ್ ನೋಡ್ಬೇಕು ಅನ್ನೋ ಆಸೆಯಿಂದ ಅಲ್ಲಿ ಹೋದ್ಲು. ನಾನು ನಿಮ್ಮನ್ ನೋಡ್ಬೇಕು ಅನ್ನೋ ಆಸೆಯಿಂದ ಇಲ್ಲಿ ಬಂದೆ. ಇಬ್ರು ಒಂದೇ ತರ ಇರೋದ್ರಿಂದ ನೀವು ಕಂಡುಹಿಡಿಯಕ್ಕಾಗ್ಲಿಲ್ಲ. ಕಂದ, ಎಷ್ಟು ದಿನ ನಾನು ಅಗಲಿಕ್ಕೆ ಶೀಲ ನಾನೇನು? ಅಮ್ಮ ಮುತ್ತು ಆಮೇಲೆ ಕೊಡಮ್ಮ, ಲಲ್ಲಿ ಮೂರ್ತಿ ಹೋಗಿದ್ದಾಳೆ, ಮೊದಲು ಅವಳನ್ನ ನೋಡೋಣ. ಬಾಮ್ಮ ಬಾಮ್ಮ. ಶೀಲ, ಅಪ್ಪ ಇಲ್ಲೇ ಇದ್ದಾರಮ್ಮ? ಇದ್ದಾರೆಮ್ಮ ಇದ್ದಾರೆ. ಅಮ್ಮ ಅಕ್ಕ ನೋಡ್ಬೇಕು. ಬಾಮ್ಮ ಬಾಮ್ಮ. ಲಲ್ಲಿ ಯಾಕಂತಿದ್ಯಾ? ಎಲ್ಲಿ ಹೋಗ್ತಾ ಇದ್ರ? ಅಲ್ಲಿ ಶುಕ್ರ ನೋಡಿದಾಗ ಎಲ್ಲಿ ಹೋಗ್ತೀನಿ ಅಂತ ಯಾಕಂತಿ? ಅವ್ರ ಗಂಡನ ಮನೆಗೆ ಅವ್ರು ಹೋಗ್ತಾ ಇದ್ದಾಳೆ. ಇಷ್ಟು ದಿವಸ ಇಂದಿರೋ ಗಂಡ ಇವತ್ತೇನು ಆಕಾಶದಿಂದ ಎದ್ದು ಬಂದ? ಆಕಾಶದಿಂದ ಎದ್ದು ಬಂದೋ ಪಾತಾಳದಿಂದ ಎದ್ದು ಬಂದೋ ಅದನ್ನ ಆಮೇಲೆ ಹೇಳ್ತೀನಿ. ಅವಳು ಹೋಗ್ಬಿಡಿ, ನೀನ್ ಹೋಗ್, ನೀನ್ ಹೋಗು. ಜೊತೆ ನಾನು ಹೋಗಿ ನೋಡ್ಕೊಂಡ್ ಬರ್ತೇನೆ. ಕೂಡ್ದು, ನೀನ್ ಹೋಗ್ ಕೂಡ್ದು, ನೀನ್ ಹೋಗಣ. ಏನು ವಿಚಿತ್ರವಾಗಿದೆಯಲ್ಲ ನಿಮ್ಮ ಅಧಿಕಾರ ನಡೆಸ್ಲೇಬೇಕು. ದಶರಥ ಹೆಂಡತಿ ಮಾತಿಗೆ ಹೂ ಹೊಂದಿದ್ದಕ್ಕೆ ರಾಮನಿಗೆ 14 ವರ್ಷ ವನವಾಸ. ಭಾಮನ ವನವಾಸ 7 ವರ್ಷಕ್ಕೆ ಮುಗಿಬೇಕಾದ್ರೆ ನಾನು ನಿನ್ನ ಮೇಲೆ ಅಧಿಕಾರ ಚಲಾಯಿಸಲೇಬೇಕು. ಇದ್ದಕ್ಕಿದ್ದಾಗ ನಿಮ್ಗೇನ್ ಬಂತು? ಧೈರ್ಯ ಬಂತು. ನೀನ್ ನನ್ನ ಹೆಂಡತಿ, ನಾನು ನಿನ್ನ ಗಂಡ. ಈ ಒಂದು ದಿನವಾದ್ರೂ ನಾನು ಯಜಮಾನಕ್ಕೆ ನಡೆಸಿ ನನ್ನ ಮಗಳ ಭವಿಷ್ಯ ತೀರ್ಮಾನ ಮಾಡಲೇಬೇಕು. ಏನಂದ್ರೆ ಹೆಚ್ಚಿಗೆ ಮಾತಾಡಿದ್ರೆ ಕಪಾಲ ಕೊಡ್ತಾ. ಸರಿ, ಕ್ಷಮಿಸ್ಬಿಡಿ, ಎಲ್ಲ ಬರೀ ನಾಟಕ. ಹೌದು, ಮಕ್ಕಳಾಡಿದ ನಾಟಕ. ಪಿಕ್ನಿಕ್ ಅಲ್ಲಿ ಇಬ್ರು ಸೇರಿ ಮಾತಾಡ್ಕೊಂಡು ಜಾಗ ಬದಲಾಯಿಸ್ಕೊಂಡು. ಅಲ್ಲ, ನೀನು ನಿಮ್ಮಮ್ಮನ ಸೇರಿ ನಡೆಸಿರೋ ನಾಟಕ. ಇಷ್ಟು ವರ್ಷ ಇಲ್ಲ ಪ್ರೀತಿ ವಿಶ್ವಾಸ ಇವಾಗ ಹೇಗೆ ಬಂತು? ನನ್ನ ಮಕ್ಕಳನ್ನ ನನ್ನಿಂದ ಕಿತ್ಕೊಳಕ್ ನೋಡ್ತಾ ಇದ್ದೀರಾ? ಇಲ್ಲ, ನಿಮ್ ಜೊತೆಯಲ್ಲಿ ಬಾಳಕ್ ಬಂದಿದ್ದೀನಿ. ಇದನ್ನ ನೀ ನನ್ನ ನಂಬು ಅಂತ ಹೇಳ್ತಿದ್ಯಾ? ಬಾಳಿದ್ರೆ ಇಲ್ಲೇ ಬಾಳ್ತೀನಿ, ಸತ್ರೆ ಇಲ್ಲೇ ಸಾಯ್ತೀನಿ. ಅದ್ ನಿನ್ನಿಷ್ಟ. ಈ ಮನೆ ನನ್ನ ಜೊತೆ ಬಾಳೋಳು ನೀನಲ್ಲ, ಬೇರೆಯವಳು. ಏನಂದ್ರೆ 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 ಅಕ್ಕ ಅಕ್ಕ ಅಪ್ಪ ಅಮ್ಮನ್ನ ಹೊರಗೆ ತಳ್ಬಿಟ್ರು. ಹೌದಾ? ಅಮ್ಮನು ಅಪ್ಪನು ಎಂದು ಸೇರ್ ಹಾಗೆ ಕಾಣಿಸ್ತಾ ಇಲ್ವಲ್ಲ, ಏನಕ್ಕ ಮಾಡೋದು? ಅಮ್ಮನ್ನು ಅಪ್ಪನು ನಮ್ಮಿಂದ ಸೇರ್ಸೋಕ್ ಆಗ್ತಾ ಇಲ್ಲ. ಮೈಸೂರು ಚಾಮುಂಡೇಶ್ವರಿ ದೇವಿ ಕೈಲಿ ಸಾಧ್ಯ ಅಂತ ಸುಂದರ ಮಗ ಹೇಳಿದ್ರು. ನಾವು ಮೈಸೂರ್ಗ್ ಹೋಗೋಣ? ಹೌದಕ್ಕ, ಹೋಗಿ ದೇವಿ ಹತ್ರ ಬೇಡ್ಕೊಳ್ಳೋಣ. ಆ ಬಾಗಲ್ನ ಅಪ್ಪ ಮುಚ್ಚಿದ್ದಾರೆ, ಈ ಬಾಗಿಲು ಮುಚ್ಚಿದೆ. ಒಳ್ಳೆ ಸಮಯ ಬಾಬಾ. ನಾನೇ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ? ನಾನು ಅಕ್ಕನು ಮೈಸೂರ್ಗ್ ಹೋಗ್ತೀವಿ. ಮೈಸೂರ್ಗೆ ಯಾಕೆ? ಚಾಮುಂಡೇಶ್ವರ ದೇವಿ ಹತ್ರ ಹೋಗಿ ಬೇಡ್ಕೊಂಡು ಅಮ್ಮನು ಅಪ್ಪನು ಸೇರ್ಸ್ಲೇಬೇಕು ಅಂತ ಇದೀವಿ. ಸೊಗ್ಸಮ್ಮ, ಇದನ್ನ ಯಾರ ಹತ್ರ ಹೇಳ್ಬೇಡ. ಯಾರ ಹತ್ರನು ಹೇಳಲ್ಲಮ್ಮ, ನಿಮ್ಮಿಬ್ಬರನ್ನ ನಾನೇ ಮೈಸೂರ್ ಕಳಿಸ್ಕೊಡ್ತೀನಿ, ಸ್ವಲ್ಪ ಇರಿ. ಶೇಖರ್, ಭಾಮನಿಗೇನು ಮನೆ ಇಲ್ವಾ, ಹಣ ಇಲ್ವಾ? ಇಷ್ಟೆಲ್ಲ ಇದ್ರು ಯಾಕೋ ಎಷ್ಟು ಕಷ್ಟಪಡ್ಬೇಕು ನಿನ್ ಮೇಲಿರೋ ಪ್ರೀತಿಯಿಂದ ಭಕ್ತಿಯಿಂದ? ಶೇಖರ್, ಕೈ ಮುಗಿದು ಕೇಳ್ಕೊತೀನಿ, ನಡೆದಿದ್ದೆಲ್ಲ ಮರ್ತು ಬಿಡು, ಭಾಮ ಕ್ಷಮಿಸ್ಬಿಡು. ನೋಡು, ನೀನು ಭಾಮನು ಮಕ್ಕಳ ಜೊತೆ ಸಂಸಾರ ಮಾಡಬೇಕು, ಅದನ್ನ ನಾನು ನೋಡ್ಬೇಕು, ಇಷ್ಟೇ ಕೊಡೋ ನನ್ನ ಆಸೆ. ಬಿಡು ಜಂಬಂತ,
ಮಕ್ಕಳನ್ನ ಜಾಗ್ರತೆ ಕರ್ಕೊಂಡೋಗಿ ಸರಿಯಾಗಿ ತೋರಿಸು. ತೋರಿಸ್ತೀನಿ. ಶೀಲಾ, ಈ ಮಾಮಾನೇ ನಿನ್ ಮೈಸೂರ್ ಕರ್ಕೊಂಡೋಗೋದು. ಇವರ ನೋಡಕ್ ಭಯ ಆಗುತ್ತೆ. ಭಯಪಡ್ಬೇಡ ಮರಿ, ನಾನು ತುಂಬಾ ಒಳ್ಳೆ ಮಾಮ. ನೀನ್ ಕರ್ಕೊಂಡು ಹೋಗಿ ಮೈಸೂರ್ ತೋರಿಸ್ತೀನಿ. ಅವಳು ಬರ್ತಾಳೆ, ಕರ್ಕೊಂಡು ಹೋಗು. ನಾನು ಒಳ್ಳೆಯವನು. ಅಂದ್ರೆ ನಿನ್ ತಂಗಿ ಶೀಲಾನಿದ್ದಾಳೆ, ಅವಳನ್ನ ಕರ್ಕೊಂಡು ಹೋಗಿ ಮೈಸೂರು ತೋರಿಸ್ತೀನಿ. ನೀನು ಬರ್ತೀಯಾ? ಆ ಚಿನ್ನ ಮರಿ. ಅಮ್ಮ, ನಂಗ್ಯಾಕೂ ತುಂಬಾ ಹೆದರಿಕೆ ಆಗ್ತಾ ಇದೆ. ಎಲ್ಲಾದ್ರೂ ಓಡೋಟೋಗನ? ಅಯ್ಯೋ ಹುಚ್ಚಿ, ಎಣ್ಣೆ ಬರೋ ಹೊತ್ತಿನಲ್ಲಿ ಕಣ್ಣು ಮುಚ್ಕೊಂಡ್ರು ಅಂತ ಕಾರ್ಯ ಕೈಗೂಡೋ ಸಮಯದಲ್ಲಿ ಕೆಡಿಸ್ಬೇಕು ಅಂತಿದ್ಯಾ? ಶೇಖರು ನಿನ್ನ ಕೆಡಿಸಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ನಾಳೆನೇ ಅವನ್ನ ಹೆದರ್ಸಿ ಮದ್ವೆಗೆ ಏರ್ಪಾಟ್ ಮಾಡ್ತೀನಿ. ಅಯ್ಯೋ, ಮದ್ವೆ ಇರ್ಲಮ್ಮ. ಆ ಮಕ್ಕಳ ಕದ್ದು ನಾವು ಎತ್ಕೊಂಡೋಗಿರೋದು ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ರೆ ಹೇಗೆ ಗೊತ್ತಾಗುತ್ತೆ? ಅವು ಹಿಂತಿರುಗಿ ಬಂದ ಮೇಲ್ ತಾನೇ. ಅಯ್ಯೋ ಪಾಪಿಗಳ, ಎಲ್ಲಿ ನನ್ ಮಕ್ಕಳು? ಹೇಳು, ಇಲ್ಲಿಂದ ನಿನ್ ಕೊಂದು ಬಿಡ್ತೀನಿ. ಇಲ್ಲ, ನನ್ಗೇನು ಗೊತ್ತಿಲ್ಲ. ಜಾಂಬವಂತ ನನ್ನ ಜೊತೆಲಿ ಮಕ್ಕಳಿಬ್ಬರನ್ನು ಮೈಸೂರು ಕಳಿಸಿದ್ದಾಳೆ ನಮ್ಮಮ್ಮ. ಯಾರ ಜಾಂಬವಂತ? ಮಕ್ಕಳು ಮೈಸೂರಿಗೆ ಯಾಕೆ ಕಳಿಸ್ತೆ? ಜಾಂಬು ಅಂತ ನಮ್ ನೆಂಟ ಮಕ್ಕಳ್ ನೋಡ್ಬೇಕು ಅಂದು ಕಳಿಸ್ಬಿಟ್ಟೆ. ನೋಡಿದೆ ಶೇಖರ್, ಈಗಾರು ಗೊತ್ತಾಯ್ತಲ್ಲ ಈ ಪಾಪಿಗಳ ವಿಷಯ. ಸುಂದರ್, ದಯವಿಟ್ಟು ನನ್ ಕ್ಷಮಿಸ್ಬಿಡು. ನಾನು ಅರ್ಜೆಂಟ್ ಮೈಸೂರ್ಗೆ ಹೋಗ್ಬೇಕು, ನಮ್ ಮಕ್ಕಳು ನೋಡ್ಬೇಕು. ಸುಂದರ್, ನೀ ಏನು ಹೇಳ್ಕೋಬೇಡ. ಶೇಖರ್, ನೀ ಹೋಗು, ಇವರಿಬ್ಬರು ನಾನು ನೋಡ್ಕೋತೀನಿ. ನಿಂತ್ಕೊಳ್ರೆ, ಎಲ್ರೆ ಹೋಗ್ತಾ ಇದ್ದೀರಾ? ಇದುವರೆಗೂ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಲ್ಲ, ಇವತ್ತು ಮಾಡ್ತೀನಿ. ನಿರ್ಮಲಾ, ಇದುವರೆಗೂ ಕಾಲಕ್ಕೆ ಗೆಜ್ಜೆ ಹಾಕೊಂಡು ಕುಣಿತಾ ಇದ್ದಿ, ಇವತ್ತು ಬರ್ತಾನೆ ನಿಮ್ಮ ಮಾವ, ಕೈಗೆ ಬಳೆ ತೊಡಿಸ್ತಾನೆ, ತಾಯಿ ಮಗಳಿಬ್ರು ಕಂಬಿ ಎಣಿಸ್ತಾ ಕುಣಿತೀರಂತೆ. ಮಕ್ಕಳು ತುಂಬಾ ತೊಂದರೆಯಲ್ಲಿದ್ದಾರೆ. ಮಕ್ಕಳು ತೊಂದರೆ ಇಲ್ಲಿದ್ದಾರ? ಯಾಕೆ, ಎಲ್ಲಿ? ಅರ್ಜೆಂಟ್ ಆಗಿ ಮೈಸೂರ್ಗೆ ಹೋಗ್ಬೇಕು. ಬಾ. Thank you.
ನಾನು ಈ ಕಡೆಯಿಂದ ಹುಡುಕೊಂಡು ಬರ್ತೀನಿ, ನೀನ್ ಆ ಕಡೆ ಹುಡುಕು. ಇಲ್ಲಿ ಕರ್ಕೊಂಬಂದು ಕೊಲೆ ಮಾಡಕ್ ನೋಡಿದ್ಯಾ? ಆ ಚಾಮುಂಡೇಶ್ವರಿನೇ ನಮ್ಮನ್ನು ಕಾಪಾಡ್ತಾ, ನಿಮ್ಗೇನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ಆ ತಾಯಿನೇ ಕೊಡ್ತಾಳೆ. ಲೇ ಗಡವ, ಅದೆಷ್ಟು ತಪ್ಪಾಗಿದೆಯೋ, ಹಗ್ಗ ಸುತ್ತಕ್ಕೆ ಎಷ್ಟೊತ್ತಾಯ್ತು. ನನ್ನ ಮಗನೇ ಇಲ್ಲೇ ಸಾಯಿ. ಇನ್ನೂ ಅವನೇನ್ ನೋಡ್ತಾ ಇದ್ದೀರಿ? ನಡೀರಿ, ಆ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬರೋಣ. ನಮ್ಗೆಲ್ಲ ಗ್ರಹಚಾರ ಬಿಡುಗಡೆ ಆಯ್ತು, ನಡೀರಿ.